ರೆವಲೇಷನ್ ಓದ್ಬೇಕಾದ್ರೆ ಪೂರ್ತಿ ಒಂದನೇ ಅಧ್ಯಾಯ ಏನ್ ಮಾಡಿದ್ವಿ ನಾವು ಓದ್ಬಿಟ್ಟು ನಾವು ಮುಗಿಸಿದ್ರಿ ಅದರ ಸೊ ಒಂದನೇ ಅಧ್ಯಾಯದ ಕೊನೆ ಭಾಗದಲ್ಲಿ ನಾವು ಓದು ಒಂದು ವಾರದಲ್ಲಿ ನೋಡ್ಬೇಕಾದ್ರೆ ನಾವು ನೋಡಿದಂತ ಮುಖ್ಯವಾಗಿರೋ ವಿಚಾರ ಅಂತಂದ್ರೆ ವಚನ 10 ಹಿಡಿದು ಏನಂತಾರೆ ಕೊನೆಯ ಒಂದು ಭಾಗದವರೆಗೂ ನಾವು ಏನ್ ಮಾಡಿದ್ರಿ ಆ ವಚನಗಳನ್ನ ನಾವು ಓದು ನೋಡಿದ್ರಿ ಅದರ ಸೊ ಯೇಸು ಕ್ರಿಸ್ತನಲ್ಲಿ ಯಾವ ತರ ಒಂದು ಚಿತ್ರೀಕರಣ ನೋಡಿಸಿದ್ದಾರೆ ಅಂತಂದ್ರೆ ಆ ದೀಪಸ್ತಂಭದ ಮಧ್ಯದಲ್ಲಿ ಏನ್ ಮಾಡ್ತಾರೆ ಮಹಾಯಾಜಕ ಅಂತರ ಏನ್ ಮಾಡ್ತಾರೆ ಈರದವರು ನೋಡಿಸಿದ್ದಾರೆ ಅದರ ಅಲ್ಲಿ ಯೇಸು ಕ್ರಿಸ್ತನ ವಿವರಣೆ ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ತಲೆಯ ಕೂದಲು ಹೆಂಗಿತ್ತಂತೆ ಬೆಳ್ಳಿಗೆ ಹಿಮದ ಹಾಗೆ ಇತ್ತು ಅಂತ ಅಂದ್ಬಿಟ್ಟು ನಾವು ನೋಡಿದ್ರಿ ಅದರ ಸೊ ತಲೆ ಕೂದಲು ಬೆಳ್ಳಿಗೆ ಬೆಳೆದ ಹಾಗೆ ಇತ್ತು ಅಂತಂದ್ರೆ ಹಿಮದ ಹಾಗೆ ಇತ್ತು ಅಂತಂದ್ರೆ ಏನರ್ಥ ಅಲ್ವರ ಸೊ ಅವರ ಒಂದು ಏನಂತಾರೆ ಒಂದು ಒಂದು ಎಕ್ಸ್ಪೀರಿಯನ್ಸ್ ಅದರ ಅವ್ರಿಗಿಂತ ಒಂದು ಜ್ಞಾನ ಅದರ ಎಷ್ಟರಿಂದ ತುಂಬಿದೆ ಅಂತಂದ್ರೆ ಅನುಭವದಿಂದ ಏನಾಗಿದೆ ಅದು ಅದ ತುಂಬ ಅದು ಎಂಥ ಅನುಭವ ಅಂತಂದ್ರೆ ಒಂದು ನೀತಿ ಮಾರ್ಗದಲ್ಲಿರೋಂಥ ಒಂದು ಒಳ್ಳೆ ಅನುಭವ ಅಲ್ಲಿಗೆ ನೋಡ್ಬೇಕಾದ್ರೆ ಅವರ ಒಂದು ತಲೆಯ ಒಂದು ಕೂದಲು ಹೆಂಗಿದೆ ಅಂತಂದ್ರೆ ಬೆಳ್ಳಿಕೆ ಇರೋದನ್ನ ನೋಡ್ತಾ ಇಲ್ಲ ಅದೇ ಒಂದು ಎಕ್ಸಾಂಪಲ್ ನೋಡಿದ್ರಿ ಅದರ ಏನು ಎಕ್ಸಾಂಪಲ್ ನೋಡಿದ್ರೆ ಬಿಳಿ ಕೂದಲಿಗೆ ವಯಸ್ಸಾಗಿರೋದು ಒಂದು ಅದಕ್ಕೆ ಏನು ಎಕ್ಸಾಂಪಲ್ ವಯಸ್ಸಾಗಿರೋದ್ರಲ್ಲಿ ದಾನಿಯೆಲ್ಲ ನೋಡಿದ್ರೆ ಆಮೇಲೆ ಅನುಭವ ಆಗಿರ್ತದೆ ಜ್ಞಾನಕ್ಕೆ ಚೆನ್ನಾಗಿದೆ ಕರೆಕ್ಟ್ ಅದರ ಎಂತರೆ ಎಂತರೆ ಹೋರಿ ಹೆಡ್ ಈಸ್ ಎ ಕ್ರೌನ್ ಆಫ್ ಲೈಫ್ ಅಂತ ಹೇಳ್ತಾರೆ ಅಲ್ವರ ಏನು ಕ್ರೀಟ ಅಂತ ಹೇಳ್ತಾ ಅದರ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಏನ್ ನೋಡಿದ್ರೆ ಸಾಮಾನ್ಯವಾಗಿ ಕೋರ್ಟಲ್ಲಿ ಏನ್ ಮಾಡ್ತಾರೆ ಕೋರ್ಟಲ್ಲಿ ಜಡ್ಜ್ಗಳಿಗೆ ಏನ್ ಮಾಡ್ತಾರೆ ವೈಟ್ ಹೇರ್ಸ್ ಹಾಕ್ತಾರೆ ಅಲ್ವರ ಸೊ ಇಂಡಿಯಾದಲ್ಲಿ ಇದು ಕಷ್ಟಮ್ ಇಲ್ಲ ಅದು ಫಾರಿನ್ ಏನ್ ಮಾಡ್ತಾರೆ ಅದನ್ನ ಹಾಕ್ತಾರೆ ಯಾಕಂದ್ರೆ ಅಷ್ಟೊಂದು ಹಿರಿಯರು ಅಷ್ಟು ಅನುಭವದಲ್ಲಿ ಏನ್ ಮಾಡ್ತಾರೆ ಒಂದು ನೀತಿವಾದಂತ ಒಂದು ತೀರ್ಪು ಏನ್ ಮಾಡ್ತಾರೆ ಕೊಡ್ತಾರೆ ಅಂದ್ಬಿಟ್ಟು ಸದ್ಯ ಹೇಳ್ಬೇಕು ಯೇಸು ಕ್ರಿಸ್ತನ ಹೆಂಗಿರುತ್ತೆ ಆ ತರ ಒಂದು ಒಂದು ಜ್ಞಾನ ಅದರ ಅಷ್ಟೊಂದು ಅನುಭವದಲ್ಲಿ ಅವರು ಕಲ್ತಿರೋಂತ ಒಂದು ಜ್ಞಾನ ಹೆಂಗಿದೆ ಅಂತಂದ್ರೆ ಹೇಳ್ತಾರೆ ಬೈಬಲ್ ಹೇಳ್ತಲ್ಲ ಅವ್ರು ತನ್ನ ಮಗನಾಗಿದ್ದಂತ ಪಟ್ಟ ಅಂತ ಒಂದು ಕಷ್ಟಗಳಲ್ಲೇ ಮಾಡ್ತಾರೆ ಅವರು ವಿದ್ಯೆತನ ಕಲ್ತ್ಕೊಂಡ್ರು ಅದರ ಸೊ ಕಲ್ತ್ಕೊಂಡ್ರು ಅಂದ್ರೆ ಏನ್ ಮಾಡಿದ್ರೆ ಒಂದೊಂದು ಏನ್ ಮಾಡಿದ್ರು ಅವರು ಲರ್ನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಒಂದು ಬಿಲ್ಡಪ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದರ ಆಮ್ ನೆಕ್ಸ್ಟ್ ಅವ್ರು ಕಣ್ಣೆಂಗಿತ್ತಂತೆ ಒಂದು ಉರಿಯುವ ಬೆಂಕಿ ತರ ಇದೆ ಅಂತಂತಾರೆ ಅದ ಅರ್ಥ ಏನು ಕಣ್ಣು ಉರಿಯುವ ಬೆಂಕಿ ತರ ಇದೆ ಅಂದ್ರೆ ಕಣ್ಣಂದ್ರೆ ಏನು ಬೈಬಲ್ ಅಲ್ಲಿ ಜ್ಞಾನ ಅಲ್ವರ ಸೊ ಅಷ್ಟು ತೀಕ್ಷ್ಣವಾಗಿದೆ ಅಂದ್ರೆ ಅವ್ರಿಗೆ ಮರೆಯಾಗಿರೋದು ಯಾವ್ದಿಲ್ಲ ಎಲ್ಲ ಏನಾಗಿದೆ ಅವ್ರಿಗೆ ಗೊತ್ತಾಗಿದೆ ಅಂತಂದ್ರೆ ಸೊ ಬೆಂಕಿ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಏನೋ ಒಂದು ವಸ್ತು ಏನ್ ಮಾಡ್ತಾರೆ ಸುಟ್ಟಾಗ್ತದೆ ಅದೇ ತರ ಯೇಸು ಕ್ರಿಸ್ತನ ಒಂದು ಕಣ್ಣಿನ ಮರೆಯಾಗಿರೋದು ಯಾವುದು ಇಲ್ಲ ಸೊ ಎಲ್ಲ ಏನಾಯ್ತಾ ಅಂದ್ರೆ ಅವ್ರಿಗೆ ಗೋಚರ ಆಗಿದೆ ಎಲ್ಲ ಗೊತ್ತಿದೆ ಅಲ್ವರ ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿದ್ರಿ ಎಲ್ಲ ಯೇಸು ಕ್ರಿಸ್ತನ ಎಲ್ಲ ಗೊತ್ತಿದೆ ಅಂತ ಮುಟ್ಟೆ ಏನು ಉದಾಹರಣೆ ಪ್ರಕಟಣೆ ಪುಸ್ತಕದಲ್ಲೇ ನೋಡಿದ್ರಿ ಏನಂತ ನೋಡಿದ್ರೆ ಏಳು ಸಭೆ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅದರ ಸೊ ಒಂದೊಂದು ಸಭೆಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಫಸ್ಟ್ ಬಲ್ಲೇನೋ 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 ಅಂತ ಹೇಳ್ತಾರೆ ಅದರ ಐ ನೋ ದ ವರ್ಕ್ಸ್ ಐ ನೋ ಅಂತ ಹೇಳ್ತಾರೆ ಏನಕ್ಕೆ ಐ ನೋ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆಲ್ಲವೂ ಏನಾಗಿದೆ ಕ್ಲೀನಾಗಿ ಎಲ್ಲ ಗೊತ್ತಿದೆ ಬಿಟ್ಟು ಯಾವುದೋ ಒಂದು ಮರೆಯಾಗಿರೋದು ಯಾವ್ದು ಇಲ್ಲ ಅಂತ ನೋಡಿದ್ರಿ ಅದರ ಸೊ ನೆಕ್ಸ್ಟ್ ನೋಡಿದ್ರೆ ಪಾದ ಆತನ ಪಾದ ಹೆಂಗಿದೆ ಅಂತೆ ಕುಲುಮೆಗೆ ಹಾಕಿರಂತ ಕಾಸಿದ ಒಂದು ತಾಮ್ರ ತರ ಇದೆ ಅಂತ ಅದರ ಏನಿದೆ ಅರ್ಥ ತಾಮ್ರ ಏನು ಬೈಬಲ್ ಅರ್ಥ ಪರಿಪೂರ್ಣವಾಗಿಂತ ಒಂದು ಮನುಷ್ಯನ ಅಂತ ವೆರಿ ಗುಡ್ ಅಲ್ವರ ಸೊ ನೋಡ್ಬೇಕ್ರೆ ಇದು ಕುಲುಮೆಗೆ ಹಾಕಿರೋಂತ ಒಂದು ತಾಮ್ರ ಅಂದ್ರೆ ಏನರ್ಥ ಯಾರ ಪಾದ ಭಾಗ ನೋಡಿದ್ರಿ ಇದು ಯೇಸು ಕೃಷ್ಣ ಪಾದ ಭಾಗ ಯೇಸು ಕೃಷ್ಣನ ಪಾದ ಭಾಗ ಯಾರು ಸಭೆ ಅಲ್ವರ ಯಾರು ಇವಾಗ ಇವಾಗ ಯಾರದು ನಾವೆಲ್ಲರ ಸೊ ಇವಾಗ ಲಾಸ್ಟ್ ಅಲ್ಲಿ ಬರ್ತಿರೋಂತ ಯೇಸು ಕೃಷ್ಣನ ಪಾದ ಭಾಗ ಅಲ್ವರ ಅದೇ ನೋಡ್ಬೇಕ್ರೆ ಯೇಸು ಕೃಷ್ಣ ದೇಹಕ್ಕೆ ಸಭೆನ ಏನ್ ಕಂಪೇರ್ ಮಾಡ್ತಾರೆ ಅಂದ್ರೆ ಅದರಲ್ಲೂ ಕೂಡ ಒಂದು ಅರ್ಥ ಇದೆ ಅದರ ಸೊ ನೋಡ್ಬೇಕು ಶಿರಸ್ ಯಾರು ಎಂತಾರೆ ಯೇಸು ಕೃಷ್ಣ ಅಂದ್ರೆ ಅದಾಗ ನಂತರ ಬಾಡಿ ಮೆಂಬರ್ಸ್ ಏನಾಯ್ತು ಅಲ್ಲಿ ಬಂತು ಅದರ ಸೊ ನೋಡ್ಬೇಕ್ರೆ ನೆಕ್ಸ್ಟ್ ತಲೆ ಹೋಗಿದ ತಕ್ಷಣ ನೆಕ್ಸ್ಟ್ ಶುರು ಆಗೋದೇನು ಕದ್ದು ಅದರ ಅಂದ್ರೆ ಈ ಬಾಡಿಯಲ್ಲಿರೋಂತ ಎಲ್ಲಾ ಒಂದು ಫಂಕ್ಷನ್ಸ್ ಏನೇ ಆಗ್ಲಿ ಎಲ್ಲಾ ಕನೆಕ್ಟಿವಿಟಿ ಅಂದ್ರೆ ಹೆಡ್ಡಿಂದ ಹಿಡಿದು ಬಾಡಿಗೆ ಯಾವ್ದು ಕನೆಕ್ಟಿವಿಟಿ ಇದೆ ಅದರ ಕಾರ್ಡ್ ಇದು ಫೈನಲ್ ಕಾರ್ಡ್ ಅಂತ ಕೇಳಿದಿರಾ ಅದರ ದೇವ್ರು ನಮ್ಗೆ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದ್ರೆ ಈ ಸ್ಪೈನಲ್ ಕಾರ್ಡ್ ಈ ಬೆನ್ನೆಲ್ಬು ಅಂತ ಅಂದ್ರ ಈ ಬೆನ್ನೆಲ್ಬು ಸಿಂಗಲ್ ಆಗಿರೋ ಬೋನ್ ಅಲ್ಲ ಅಂದ್ರೆ ಒಂದ್ ಚಿಕ್ಕ ಚಿಕ್ಕದಾಗಿರೋಂತ ಬೋನ್ಗಳು ಇಷ್ಟಿಷ್ಟು ಮೂಳೆ ಇರ್ತಾ ಇರ್ತವೆ ಹಿಂಗೆ ಒಂದೇ ಒಂದು ಏನಾಗಿರ್ತದೆ ಜಾಯಿಂಟ್ ಆಗಿರ್ತದೆ ಅದರ ಈ ಬೋನ್ಗಳ ನಡುವೆ ಒಂದು ಹೋಲ್ಸ್ ಇರ್ತದೆ ಈ ಹೋಲ್ ಒಳಗೆ ದೇವ್ರ ಏನ್ ಮಾಡ್ತಾರೆ ಎಲ್ಲ ವೈರ್ ಪಾಸ್ ಮಾಡಿರ್ತಾರೆ
நம்ம நரகளெல்லாம் என்னது எங்க ஊதா இங்கே நரகளை இருக்கு கிளீனாக என்ன இவன் ஆற்றுல பைப்பில் கரண்டில் கூடையெல்லாம் ஹாக்பிட்டு மட்டும் கூடையில் பைப் ஹாக்பிட்டு அவ்வளோ ஏன் மட்டும் வயர்கள் ஷோ வயர்கள் கழிச்சுட்டு கொடுத்தா ஆ ಥರ ಏನು ಮಾಡ್ತದೆ ದೇವರು ಈ ನರಗಳು ಏನು ಮಾಡ್ತದೆ ಒಳಗೆ ಒಳಗೆ ಹಾಕಿಟ್ಟದ ನಮಗೆ ಏನಂತಾರೆ ಬೆನ್ನು ಹೋಗುತ್ತದೆ ಸರ ಏನಕ್ಕೆ ಅಂತಂದ್ರೆ ಇದು ಆಕ್ಚುಲಿ ಈ ಬೋನ್ಸ್ ನಡುವೆ ಒಂದು ಲಿಕ್ವಿಡ್ ಇರ್ತದೆ ಆಮೇಲೆ ಲಿಗಮೆಂಟ್ ಅಂತ ಇರ್ತಾರೆ ಅಲ್ವ ಅದೇನಾಗ್ತಾರೆ ಅಂದ್ರೆ ಹೋಗ್ತಾ 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 ವಯಸ್ಸಾಗ್ತಾ ಆಗ್ತಾ ಈ ಈ ಉತ್ಪತ್ತಿ ಆಗೋದು ನಮ್ಮ ದೇಹದಲ್ಲಿ ಅದು ರೇಟ್ ಕಮ್ಮಿ ಆಗ್ಬಿಡ್ತದೆ ಅವಾಗ ಸಾಯ ಅಂತ ರೇಟು ಜಾಸ್ತಿ ಆಗ್ತದೆ ಅವಾಗ ಏನಾಗ್ತದೆ ಅಂದ್ರೆ ಈ ಬೋನ್ಸ್ಗಳ ನಡುವೆ ಮೂಳೆ ಅಂಶ ಜಾಸ್ತಿ ಆಗ್ಬಿಡ್ತದೆ ಆ ಲಿಕ್ವಿಡ್ ಅಂಶ ಏನಾಗ್ತದೆ ಅವಾಗ ಒಣಗೋಗ್ಬಿಡ್ತದೆ ಅದರ ಇವಾಗ ನಾವು ಇವಾಗ ನಾವು ಕೋಳಿ ಇಳಿ ತಿನ್ಬೇಕಾದ್ರೆ ಅಥವಾ ಮೊಟ್ಟೆ ಗಿಂತ ತಿನ್ಬೇಕಾದ್ರೆ ಎಲ್ಲ ಕಡಿತೀರಿ ನೋಡಿ ಅದರ ಸ್ವಲ್ಪ ಒಂದು ಕೊಬ್ಬಿನ ತರ ಇರ್ತಾವ ನೋಡಿ ಅದರ ಸೊ ಆ ತರ ಕೊಬ್ಬಿನ ಅಂಶ ಸರಿ ಆ ತರ ಒಂದು ಕೊಬ್ಬಿನ ಅಂಶ ಏನಾಗಿರ್ತದೆ ಸರಿ ಅಲ್ವರ ಸೊ ಆ ಥರ ಒಂದು ಅಂಶ ಏನಾಗಿರ್ತದೆ ಅಂದ್ರೆ ಅಲ್ಲಿ ಅಲ್ಲಿ ಬರ್ತಾ ಬರ್ತಾ ಏನಾಗ್ಬಿಡ್ತಾರೆ ಕಮ್ಮಿ ಆಗ್ಬಿಡ್ತದೆ ಯಾವಾಗ ಅದು ಕರ್ಗೋಗ್ಬಿಡ್ತದ ಅವಾಗ ಏನಾಗುತ್ತೆ ನಮಗೆ ಇವಾಗ ಪೇನ್ಸ್ ಏನಾಗುತ್ತೆ ಕರ್ಕರ್ ಕರ್ಕೊಂಡಾಗ ಇವಾಗ ನಮ್ಗೆ ಗಾಡಿಗೆ ಮೆಟಲ್ಗೆ ಗ್ರೀಸ್ ಇಲ್ಲ ಹೆಂಗಿರ್ತದೆ ಕರ್ಕರ್ ಕರ್ಕೊಂಡು ಸೋಮ್ಬಿಡ್ತಾವ ನೋಡಿ ಚೈನ್ಗೆ ಅದರ ಗಾಡಿ ಯಾವಾಗ ಏನು ಮಾಡ್ತೀವಿ ಗ್ರೀಸ್ ಆಯಿಲ್ ಹೊಡೆದ್ರೆ ಸ್ಮೂತ್ ಆಗುತ್ತೆ ಅದರ ಆ ಥರ ಅದು ಇಲ್ಲದೇ ಇರಬೇಕಾದ್ರೆ ಆಗೋದು ಈ ಫ್ರಿಕ್ಷನ್ ಶುರು ಆಗೋದು ಯಾವಾಗ ಈ ಫ್ರಿಕ್ಷನ್ ಶುರು ಆಗ್ತದೋ ಅವಾಗ ಏನಾಗ್ತದೆ ಅಂದರೆ ಈ ನರ ಇರ್ತಾವ ನೋಡಿ ಒಳ್ಳೆ ನರ ಪಾಸ್ ಆಗೋದು ಏನಾಗ್ತದೆ ಕೆಲವೊಂದ್ಸತಿ ಈ ಗ್ಯಾಪ್ ತಡವೇ ಬಂದು ಕೂತ್ಕೊಂಡ್ಬಿಡೋದು ನಿಮಗೆ ಅವಾಗ ಸಿಕ್ಕಾಪಟ್ಟೆ ಪಿನ್ಬಿಡೋದು ಒಂದ್ಸರಿ ಏನಾದ್ರು ತುಂಬ ಬಗ್ಗಿ ಲಗೇಜ್ ತುಂಬ ತೂಕ ಬಿಡೋಣ ಅವರ ಇದೆ ಏನಂದ್ರೆ ಬೊಗ್ಗಿಂಗ್ ಎತ್ಬೇಕಾದ್ರೆ ಬೊಗ್ಗಿಂಗ್ ಎತ್ಬೇಕಾದ್ರೆ ಗ್ಯಾಪ್ ಇಟ್ಕೊಂಡಿರ್ತಾರೆ ಎತ್ಬೇಕಾದ್ರೆ ಆಯ್ತಾರೆ ಹಿಂಗೆ ನಾವು ಸೇರಿ ಸಿಕ್ಕಾಕೊಂಡ್ಬಿಡ್ತಾ ನೋಡಿ ಯಾವಾಗ ನಮಗೆ ಸಿಕ್ಕಾಪಟ್ಟೆ ಪಿನ್ ಅದೇ ಡಾಕ್ಟರ್ ಹೇಳ್ತಾರೆ ನೀವು ಏನು ಮಾಡಿ ತುಂಬ ಭಾರವಾದ ಕೆಲಸ ಮಾಡಕ್ಕೆ ಹೋಗ್ಬಿಡಿ ಮಾಡ್ಬಿಡಿ ಅಂತ ಹೇಳಿದ್ರೆ ಇದೇನು ಕೇಳಿದೆ ಅಂದ್ರೆ ಕ್ರೈಸ್ಟ್ ಹೆಡ್ ಬಾಡಿ ಯಾರೋ ಸಭೆ ಮೆಂಬರ್ಸ್ ಇದಕ್ಕೆ ಇದು ಫುಲ್ಲು ಲಿಂಕ್ ಯಾರು ಅಂತಂದ್ರೆ ಮುಖ್ಯವಾಗಿ ಅಂತ ಯಾರದ ಅಪೋಸಿಸ್ ಅಲ್ಲ 12 ಜನ ಅಪೋಸಿಸ್ ಹೆಂಗಿದೆ ಕನೆಕ್ಟಿವಿಟಿ ಅವ್ರಿಲ್ಲ ಅಂದ್ರೆ ಸಭೆ ಬೆಳೆಯೋದಕ್ಕೆ ಏನಾಗ್ತಾ ಇರಲ್ಲ ಒಂದು ಸಾಧ್ಯವಾಗ್ತದೆ ಸೊ ದೇವ್ರ ಏನ್ ಮಾಡೋದು ಅವ್ರನ್ನ ಉಪಯೋಗಿಸ್ಕೊಂಡು ಏನ್ ಮಾಡೋದು ಸಭೆನೇ ಮಾಡೋದು ಫುಲ್ ಡೆವಲಪ್ಮೆಂಟ್ನ ಅವರು ಉಪಯೋಗಿಸ್ಕೊಂಡಿದ್ದು ಆಮೇಲೆ ನೆಕ್ಸ್ಟ್ ನೋಡ್ಬೇಕ್ರೆ ದೇಹದಲ್ಲಿ ನೋಡಿ ಇನ್ನೊಂದು ಹಂಗ ಹೆಂಗೆ ಅಂತಂದ್ರೆ ನೋಡಿ ಈ ಈ ಪೋರ್ಷನ್ ಏನಾಗ್ತದೆ ಬರ್ತಾ ಬರ್ತಾ ಇವಾಗ ನೆಕ್ಸ್ಟ್ ಇವಾಗ ವೈಟ್ ಸ್ಪಿಟ್ ಆಗ್ತದೆ ಅದೇನಂದ್ರೆ ಯೇಸು ಕ್ರಿಸ್ತನ ಮುಖಾಂತ ಸಭೆ ಏನಾಯ್ತು ಅಲ್ಲಿ ಫುಲ್ಲು ಎಲ್ಲ ಬೆಳಿ ನೋಡ್ತೀನಿ ಎಲ್ಲ ಕೈ ಹೆಂಗೆ ಚಾಚಿ ಎಲ್ಲ ಅಗಲವಾಗ್ತಾರ ಹಂಗೆ ಲೋಕಲ್ ಕಡೆ ಎಲ್ಲ ಕಡೆ ಬರ್ತದೆ ಸ್ವಾರ್ಥೆ ಸ್ಪ್ರೆಡ್ ಆಯ್ತಾ ಎಲ್ಲ ಸಭೆ ಬೆಳೀತಾ ಬೆಳೀತಾ ಬಂತು ಅದರ ಆಮೇಲೆ ನೆಕ್ಸ್ಟ್ ಏನಾಯ್ತು ಏನ್ರೇ ಕೈ ಹೋಗಿ ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಈ ಬಾಡಿ ಅದರ ಅವಾಗೇನಾಯ್ತು ಸಭೆ ಒಂದೇ ಥರ ಬೆಳಿಗ್ಗೆ ಶುರು ಆಯಿತು ಅದರ ಅದ್ಯಾವ ಸಿಸ್ಟಮ್ ಅಂದರೆ ಏನಂತ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಅದರ ರೋಮನ್ ಕ್ಯಾಥಲಿಕ್ ಅಂದರೆ ಆಕ್ಚುಲಿ ಇಟ್ ಇಸ್ ಹೋಲಿ ವರ್ಡ್ ಏನಂದ್ರೆ ಏನ್ರೇ ರೋಮನ್ ಕ್ಯಾಥಲಿಕ್ ಅಂದ್ರೆ ಯೂನಿವರ್ಸಲ್ ಲೋಕ ಎಲ್ಲ ಒಂದೇ ಸಭೆ ಮಾಡಿದ್ರೆ ಬಾಡಿ ಹೆಂಗಿದೆ ಅಂತೆ ಟೋಟ್ಲ ಒಂದೇ ನೆಕ್ಸ್ಟ್ ಏನಾಯ್ತು ಅಂದ್ರೆ ಕಾಲು ಭಾಗ ಕಾಲಿಗೆ ಏನಾಗ್ಬಿಡ್ತು ಎರಡು ಭಾಗ ಆಗ್ಬಿಡ್ತು ಅಂದ್ರೆ ಏನರ್ಥ ಒಂದು ಕಲೆ ಆಯ್ತು ಎರಡು ಭಾಗ ಇದು ಒಂದು ಭಾಗ ಏನಾಗ್ಬಿಡ್ತು ಇವಾಗ ಎರಡು ಭಾಗ ಏನೋ ಒಂದು ರೋಮನ್ ಕ್ಯಾಥಲಿಕ್ ಇನ್ನೊಂದು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಅವರ ಇವಾಗ ಇದ್ರಲ್ಲಿ ಬಂದ್ರೆ ಎಷ್ಟೋ ಒಂದು ಡಿವಿಜನ್ಸ್ಗಳು ಕರೆಕ್ಟಾ ಇವತ್ತು ನಾವು ಲಾಸ್ಟ್ ಅಲ್ಲಿ ಎಲ್ಲಿದ್ದೀರಿ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಪಾದ ಭಾಗದಲ್ಲಿ ಏನಾಗಿದ್ದೀರಿ ಇವಾಗ ಇವಾಗ ಇದ್ದೀರಿ ಅದರ ಸೊ ಪಾದ ಭಾಗ ಅಂದ್ರೆ ಏನರ್ಥ ಲಾಸ್ಟ್ ಅಲ್ಲಿ ಇರೋದು ಬರೀ ಫಿಂಗರ್ಸ್ ಅದರ ಇಷ್ಟಪಟ್ಟಿರಲಿ ಅದರ ಲಾಸ್ಟ್ ಅಲ್ಲಿ ಇರೋದೇನು ಇವಾಗ ಬರೀ ಬರೀ ಬೆಳ್ಳಿಗಳೇ ಅದರ ಸೊ ಅದೇ ನೋಡ್ಬೇಕಾದ್ರೆ ಬೆಳ್ಳಿಗಳೇನೇನು ಬೆಳ್ಳಿಗಳೇ ಬರೀ ಡಿವಿಜನ್ಸ್ ಜಾಸ್ತಿ ಅದರ ಸೊ ಆ ರೀತಿ ನೋಡ್ಬೇಕ್ರೆ ಫೈನಲ್ ಒಂದು ಪಾರ್ಟ್ ಯೇಸು ಕ್ರಿಸ್ತನ ಒಂದು ದೇಹದಿಂದ ಕೊನೆ ಭಾಗಕ್ಕೆ ಏನ್ ಮಾಡ್ತಾರೆ ಕುಲ್ಮೇಲೆ ಹಾಕಿರೋಂತ ತಾಮ್ರಕ್ಕೆ ಏನ್ ಮಾಡ್ತಾರೆ ಕಂಪ್ರಮೈಸ್ ಅಂದ್ರೆ ಏನಂದ್ರೆ ನಾವು ಯೇಸು ಕ್ರಿಸ್ತನ ದೇಹಕ್ಕೆ ಏನಾಗಿದ್ರಿ ಅಂಟ್ಕೊಂಡಿದ್ದೀರಿ ನೀತಿವಂತರಾಗಿದ್ದೀರಿ ದೇವದರ್ಶನಾಗಿದ್ದೀರಿ ಒಂದು ಪರಿಶುದ್ಧವಾಗಿರೋ ತಾಮ್ರದ ತರ ಇದ್ರಿ ಅರೆ ತಾಮ್ರ ಹೆಂಗಿದೆ ಅಂತಂದ್ರೆ ನಮ್ನ ಜಸ್ಟಿಫೈ ಮಾಡಿರೋ ನಮ್ನ ನೀತಿವಂತರಾಗಿ ಮಾಡಿದಂತ ಒಂದು ಜೀವಿತ ಹೆಂಗಿದೆ ಅಂತಂದ್ರೆ ದಿನ ಏನ್ ಮಾಡ್ತಿದ್ದಾರೆ ಆತನ ಒಂದು ಬೆಂಕಿ ಪುಟ್ಟಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ನಮ್ನ ಶೋಧಿಸ್ತಾ ಇದಾರೆ ಅನ್ನ ಯೇಸು ಕ್ರಿಸ್ತನ ದೇಹನ ಏನ್ ಮಾಡ್ತಾರೆ ಲಾಸ್ಟ್ ಅಲ್ಲಿ ಇರೋ ಚರ್ಚ್ ಕ್ಲಾಸ್ ಪೀಪಲ್ ಏನ್ ಮಾಡ್ತಾರೆ ಪ್ಯೂರಿಫಿಕೇಶನ್ ಮಾಡ್ತಾ ಇರೋದಂತ ಒಂದು ಪಿಕ್ಚರ್ ಅಲ್ಲ ನಾವು ನೆಕ್ಸ್ಟ್ ನೋಡ್ತೀರಿ ಆತನ ಧ್ವನಿ ಹೆಂಗಿತ್ತು ಅಂತಂದ್ರೆ ಜಲ ಒಂದು ಘೋಷದ ಹಾಗೆ ಇತ್ತು ಅಂದ್ರೆ ಜಲಪ್ರಳಯದ ಒಂದು ಘೋಷದ ಆಗಿತ್ತು ಅಂತ ಜಲಪ್ರವಾಹದ ಒಂದು ಘೋಷದ ತರ ಅಂದ್ಬಿಟ್ಟು ಅದರ ಅದ ಅರ್ಥ ಏನಂದ್ರೆ ಏನ್ರಿ ಜಲ ಅಂತಂದ್ರೆ ಏನು ಬೈಬಲ್ ಅಲ್ಲಿ ನೀರು ಅಂತಂದ್ರೆ ಸತ್ಯ ಅಂದ್ರ ಸೊ ಆ ತರ ಒಂದು ಧ್ವನಿ ಆ ತರ ಒಂದು ಸತ್ಯ ಹೆಂಗಿದೆ ಅಂತಂದ್ರೆ ಏನ್ರಿ ಜಲ ಪ್ರವಾಹದ ತರ ಇರುವಂತ ಒಂದು ಒಂದು ಸೌಂಡ್ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್ಸ್ ಆಫ್ ವಾಟರ್ ಅಂದ್ರೆ ಏನ್ ನೀರ್ ಏನ್ ಮಾಡ್ತಾರೆ ಹಲವಾರು ಒಂದು ಸೌಂಡ್ ಮಾಡ್ತಾರೆ ಅದರ ನೋಡಿ ನೀರ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದ್ರ ಲೋಕದಲ್ಲಿ ನೋಡ್ಬೇಕ್ರೆ ಇಂಪಾರ್ಟೆಂಟ್ ಏನ್ ಫಸ್ಟ್ ಸೋರ್ಸ್ ಅಂದ್ರೆ ಏನು ವಾಟರ್ ನೆಕ್ಸ್ಟ್ ಏರ್ ಅಂದ್ರೆ ಸೊ ನೋಡ್ಬೇಕ್ರೆ ಮನುಷ್ಯ ಬರೀ ನೀರ್ ಕುಡ್ಕೊಂಡು ಏನ್ ಮಾಡೋದು ವಾಸ ಮಾಡ್ಬೋದು ಗಾಳಿ ಕುಡ್ಕೊಂಡು ಏನ್ ಮಾಡೋದು ವಾಸ ಮಾಡೋದು ನೀರು ಅಂದ್ರೆ ಎಲ್ಲದಿಗೂ ಇಂಪಾರ್ಟೆಂಟ್ ನೀರ್ ಎಷ್ಟು ಪವರ್ ಇದೆ ಅಂತಂದ್ರೆ ನೀರು ಏನ್ರಿ ಮೆಟಲ್ನ ಕಟ್ ಮಾಡ್ತಾರೆ ಏನ
ಕಬ್ಬಣ ಕಬ್ಬಣ ಇದೆ ಗೊತ್ತಾ ಸಾಲಿಡ್ ಕಬ್ಬಣ ಆ ಕಬ್ಬಣ ಏನು ಮಾಡ್ತಾರೆ ಕಟ್ ಮಾಡ್ತಾರೆ ಏನಂದ್ರೆ ಯಾವ ತರ ಕಬ್ಬಣ ಅಂದ್ರೆ ಇವಾಗ ನಾವು ಆಗ್ತೀವಿ ಗೊತ್ತಾ ಲೋಕಲ್ ಕಬ್ಬಣಗಳೆಲ್ಲ ಏನಂದ್ರೆ ಇವಾಗ ರೈಲ್ವೆ ಟ್ರ್ಯಾಕ್ ಇದೆ ಗೊತ್ತಾ ಆ ಕಂಬಿ ಯಾವತ್ತೇನಾಗಲ್ಲ ಕಿಲ್ಬಿಡಿಯೋದಿಲ್ಲ ನೋಡಿದ್ರೆ ಯಾವತ್ತರ ಕಿಲ್ಬಿಡಿದಿರೋದು ಎಲ್ಲ ಎಂತ ಕಬ್ಬಣ ಬಗ್ಗೆ ಕಿಲ್ಬಿಡುತ್ತದೆ ಆ ಕಬ್ಬಣ ಮಾತ್ರ ಏನ್ ಮಾಡಂಗಿಲ್ಲ ಕಿಲ್ಬಿಡದೆ ಅದು ಅಂತ ಗ್ರೇಡ್ ಅಲ್ಲಿ ಏನ್ ಮಾಡ್ತಾರೆ ತಯಾರಿಸ್ತಾರೆ ಆತರ ಗ್ರೇಡ್ ಅಲ್ಲಿ ಏನ್ ಮಾಡೋದು ಅಂದ್ರೆ ಈ ಆಯಿಲ್ ಟ್ರಾನ್ಸ್ಮಿಟ್ ಮಾಡ್ತಾ ಹೊಡಿತೀನಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಆಯಿಲ್ ನ ಪೈಪ್ ಗಳ ಮುಖಾಂತರ ಟ್ರಾನ್ಸ್ಮಿಟ್ ಮಾಡ್ತಾರೆ ಇರಾನ್ ಇಂದ ಪಾಕಿಸ್ತಾನ ರಷ್ಯಾ ಅದೆಲ್ಲ ಟ್ರಾವೆಲ್ ಆಗ್ಬೇಕಾದ್ರೆ ಇಂಡಿಯಾಗೂ ಪೈಪ್ ಬರ್ಬೇಕು ಪೈಪ್ ಮುಖಾಂತರ ಆಗೋದು ಬರೋದು ಎಲ್ಲ ನಾವೆಲ್ಲ ಸ್ಟೀಮರ್ ಮುಖಾಂತರ ನಮ್ಗೆ ಬರಲ್ಲ ಅದೆಲ್ಲ ಕೊಟ್ಟ ಇದೆ ಸಲಹೆ ಇಲ್ಲ ನಮ್ಗೆ ಅಷ್ಟೊಂದು ಸಪ್ಲೈ ಮಾಡ್ಬೇಕು ಅದು ಬರೋದು ಹೆಂಗಂದ್ರೆ ಪೈಪ್ ಆ ಪೈಪ್ ಜೋಡಿರ್ತಾವ ಅಂದ್ರೆ ಮನುಷ್ಯ ಧಾರಾಳವಾಗಿ ಏನ್ ಮಾಡ್ಬೋದು ನಡ್ಕೊಂಡೋಗಿ ಬರ್ಬೋದು ಅಷ್ಟು ದೊಡ್ಡದಾಗಿ ಅಂತ ಪೈಪ್ ಕೊಡೋದ್ರ ಇವಾಗ ಆ ಪೈಪ್ ಲೀಕ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಹಾ ಲೀಕ್ ಆದ್ರೆ ಹೇಳ್ತಾರೆ ಬೆಂಕಿ ಹಚ್ಕೊಂಡ್ಬಿಡ್ತಾರೆ ನಾವ್ ಎಷ್ಟೊಂದು ನೋಡಿದೀವಿ ಅದ್ರ ಬೆಂಕಿ ಹಚ್ಕೊಂಡ ನ್ಯೂಸ್ ಎಲ್ಲ ಕೇಳಿದ್ರಲ್ಲ ಆಯಿಲ್ ಪೈಪ್ ಹೊಡೆದೋಗ್ಬಿಡ್ತು ಬೆಂಕಿ ಹಚ್ಕೊಂಡ್ಬಿಡ್ತಾರೆ ಸರ್ ಬೆಂಕಿ ಹೆಂಗ್ ಆರ್ಸಣ ಆರ್ಸಿದ ಮೇಲೆ ಹೆಂಗ್ ವೆಲ್ಡ್ ಮಾಡೋಣ ಆಯಿಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ರಿಫೈನರಿ ಇಂದ ಅದರ ಯಾಕಂದ್ರೆ ಅದು ಡೈರೆಕ್ಟ್ ಪಂಪ್ ಎತ್ತರಂಗೆ ಹಂಗೆ ಫ್ಲೋ ಆಗ್ತಾ ಇರ್ತದೆ ಇವತ್ತು ಹೆಂಗ್ ಸ್ಟಾಪ್ ಮಾಡೋದು ಅಂದ್ರೆ ಅದನ್ನ ಕಟ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡೋದು ಒಂದೇ ಟೂಲ್ ಅಂದ್ರೆ ಹೈ ಸ್ಪೀಡ್ ವಾಟರ್ ಅಂತೆ ವಾಟರ್ನ ಎಷ್ಟು ತೆಳ್ಳಗೆ ಎಷ್ಟು ಸ್ಪೀಡ್ ಆಗಿ ಬಿಡ್ತಾರೆ ಅಂದ್ರೆ ಅದು ಡ್ಯಾಮೇಜ್ ಆಗಿರೋ ಪೈಪ್ನ ಕ್ಲೀನ್ ಆಗಿ ಏನ್ ಮಾಡ್ತದೆ ಅದನ್ನ ಕಟ್ ಮಾಡ್ತದೆ ಆಮೇಲೆ ಅದನ್ನ ಏನ್ ಮಾಡೋದು ಎರಡು ಸೇರಿ ಎರಡನ್ನೂ ಸೇರ್ಬಿಟ್ರೆ ವಾಟರ್ ವೆಲ್ಡಿಂಗ್ ಅಂತಿದೆ ಏನ್ ವೆಲ್ಡಿಂಗ್ ವಾಟರ್ ವೆಲ್ಡಿಂಗ್ ಅಂತ ಅದನ್ನ ಹೈ ಸ್ಪೀಡ್ ಅಲ್ಲಿ ಬಿಟ್ಟು ಜಾಯಿನ್ ಮಾಡೋದು ಏನಾಗುತ್ತೆ ಅದು ಅದನ್ನ ಹಾಕ್ಬಿಡುತ್ತೆ ನೋಡಿ ವಾಟರ್ ಏನ್ ಕೆಪಾಸಿಟಿ ಇದೆ ಅದರ ಅದೇ ನೋಡಿದ್ರೆ ಇಷ್ಟೊಂದು ಪವರ್ ಆಮೇಲೆ ಡಾಕ್ಟರ್ ಹಾಸ್ಪಿಟಲ್ ಅಲ್ಲಿ ಕ್ಲೀನ್ ಮಾಡಕ್ ಯೂಸ್ ಮಾಡೋದೇನ ಯಾರೋ ಪೆಪ್ಸಿ ಕೋಕಲ್ಲ ಡಿಸ್ಟಿಲ್ ವಾಟರ್ ಮಿನರಲ್ ವಾಟರ್ ಯೂಸ್ ಮಾಡಲ್ಲ ಯೂಸ್ ಮಾಡೋದೇನೆ ಟ್ಯಾಪ್ ವಾಟರ್ ಕರೆಕ್ಟ್ ನೋಡ್ಬೇಕು ಆರೋ ವಾಟರ್ ಯೂಸ್ ಮಾಡ್ತಾರ ನೋಡಿದ್ರೆ ಎಲ್ಲ ಏನು ನಾವು ನೀರು ಕುಡಿತೀರಿ ಗೊತ್ತಾ ಬಿಸ್ಲರಿ ವಾಟರ್ ಅದೇ ತೊಂತಿರಲ್ಲ ಅದ್ರ ಬ್ಯಾಕ್ ಸೈಡ್ ಹಿಂದೆ ಹಿಂದೆ ಓದಿಂತೀನಿ ಅಂತ ಕೇಳ್ತಾರೆ ಅಂದ್ರೆ ಆಡೆಡ್ ಮಿನರಲ್ಸ್ ಅಂತ ಕೇಳ್ತಾರೆ ನೋಡಿದಿರಾ ಆಡೆಡ್ ಮಿನರಲ್ಸ್ ಅನ್ನ ಏನು ಆಕ್ಚುಲಿ ಅಂದ್ರೆ ಆ ಜನರಲ್ ಆಗಿ ಬೋರ್ ಬರೋಂಥ ನೀರಿಗೆ ಏನಿರಲ್ಲ ಕುಡಿಯುವುದಕ್ಕೆ ಬೇಕಾಗಿರೋಂಥ ಒಂದು ಅಂಶಗಳೇನಾಗಿಲ್ಲ ಅದರಲ್ಲಿ ಇರಲ್ಲ ಕಬ್ಬಿಣ ಅಂಶ ಅದು ಇದು ಜಾಸ್ತಿ ಇರ್ತದೆ ಅದಕ್ಕೆ ಬೋರಲ್ಲಿ ನೀರು ಕುಡಿಸ್ಬೇಕು ಕಬ್ಬಿಣ ಥರ ಟೇಸ್ಟ್ ಬಿಡ್ತಾರೆ ನೋಡ್ರ ಅದನ್ನ ಏನ್ ಮಾಡ್ತಾರೆ ಅದೆಲ್ಲ ತೆಗ್ದ್ಬಿಡ್ತಾರೆ ಅದು ತೆಗ್ದಾಗ ಏನಾಗ್ಬಿಡ್ತಾರೆ ಮನುಷ್ಯನಿಗೆ ಕುಡಿಯೋ ನೀರಿಗೆ ಬೇಕಾದಂಥ ಒಂದು ಟೇಸ್ಟ್ ಕೂಡ ಏನಾಗ್ಬಿಡ್ತದೆ ಅದು ಹೋಗ್ಬಿಡ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಆ ಮಿನರಲ್ಸ್ ಏನ್ ಮಾಡ್ತಾರೆ ಕೆಮಿಕಲ್ ತರ ಆಡ್ ಮಾಡ ಅದು ಕೂಡ ಕೆಮಿಕಲ್ ವಾಟರ್ ಏನಂದ್ರೆ ಆಕ್ಚುಲಿ ಅದು ಅದನ್ನು ಕುಡ್ದಾವಾಗ ಏನಾಗೋದು ಇದಾಗೋದು ಅಂದ್ರ ಸೊ ಆ ರೀತಿ ನೋಡ್ಬೇಕ್ರೆ ವಾಟರ್ಗೆ ಎಷ್ಟೊಂದು ಸ್ಪೆಸಿಫಿಕೇಶನ್ಸ್ ಇದೆ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಏನಾಗಿದೆ ಇದೆ ಅದ್ರ ಅದಕ್ಕೆ ಏನ್ ಮಾಡೋದು ಬೈಬಲ್ ದೇವ್ರು ಏನ್ ಮಾಡೋದನ್ನ ಸತ್ಯಕ್ಕೆ ಕಂಪೇರ್ ಮಾಡೋದು ಸತ್ಯ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಎಷ್ಟು ಪಿಯರ್ಸಿಂಗ್ ಆಗಿದೆ ಅಂದ್ರೆ ಎಂತ ಕಬ್ಬಿಣ ತರ ಇಲ್ಲಿ ಎಂತ ಕಲ್ ತರ ಇಲ್ಲಿ ಮನುಷ್ಯನ ಮಾಡೋದು ನೋಡಿ ಬಿಸಾಕೋದು ಅದ್ರ ಅದೇ ನೋಡ್ಬೇಕಾದ್ರೆ ನೀರು ಉತ್ಪತ್ತಿ ಆಗ್ತದೆ ಬೈಬಲ್ ಹೇಳ್ತಾರೆ ಜೋಬು ಜೋಬ್ ಹೇಳ್ಬೇಕಾದ್ರೆ ದೇವರು ನೀರು ಇಲ್ಲಿಂದ ಉತ್ಪತ್ತಿ ಮಾಡ್ತಾರಂತೆ ಸಮುದ್ರ ಕೆಳ ಇರುವಂತ ಏನ್ರಿ ಬುಗ್ಗೆಗಳು ಆಮೇಲೆ ಹೇಳ್ತಾರೆ ಬೆಟ್ಟದ ಮೇಲೆ ಇರೋಂತ ಅದರ ಬೆಟ್ಟದ ಒಂದು ಕಲ್ ಬಂಡೆ ನಡುವೆ ಏನ್ ಬರ್ತದೆ ಅಲ್ಲಿ ಅಲ್ಲೋ ನೀರ್ ಬರ್ತದ ಬೆಟ್ಟದಲ್ಲಿರೋಂತ ಕಲ್ ಬಂಡೆ ನಡುವೆ ಬರೋಂತ ನೀರ್ ಹೆಂಗಿರ್ತದೆ ಏನ್ ಸಿಹಿ ಆಗಿರ್ತಾರೆ ಅದರ ಏನ್ ಪ್ಯೂರ್ ಆಗಿರ್ತದೆ ಅದರ ಆಮೇಲೆ ಕೋಲ್ಡ್ ಆಗಿರ್ತಾರೆ ನೋಡ್ರ ಏನ್ ದೇವ್ರ ಹೆಂಗಿತ್ತು ನ್ಯಾಚುರಲ್ ಫ್ರಿಡ್ಜ್ ಅಲ್ವರ ಸೊ ಅದ್ರಲ್ಲೂ ಕೂಡ ನೋಡಿ ಹೆಂಗೆ ಅಂತಂದ್ರೆ ಕಪ್ಪೆ ಏನ್ ಮಾಡ್ತಾರೆ ಗೊತ್ತಾ ಕಪ್ಪೆ ಏನ್ ಮಾಡ್ತಾಳೆ ಆ ನೀರ್ ಎಲ್ಲಿ ಇರ್ತಾರೋ ಆ ಕಪ್ಪೆನ ಕಪ್ಪೆ ಉತ್ಪತ್ತಿ ಆಗ್ಬಿಟ್ಟಾರೆ ಕಪ್ಪೆ ಏನ್ ಮಾಡ್ತಾರೆ ಮೊಟ್ಟೆ ಇಟ್ಬಿಡ್ತಾರೆ ಅದರ ಆ ಕಪ್ಪೆ ಮೊಟ್ಟೆ ಇದ್ದಾವಾಗ ಏನಾಗ್ಬಿಡ್ತಾರೆ ಅಂದ್ರೆ ಕೆಲವೊಂದ್ಸರಿ ಈ ನೀರ್ ಜೊತೆಗೆ ಕಪ್ಪೆ ಮೊಟ್ಟೆ ಏನಾಗ್ಬಿಡ್ತಾರೆ ಹರ್ಕೊಂಡ್ಬಿಡ್ತಾರೆ ಈ ಬಂಡೆ ಕಲ್ಲುಗಳಲ್ಲಿ ಈ ಬಂಡೆದ ಕೆಪಾಸಿಟಿ ಹೆಂಗೇಂದ್ರೆ ಬಂಡೆಗಳು ಬಿಟ್ಟು ಎಲ್ಲಾ ಬಂಡೆಗಳು ಫ್ಲಾಟ್ ಆಗಿರಲ್ಲ ಹೆಂಗಿರ್ತವೆ ಒಡೆ ಕ್ರ್ಯಾಕ್ಗಳು ಜಾಯಿಂಟ್ಗಳು ಮೋಲ್ಸ್ ಅಂತ ಹೇಳ್ತಾರೆ ಸ್ಪಾಟ್ಸ್ ಹೋಲ್ಸ್ ಹೋಲ್ಸ್ ಅಲ್ಲ ಇದೆಲ್ಲ ಹೇಳ್ತಾರೆ ಅಂದ್ರೆ ಬಂಡೆಗಳೊಡೆ ಅದರ ಅದರಲ್ಲಿ ಟೈಲ್ಸ್ ಮಾಡಿದ್ರಿ ಇವಾಗ ಟೈಲ್ಸ್ ನೋಡ್ತೀನಿ ಹೆಂಗಿದೆ ಎಷ್ಟಿದೆ ಕಲರ್ ಕಲರ್ ಇವೆಲ್ಲ ನ್ಯಾಚುರಲ್ ಆಗಿ ಬರೋದು ಏನಂದ್ರೆ ಬಂಡೆ ಹೊಡೆದ ಅಂದ್ರೆ ಬಂಡೆ ಒಳಗಡೆ ಏನಾಗಿರ್ತಾರೆ ಇಷ್ಟೊಂದು ಇಷ್ಟೊಂಥರ ವೆರೈಟಿ ವೆರೈಟಿ ಏನಿರ್ತಾರೆ ಹೆಂಗಿದ್ರೆ ಅದೇ ತರ ಇನ್ನೊಂದು ನೋಡ್ಬೋದು ಒಂಥರ ಹಿಂಗೆಲ್ಲ ಬಂದಿರ್ತಾರೆ ಡಿಸೈನ್ಸ್ ಎಲ್ಲ ಅದೇನಾಗ್ತಾವ ಅಂದ್ರೆ ನ್ಯಾಚುರಲ್ ಆಗಿ ಏನಿದೆ ಅದು ಆ ಥರ ಇದೆ ಅದನ್ನ ಸ್ಲೈಸ್ ಮಾಡಿದಾಗ ಹಿಂಗಿರ್ತಾರೆ ಒರಿಜಿನಲ್ ತೆಗೆದ್ರೆ ಏನಿರ್ತಾರೆ ಸೆಂಟ್ರಲ್ಲಿ ಗ್ಯಾಪ್ಸ್ ಎಲ್ಲ ಇರ್ತದೆ ಆ ಒಂದು ಕಪ್ಪೆ ಮೊಟ್ಟೆ ಏನಾಗ್ಬಿಡ್ತು ಅಂದ್ರೆ ಕೆಲವೊಂದ್ಸರಿ ಹೋಗ್ಬಿಟ್ಟು ಆ ಕ್ರ್ಯಾಕ್ ಒಳಗಡೆ ಏನಾಗ್ಬಿಡ್ತದೆ ಕೂತ್ಕೊಂಡ್ಬಿಡ್ತಾರೆ ಅದರ ಇವ್ ಮೊಟ್ಟೆ ಆಗಿರೋದ್ರೆ ಎಂತ ಚಿಕ್ಕದಾಗಿರ್ತಾರೆ ಹೋಗಿ ಹರ್ಕೊಂಡು ಹೋಗಿ ಕೂತ್ಬಿಡ್ತಾರೆ ಆಮೇಲೆ ಏನಾಗ್ತಾರೆ ನೀರೆಲ್ಲ ಫ್ಲೋ ಮಾಡಿ ನಿಂತಿದ್ಮೇಲೆ ಆ ಮೊಟ್ಟೆ ಏನಂತಾರೆ ಬೆಳೆದಿಕ್ಕೆ ಅಂತಲ್ಲಿ ಅಲ್ಲಿ ಶುರು ಆಗ್ತದೆ ಬೆಳೆದು ಏನಾಗ್ತದೆ ಅಲ್ಲಿ ಒಂದು ಕಪ್ಪೆನೇ ಆಗೋದಕ್ಕೇನಿದೆ ಒಂದು ಚಾನ್ಸಸ್ ಇದೆ ಅದಕ್ಕೆ ಅವ್ನು ನಾಡಿ ಏನಂತ ಹೇಳ್ತಾರೆ ಹಾ ಕಲ್ಲು ಕೂಡಲೇ ತೇರೆ ವೈತವ ನೀರೇ ಅಂತ ಅಂತಾರ ಅದರಲ್ಲೂ ಕೂಡ ಜೀವನ ಇಟ್ಟವ್ರು ಯಾರು ದೇವ್ರು ಅದಕ್ಕೆ ಹೇಳೋದು ಹಾಡಲ್ಲಿ ಅದರ ಅಂದ್ರೆ ದೇವ್ರು ನೋಡಿ ಎಂತ ಒಂದು ಕೆಲಸ ಮಾಡೋರೆ ನೀರಲ್ಲಿ ಎಷ್ಟು ಪವರ್ ಇದೆ ನೋಡ್ರಿ ಅದರ ಒಂದ್ ನೀರಿಂದ ದೇವ್ರ ಏನ್ ಮಾಡ್ತಾರೆ ಎಲ್ಲಿಂದ ಇರುವಂತ ಒಂದು ಜೀವಕ್ಕೆ ಏನ್ ಮಾಡ್ತಾರೆ ಒಂದು ಜೀವನ ದೇವ್ರು ಕೊಡ್ತಾರೆ ಅದರ ಸೊ ಆ ರೀತಿ ಲೋಕದಲ್ಲಿ ಏನ್ ಮಾಡೋ ಅದು ನೋಡ್ಬೇಕು ಎಸ್ ಬಿಸ ಒಂದು ಮಾತು ಹೇಗಿದೆ ಅಂತಂದ್ರೆ ಹಲವಾರು ನದಿಗಳ್ತಾರೆ ನೀರ್ಗಳ್ತಾರೆ ಇದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವೇಸ್ ಅಲ್ಲಿ ಏನ್ ಮಾಡೋದು ನಮ್ಮ ಹತ್ರ ಅವರು ಮಾತಾಡ್ತಾರೆ ಅಂತ ನೋಡಿದ್ರಿ ಅದರ ಆಮೇಲೆ ಇನ್ನೊಂದೇನ್ ನೋಡಿದ್ರಿ ಆತನ ಒಂದು ಬಲಕೈನಲ್ಲಿ ಏನಿದಂತೆ ಅದರ ಎಷ್ಟಿದಂತೆ ಏಳು ನಕ್ಷತ್ರಗಳು ಅದರ ಏಳು ನಕ್ಷತ್ರಗಳು ಏನಾದ್ರು
ಏಳು ಸಭೆಗಿರಂತ ದೂತರುಗಳು ಅಲ್ವರ ನೋಡ್ಬೇಕಾದ್ರೆ ಅದನ್ನೇ ಕೂಡ ನೋಡಿದ್ರೆ ಆಮೇಲೆ ಆಮೇಲೆ ಅವರ ಒಂದು ಮುಖ ಹೆಂಗಿದೆ ಅಂತೆ ಸೂರ್ಯನ ಒಂದು ಪ್ರಕಾಶ ಉಳ್ಳ ಸೂರ್ಯನ ತರ ಇದೆ ಅಂತ ಅಂದ್ಬಿಟ್ಟು ಕರೆಕ್ಟಾ ಅಂದ್ರೆ ಏನರ್ಥ ಫೇಸ್ ಅಲ್ಲ ಏನು ಬೈಬಲ್ನಲ್ಲಿ ಅರ್ಥ ಕೃಪೆ ಅಲ್ವರ ನೋಡ್ಬೇಕ್ರೆ ನಿನ್ನ ಸನ್ನಿಧಾನದಿಂದ ನನ್ನ ತಳ್ಳಬೇಡ ಅಂತ ಏನ್ ಮೀನಿಂಗ್ ಸನ್ನಿಧಾನ ಅಂತ ದೇವರ ಮುಖ ಪ್ರಸನ್ನತೆಯನ್ನ ದೂರ ತಳ್ಳಬೇಡ ಅಂದ್ರೆ ದೇವರ ಕೃಪೆ ಅಂದ್ರೆ ಸೊ ಆತನ ಕೃಪೆ ಹೆಂಗಿದೆ ಅಂತಂದ್ರೆ ಏನ್ರಿ ಒಂದು ಒಂದು ಸೂರ್ಯನ ತರ ಇದೆ ಅಂತ ಅಂದ್ರೆ ಮಲಕಿಯಲ್ಲಿ ಹೇಳ್ತಾರಲ್ಲ ಅದರ ಎಂತ ನೀತಿ ಸೂರ್ಯ ಉದಯ ಆಗ್ಬೇಕಾದ್ರೆ ಹೆಂಗಿರ್ತಂತೆ ಆ ಕಿರಣಗಳನ್ನ ಏನಿರ್ತದೆ ಬರೀ ಸ್ವಸ್ಥತೆ ಅಂದ್ರೆ ಬರೀ ಫೇವರ್ ಅದರ ಸೊ ಅದು ಯೇಸು ಕೃಷ್ಣನ್ಗಿರೋ ಒಂದು ಕ್ಯಾರೆಕ್ಟರ್ ಅದರ ಸೊ ಇದಾಗಿದ್ ನೋಡಿದ ತಕ್ಷಣ ಏನಂತಾರೆ ಯೋಹಾನ ಹೇಳ್ತಾರೆ ಅಡ್ಡಬಿದ್ದೆ ಅಲ್ಲಿ ಅವ್ರಿಗೆ ಅವರು ಏನಂತಾರೆ ಅವರು ಫುಲ್ ಶಾಸ್ತ್ರಕ್ಕೆ ನಮಸ್ಕಾರ ಮಾಡಿ ಸರಣರ್ ಆಗ್ಬಿಡ್ತಾರೆ ಅದರ ಸೊ ಈ ತರ ನಾವು ದೇವ್ರ ನಮ್ಗೆಲ್ಲ ಸತ್ಯ ಕೊಟ್ಮೇಲೆ ನಾವೆಲ್ಲ ಏನ್ ಮಾಡಿದೀರಿ ಇವತ್ತು ಯೇಸು ಕೃಷ್ಣ ನಮ್ಮ ಜೀವನ ಏನ್ ಮಾಡಿದಿರಿ ಒಂದು ಸರಣರ್ ಮಾಡಿದ್ವಿ ಅಲ್ವರ ಆಮೇಲೆ ಹೇಳ್ತಾರಲ್ಲ ಅವ್ರಿಗೆ ಏನಿದೆ ಬಿಗಿದ ಕೈಯೇ ಮರಣದ ಮತ್ತೆ ಪಾತಾಳದ ಬಿಗಿದ ಕೈ ಅಲ್ವರ ಸೊ ಮರಣ ಅಂದೇನು ದಿನನಿತ್ಯ ಸ್ಥಾಯಿ ಅಂತ ಸ್ಥಿತಿ ಅಲ್ವರ ಆ ಒಂದು ಪ್ರೊಸೆಸ್ ನ ಸ್ಟಾಪ್ ಮಾಡೋಂತ ಫುಲ್ ಅಧಿಕಾರ ಯಾರತ್ರ ಇದೆ ಯೇಸು ಕೃಷ್ಣ ಅಂತ ಸೊ ಯೇಸು ಕೃಷ್ಣ ಎರಡನೇ ಬರಿಕೆಯಲ್ಲಿ ಬಂದಿದ್ಮೇಲೆ ಸಾಮಾನ್ಯವಾಗಿ ಲೋಕ ಜನಗಳಿಗೆ ಪುನರುತ್ತನ ಆದ ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರೆ ಆ ಬೀಗನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ ಆ ಮರಣದ ಒಂದು ಪ್ರೊಸೆಸ್ ನ ಸ್ಟಾಪ್ ಮಾಡಕ್ ಬಿಡ್ತಾರೆ ಅದರ ಯಾಕಂದ್ರೆ ಭೂಲೋಕದಲ್ಲಿ ಒಂದ್ಸರಿ ಪುನರ್ತನ ಅಂತ ಅಂದ್ಬಿಟ್ಟು ಅದರ ಜನರಲ್ ರಿಸರೆಕ್ಷನ್ ಅದರ ಆಡಿ ಮೊದಲನೇ ಪುನರ್ತನ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದರ ಆದ್ರೆ ಸಾಮಾನ್ಯ ಜನರಿಗೆ ಪುನರ್ತನ ಆಗ್ಬೇಕಂದ್ರೆ ಶುರು ಆದವಾಗ ದೇವ್ರ ಏನ್ ಮಾಡ್ತಾರೆ ಮರಣ ಅಂತಂದ್ಬಿಟ್ಟು ಅದನ್ನ ಶಾಶ್ವತವಾಗಿ ಏನ್ ಮಾಡ್ತಾರೆ ನಿರ್ಮೂಲನೆ ಮಾಡ್ಬಿಡ್ತಾರೆ ಅದರ ಆಮೇಲೆ ಎಷ್ಟು ಪಾತಾಳ ಪಾತಾಳ ಅನ್ನೇನು ಸಮಾಧಿ ಅದರ ಸಮಾಧಿ ಮಲಗಿರೋ ಎಲ್ಲಾರನ್ನ ಏನ್ ಮಾಡ್ತಾರೆ ಅವರ ಎಬ್ಬಿಸ್ತಾರೆ ಅದರ ಸೊ ನೋಡ್ಬೇಕ್ರೆ ಏನ್ ಮಾಡಿದ್ರೆ ನಾವು ಇಲ್ಲಿವರೆಗೆ ಏನ್ ಮಾಡಿದ್ರೆ ಅವರು ನಾವು ನೋಡಿದ್ರಿ ಅದರ ಸೊ ಅದಕ್ಕೆ ನಾವೇನ್ ಮಾಡಿದ್ರೆ ಕೊನೆಯದಾಗಿ ನೋಡ್ಬೇಕ್ರೆ ಅಂತಾರೆ ಏಳು ಸಭೆಗಳ ಬಗ್ಗೆ ಮಾಡ್ತಾರೆ ನಮಗೆ ಇಂಟ್ರೊಡಕ್ಷನ್ ಕೊಟ್ಟರು ಅದರ ಸೊ ಏಳು ಸಭೆಗಳಿಗೆ ಅಂತಾರೆ ಆ ಒಂದು ದೂತಗಳನ್ನ ಇವ್ರ ಕೈನಲ್ಲಿ ಇಟ್ಕೊಂಡಿದ್ದಾರೆ ನಮ್ಗೆ ಸೊ ಇವರ ಏನ್ ಮಾಡೋದಂದ್ರೆ ಏಳು ಸಭೆಗಿರೋಂತ ಒಂದು ಮೊದಲನೇ ಭಾಗಕ್ಕೆ ಏನ್ ಮಾಡೋಣ ನಾವು ನಾವು ಬರೋಣ ಅದರ ಸೊ ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ಬರ್ಬೇಕ್ರೆ ಏಳಂತಾನೆ ಮೊದಲನೇ ಭಾಗ ಏನಂತಾರೆ ಏಳು ಸಭೆಗಿರೋಂತ ಇಂಟ್ರೊಡಕ್ಷನ್ ಅದರ ರೆವಲೇಷನ್ ಸೆಕೆಂಡ್ ಚಾಪ್ಟರ್ ಅದರ ಹೇಳ್ಬೇಕಾದ್ರೆ ಹೇಳಿದ್ರೆ ಏಳು ಸಭೆಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಫುಲ್ಲು ಒಂದೊಂದು ಸಭೆಗಳ ಬಗ್ಗೆ ಇಂಟ್ರೊಡಕ್ಷನ್ ಏನ್ ಮಾಡ್ತಾರೆ ಒಂದೇ ಕೊಡ್ತಾ ಹೋಗ್ತಾರೆ ಸೊ ಇದು ನಾವು ತಿಳ್ಕೊಳಕ್ಕೂ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಏಳು ಸಭೆಗಳ ಬ್ಯಾಕ್ ಗ್ರೌಂಡ್ ಏನ್ ಮಾಡೋದು ನಾವು ಸ್ವಲ್ಪ ನಾವು ತಿಳ್ಕೊಳೋದು ಅದ್ರ ಸೊ ಏಳು ಸಭೆಗಳಿಗಿರುವಂತ ಬ್ಯಾಕ್ ಗ್ರೌಂಡ್ ಹೆಂಗೆ ಅಂತಂದ್ರೆ ಏನಕ್ಕೆ ಏಳು ಸಭೆಗಳು ಹೇಳ್ತಾರೆ ಅಂತಂದ್ರೆ ನಾವು ಮೊದಲನೇ ಭಾಗದಲ್ಲಿ ಓದ್ದಂಗೆ ಆ ಒಂದು ಚಿಕ್ಕ ಚಿಕ್ಕ ಸಭೆಗಳಲ್ಲಿ ನಡೆದಿರುವಂತ ಕಾರ್ಯಗಳು ಸುವಾರ್ಥ ಯುಗದಲ್ಲಿ ಸಭೆಯ ಜೀವಿತದಲ್ಲಿ ದೊಡ್ಡದಾಗಿ ನಡೆಯುವಂತ ಕಾರ್ಯಗಳಿಗೆ ಏನಾಗಿದೆ ಒಂದು ಛಾಯಾಗಿತ್ತು ಅಲ್ಲ ಅದೇ ಹೇಳ್ಬೇಕಾದ್ರೆ ಆ ಒಂದು ಪುಟ್ಟ ಪುಟ್ಟ ಕಾರ್ಯಗಳು ಏನಂದ್ರೆ ಅಪೋಸ್ತಲ್ಸ್ ಅದಾಗಿದಂತ ಬರುವಂತ ಪವಿತ್ರಗಳ ಜೀವನದಲ್ಲಿ ಏನಂತೆ ಆಗುವಂತ ಕಾರ್ಯಗಳಿಗೆ ಇದೆ ಒಂದು ಛಾಯಾಗಿದೆ ಅಂದ್ರೆ ಸುವಾರ್ಥ ಯುಗನ ಏಳು ಭಾಗಕ್ಕೆ ಏನ್ ಮಾಡಿದರೆ ವಿಂಗಡಿಸಿದ್ರೆ ಮೊದಲನೇ ಭಾಗ ಅಂತ ಬೇಕ್ರೆ ಅಪೋಸ್ತಲ್ಸ್ ಇದ್ದಂತ ಒಂದು ಕಾಲದಲ್ಲಿ ಕೊನೆ ಭಾಗ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಯೇಸು ಕೃಷ್ಣ ಎರಡನೇ ಬರಿಕೆಯಲ್ಲಿ ಇರುವಂತಹ ಒಂದು ಸಮಯದಲ್ಲಿ ಆ ಸಭೆಯಲ್ಲಿ ಏನಾಗ್ತಂತ ಆ ಕೊನೆ ಭಾಗಕ್ಕೆ ಮಾಡಿದ್ರೆ ನೋಡ್ತಿದ್ದಾರೆ ಅಂತ ಅದ್ರ ಅದಕ್ಕೆ ಹೇಳ್ಬೇಕಾದ್ರೆ ಏಳು ಸಭೆಗಳ ಹೆಸರು ಹೇಳಿ ನೋಡೋಣ ಅಲ್ವರ ನೋಡ್ಬೇಕ್ರೆ ಈ ತರ ನೋಡ್ಬೇಕಾದ್ರೆ ಸೆವೆನ್ ಚರ್ಚಸ್ ಅದರ ಸೊ ಸೆವೆನ್ ಚರ್ಚಸ್ ಬಗ್ಗೆ ಏನ್ ಮಾಡ್ತಾರೆ ಸೆವೆನ್ ಪೀರಿಯಡ್ಸ್ ಅಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ರ ಸರಿ ಈ ಸೆವೆನ್ ಚರ್ಚಸ್ ಬಗ್ಗೆ ಹೇಳ್ಬೇಕಾದ್ರೆ ಒಂದೊಂದು ಚರ್ಚ್ ಬಗ್ಗೆ ಹೇಳ್ಬೇಕಾದ್ರೆ ಯಾವ ತರ ಒಂದು ಸ್ಟೆಪ್ಸ್ ಯಾವ ತರ ಒಂದು ಪ್ರೊಸೆಸ್ ನ ಫಾಲೋ ಮಾಡಿದಾರೆ ಅಂತಂದ್ರೆ ಫಸ್ಟ್ ಬರ್ಕೊಳ್ಳಿ ಅಂತ ಸೆವೆನ್ ಪಾಯಿಂಟ್ಸ್ ಇದೆ ಎಲ್ಲ ಒಂದು ಸಭೆಯಲ್ಲಿ ಓದ್ಬೇಕಾದ್ರೆ ಸೆವೆನ್ ಪಾಯಿಂಟ್ಸ್ ಇದೆ ಏನಂತಂದ್ರೆ ಫಸ್ಟ್ ಸಾಲ್ಯೂಟೇಷನ್ ಅಂತ ಹೇಳ್ತಾರೆ ಅಂದ್ರೆ ಸಲ್ಯೂಟ್ ಅಂತ ಹೇಳ್ತಾರೆ ಕೇಳಿದಿರ ಸಲ್ಯೂಟ್ ಹೊಡೆದೇನು ನಮಸ್ಕಾರ ಮಾಡೋದು ಅದರ ಏನಂದ್ರೆ ವಂದನೆಗಳನ್ನ ವಂದನಾರ್ಪಣೆ ಮಾಡೋಂಥದ್ದು ಅದರ ಸೊ ಅಂದ್ರೆ ಇಂಟ್ರೊಡಕ್ಷನ್ ಆ ಸಭೆಯ ಒಂದು ಒಂದು ಇಂಟ್ರೊಡಕ್ಷನ್ ಬಗ್ಗೆ ಫಸ್ಟ್ ಏನ್ ಮಾಡ್ತಾರೆ ಅಥವಾ ಆತನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರೆ ಯೇಸು ಕ್ರಿಸ್ತ ಅಲ್ಲಿ ನಾವು ಹೇಳ್ತಿಲ್ಲ ಸಬ್ಜೆಕ್ಟ್ ಆರಂಭ ಮಾಡೋಕೆ ಹೇಳ್ತಾರೆ ತಂದೆಯ ದೇವ್ರಿಗೂ ಕ್ರಿಸ್ತನ್ಗೆ ಅಂತಾರೆ ಸ್ತೋತ್ರ ಧನ್ಯವಾದಗಳು ಅಂತ ಹೇಳ್ತಿರಲ್ಲ ವಂದನೆ ಅಂದ್ರ ವಂದನಾರ್ಪಣೆ ಅಂತಂದ್ಬಿಟ್ಟು ಫಸ್ಟ್ ಅದರ ಅದಕ್ಕೆ ಹೇಳ್ಬೇಕು ಎಲ್ಲ ಸಭೆಗಳು ಆರಂಭದಲ್ಲೇ ಫಸ್ಟ್ ಏನ್ ಮಾಡ್ತಾರೆ ಇದನ್ನ ಹೇಳ್ತಾರೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಯಾರಿದ್ರು ಮಾತಾಡ್ತಾರ ಅದು ಅಂದ್ರೆ ಇದನ್ನ ಹೇಳ್ತಾರ ಯೇಸು ಕ್ರಿಸ್ತನೇ ಅವ್ರ ಬಗ್ಗೆ ಇರುವಂತ ಒಂದೊಂದು ಪಿಕ್ಚರ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ನಾವು ಫಸ್ಟ್ ಅಧ್ಯಾಯದಲ್ಲಿ ಏನ್ ಮಾಡಿದ್ರೆ ಆತನ ಬಗ್ಗೆ ವಿವರಣೆ ನೋಡಿದಲ್ಲ ಏನೋ ದೀಪಸ್ತಂಭ ನಡುವೆ ಇರೋದು ಮಹಾಜಕಂದ್ರ ಡ್ರೆಸ್ ಹಾಕಿರೋದು ಆ ದಿನ ಏನ್ ಮಾಡ್ತಾರದ್ದು ಆ ದೀಪನ ಟ್ರಿಮ್ ಮಾಡ್ತಿರೋದು ಅವ್ರ ತಲೆ ಕೂದಲಿಂಗಿರೋದು ಆಮೇಲೆ ಬಾಯಲ್ಲೇ ಏನಂತಾರೆ ಹಿಬ್ಬಾಯಿ ಕತ್ತಿ ಬರ್ತಾ ಇರೋದು ಕಣ್ಣಿಂಗಿರೋದು ಅದರ ಅದು ಒಂದೊಂದೇ ಪಿಕ್ಚರ್ ಮಾಡ್ತಾರೆ ಅಲ್ಲಿ ಕೊಡ್ತಾ ಹೋಗ್ತಾರೆ ಅದರ ಆಮ್ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನ್ ಮಾಡ್ತಾರೆ ಸಭೆಗೆ ಅಪ್ರಿಷಿಯೇಷನ್ ಮಾಡ್ತಾರೆ ಅದರ ಫಸ್ಟ್ ಏನ್ ಮಾಡ್ತಾರೆ ಪ್ರೋತ್ಸಾಹ ಎಂಕರೇಜ್ಮೆಂಟ್ ಅದರ ಏನ್ ಮಾಡ್ತಾರೆ ಎಂಕರೇಜ್ ಮಾಡ್ತಾ ಇದ್ರೆ ಸಭೆ ಬಗ್ಗೆ ಅಂತ ಅನೇಕ ಒಳ್ಳೆ ವಿಚಾರಗಳೆಲ್ಲ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಒಳ್ಳೆ ವಿಚಾರಗಳೆಲ್ಲ ಹೆಂಗಿತ್ತು ಅಂದ್ಬಿಟ್ಟು ಅದರ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂದ್ರೆ ಆ ಸಭೆನ ಕಂಡಮ್ ಮಾಡ್ತಾರೆ ಕಂಡಮ್ ಅನ್ನ ಏನಂದ್ರೆ ಅಲ್ಲಿರೋಂಥ ಕೊರತೆಗಳೇನ್ ಮಾಡ್ತಾರೆ ಎತ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಎತ್ಬಿಟ್ಟು ಅವ್ರಿಗೆ ಖಂಡಿಸ್ತಾರೆ ಈ ತರ ಎಲ್ಲ ಕೊರತೆಗಳಿದ್ರೆ ನೀವೆಲ್ಲ ಮಾಡೋಕ್ ನೀವು
ನೀವು ತಿದ್ಕೊಬೇಕು ಅಂತಂದ್ರೆ ಆಮೇಲೆ ಐದನೇ ಪಾಯಿಂಟ್ ಏನು ಅಂದ್ರೆ ವಾರ್ನಿಂಗ್ ಏನಂದ್ರೆ ಎಚ್ಚರಿಕೆ ಅದರ ನೀ ಹೇಳ್ದಂಗೆ ಕೇಳಿದ್ರೆ ಸರಿಯೇ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಿ ಹಿಂಗೆಲ್ಲ ಮಾಡ್ತೀನಿ ಎಂಟೇ ಮಾಡ್ತಾರೆ ಒಂದು ಒಂದು ವಾರ್ನಿಂಗ್ ಅಂತ ಏನ್ ಮಾಡ್ತಾರೆ ಇದೆಲ್ಲ ಕೊಡ್ತಾರೆ ಅದರ ಸೊ ಸಿಕ್ತಾ ಬರ್ಕೊಡ್ರಿ ಎಲ್ಲರ ಫಸ್ಟು ಸಲ್ಯೂಟೇಷನ್ ನೆಕ್ಸ್ಟು ಸ್ಪೀಕರ್ ಬಗ್ಗೆ ಇಂಟ್ರೊಡಕ್ಷನ್ ಮೂರನೇದು ಕಂಡಮ್ನೇಷನ್ ಅಥವಾ ಅಪ್ರಿಸಿಯೇಷನ್ ಕೊಂಡಾಡೋದು ಹೊಗಳೋದು ನಾಲ್ಕನೇದು ಬಂದ್ಬಿಟ್ಟು ಏನಂದ್ರೆ ಖಂಡಿಸೋದು ಆಯ್ತಾ ಐದನೇದು ಬಂದ್ಬಿಟ್ಟು ಎಚ್ಚರಿಕೆ ನೋಡೋದು ಎಚ್ಚರಿಕೆ ಮಾತಾಡೋದು ಆರನೇದು ಏನಂದ್ರೆ ಎಂಟ್ರೀಟ್ ಮಾಡೋದು ಎಂಟ್ರೀಟ್ ಅಂದ್ರೆ ಏನಂದ್ರೆ ಬೇಡ್ಕೊಳೋದು ರಿಕ್ವೆಸ್ಟ್ ಮಾಡ್ಕೊಳೋದು ಓಕೆನಾ ನಾವು ಕೂಡ ಹಂಗೆ ಮಾಡಿದೆ ಹೇಳಿ ಮತ್ತೆ ಕೇಳೋದು ಏನು ಮಾಡ್ತೀರಿ ಫಸ್ಟು ಏನೋ ಹೇಳ್ತೀರಿ ಆಮೇಲೆ ಫೋರ್ತ್ ಪಾಯಿಂಟು ಕಂಡಮ್ ಮಾಡೋದು ಸರ್ ಖಂಡಿಸೋದು ಹ್ಞೂ ಕುರಿಗಳು ಸುಡ್ರದ್ದ ಇಲ್ಲ ಅಂಜಾದು ಪಾಯಿಂಟ್ ಬರೀ ಎಚ್ಚರಿಪು ಸರಿಂಗ್ಲಾ ವಾರ್ನಿಂಗ್ ಕೊಡ್ಕೋದು ಓಕೆಂಗ್ಲಾ ಆರಾವದು ಪಾಯಿಂಟ್ ಬರೀ ಎಂಟ್ರೀಟ್ அப்படின்னா ವಿನ್ನಪ್ಪಗಳು ವಿನ್ನಪ್ಪಂಗ್ ಕೇಕ್ರದು ಇಪ್ಪಿ ಪಣ್ಣಂಗ ದಯ ಸೇಂಜಿ ಅಂತ ದಯವಿಟ್ಟು ಮಾಡಿ ಅಂತ ಅಂದ್ಬಿಟ್ಟಲ್ರ ಆ ಥರ ಹೇಳೋದು ಅಂದ್ರೆ ಆಮೇಲೆ ಏಳನೇದು ಏನಂತಂದ್ರೆ ಇವೆಲ್ಲ ಕರೆಕ್ಟಾಗಿ ಯೇಸು ಕ್ರಿಸ್ತನ ಅಂತ ಮಾತು ಪ್ರಕಾರ ನಡ್ಕೊಂಡ ಅಂದ್ರೆ ಅವ್ರಿಗೇನು ರಿವಾರ್ಡ್ ಏನು ಮಾಡ್ತಾರೆ ಆ ರಿವಾರ್ಡ್ನ ಕೊಡ್ತಾರೆ ಅಂದ್ರೆ ಸರ್ ನೋಡಿ ಪಾಯಿಂಟ್ಸ್ಗಳು ನೋಡೋದು ಹೆಂಗಿದೆ ಅಂತಂದ್ರೆ ನಮಗೆ ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾರೆ ಏನಂದ್ರೆ ಸ್ಕೂಲಲ್ಲಿ ಏನಂದ್ರೆ ಟೀಚರ್ ಮಾತುಗಳು ಕೊಟ್ಟು ಪೇರೆಂಟ್ ಟೀಚರ್ ಮೀಟಿಂಗ್ ಕೇಳಿದ್ರೆ ಅವಾಗ ಏನು ಮಾಡ್ತಾರೆ ಟೀಚರ್ ಹೇಳೋ ರೀತಿಯೇ ಇದೆ ಅಂದ್ರೆ ಟೀಚರ್ಗಳು ಏನು ಮಾಡ್ತಾರೆ ಫಸ್ಟು ಮಾತುಗಳು ಕೊಟ್ಬಿಟ್ಟು ಟೀಚರ್ಸ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಕೇಳಿದ್ರೆ ಏನು ಹೇಳ್ತಾರೆ ಫಸ್ಟ್ ಕೇಳೋದೇನೋ ತಂದೆ ತಾಯಿಗಳೋ ಮೇಡಮ್ ಹೆಂಗೋ ನಮ್ಮ ಮಗ ಅಂತ ರಿಪೋರ್ಟ್ ಕಾರ್ಡಲ್ಲಿ ಗೊತ್ತಿರ್ತದೆ ಬಂಡವಾಳ ಸರಿ ಇನ್ನೊಂದು ಏನು ಮಾಡೋದು ಆದ್ರೆ ನಮ್ಮ ಮಗ ಹೆಂಗೋನೆ ನಮ್ಮ ಮಗಳು ಹೆಂಗೋಳೆ ಅಂತ ಏನು ಮಾಡ್ತೀರಿ ಕೇಳ್ತೀರಿ ಅವಾಗ ಟೀಚರ್ ಏನಂತಾರೆ ಎದ್ದ ತಕ್ಷಣ ವೇಸ್ಟ್ ಬಂದವ್ರಿ ಓದೋದೇ ಇಲ್ಲ ಅಂತಂತಾರ ಫಸ್ಟ್ ಹೇಳೋದೇನೋ ಪರವಾಗಿಲ್ಲ ಚೆನ್ನಾಗಿ ಓದ್ತಾನೆ ಹುಡುಗ ಒಳ್ಳೆ ಹುಡುಗ ಏನು ತೊಂದರೆ ಇಲ್ಲ ಆದರೆ ಏನಿದೆ ಸ್ವಲ್ಪ ಪ್ರಾಬ್ಲಮ್ಮು ಹಂಗೆ ಅದರ ಹೇಳಿ ಮತ್ತೆ ಕೇಳಲ್ಲ ತೀಟ್ಲೆ ಏನು ಮಾಡ್ತೀರಾ ಅದರ ಅವಾಗೇನು ಹಾಗೆ ಆ ಥರ ಏನು ಮಾಡೋದಲ್ಲಿ ಸಭೆಬಿಗೆ ಕೊಟ್ಟಿರಂತ ಇಂಟ್ರೊಡಕ್ಷನ್ ಅದರ ಸರಿ ಹೇಳಬೇಕಾದ್ರೆ ಸಭೆ ಬಗ್ಗೆ ಹೆಂಗೆ ಹೇಳ್ತಾರೆ ಫಸ್ಟು ಒಳ್ಳೆಯ ವಿಚಾರಗಳನ್ನ ಹೇಳ್ಬಿಟ್ಟು ಅನಂತರ ಅವ್ರಿಗೆಲ್ಲ ಕೊರತೆಗಳು ಹೇಳ್ಬಿಟ್ಟು ಅದನ್ನ ಏನು ಮಾಡ್ತಾರೆ ಸಿದ್ಧರಿಕೆ ಏನು ಮಾಡ್ತಾರೆ ಅಲ್ಲಿ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಹೇಳ್ಬೇಕು ಏಳು ಸಭೆಗಳ ಬಗ್ಗೆ ಇದಂತ ಒಂದು ಅಂಶ ಓಕೆ ಈಗ ಗಮನ ಇಟ್ಕೊಳ್ಳಿ ಏಳು ಸಭೆಗಳ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ರಿಪೋರ್ಟ್ ಹೆಂಗೆ ದೇವ್ರು ರಿಪೋರ್ಟ್ ಕೊಡೋದು ಹಿಂಗೆ ಕೊಡ್ತಾರಂತೆ ನೆಕ್ಸ್ಟು ಏಳು ಮುದ್ರೆಗಳ ಬಗ್ಗೆ ಕೊಡೋಂಥ ರಿಪೋರ್ಟ್ ಹೆಂಗಿದೆ ಅಂತಂದ್ರೆ ಏನ್ರಿ ಒಬ್ಬ ವಿದ್ಯಾರ್ಥಿ ತನ್ನ ಬಗ್ಗೆ ಹೇಳ್ಕೊಬೇಕು ಹಿಂಗೆ ಹೇಳ್ತಾನೆ ಇವಾಗ ಟೀಚರ್ ಹೇಳಿದ್ರೆ ಹಿಂಗೆ ಹೇಳ್ತಾರೆ ಹೇಳ್ತಾರೆ ಒಳ್ಳೆ ಹುಡುಗ ಒಂದೇ ಸಲ ಕೆಟ್ಟದ ಅಂತ ಹೇಳ್ಬಿಟ್ರೆ ಬೇಜಾರಾಗ್ಬಿಡ್ತಲ್ಲ ಅವನು ಇನ್ನೊಂದ್ಸಿ ಓದೋದಿಲ್ವಲ್ಲ ಅದಕ್ಕೆ ಮಾಡ್ತಾರೆ ಒಳ್ಳೆ ಹುಡುಗನೇ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದ್ರೆ ಏನ್ ಮಾಡ್ಬೇಕು ಕರೆಕ್ಷನ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ಇದೇ ಒಬ್ಬ ಹುಡುಗ ಸ್ಟೂಡೆಂಟ್ ತನ್ನ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾನೆ ಏನಪ್ಪ ಹೆಂಗ್ ಓದ್ತಿದ್ದೆ ಸ್ಕೂಲ್ ಹೆಂಗ್ ಹೆಂಗ್ ಮಾಡ್ತಾ ಅಂತಂದ್ರೆ ಓ ನಾನು ಸೂಪರ್ ಆಗಿದ್ದೀನಿ ಸರ್ ನನ್ನಲ್ಲಿ ಏನು ಕೊರತೆ ಇಲ್ಲ ನಾನು ಹೇಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸರ್ ಅವನ್ ನೋಡಿ ಸರ್ ವೇಸ್ಟ್ ಪಲ್ವ ನಾನು ಅವನ ಥರ ಅಲ್ಲ ಇದೇ ಥರ ಹೇಳೋದು ಅದೇ ಥರ ಸೆವೆನ್ ಸೀಲ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಬರೆದಿರೋ ಸ್ಟೈಲು ಈ ಥರ ಏನು ಮಾಡೋರು ಅಲ್ಲಿ ಬರ್ದಾರೆ ಓಕೆನ್ರ ಆಮೇಲೆ ಸೆವೆನ್ ಟ್ರಂಪೆಟ್ಸ್ ಯಾವ ಥರ ಅಂತಂದ್ರೆ ಒಬ್ಬ ಕೆಟ್ಟ ಹುಡುಗ ಹೇಳಿದ್ರೆ ಅಂದ್ರೆ ಇವಾಗ ಅವ್ರ ಬಗ್ಗೆ ಅವ್ರು ಹೇಳ್ಬೇಕಾದ್ರೆ ಒಳ್ಳೆ ಥರ ಹೇಳ್ತಾರೆ ಅದರ ಅವ್ರ ಬಗ್ಗೆ ಬೇರೆ ಹೇಳ್ಬೇಕಾದ್ರೆ ಯಾವ ಥರ ಹೇಳ್ತಾರೆ ಅಂತಂದ್ಬಿಟ್ಟು ಅವ್ರ ಏನಂತ ಹೇಳ್ತಾರೆ ಇವಾಗ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಯಾರೋ ಹುಡುಗ ಇದ್ದಾನೆ ಅವ್ನ ಬಗ್ಗೆ ಯಾರೋ ಹೇಳ್ಬೇಕು ಏನು ಹೇಳಿದ್ರೆ ಹೇಳ್ತಾರೆ ಫಸ್ಟ್ ಇದ್ದಕ್ಕೆ ಒಳ್ಳೇದು ಹೇಳ್ತಾರ ಹೇಳಿದೇನಂತದೆ ಫಾಸ್ಟ್ ಹೇಳೋದೇನ್ರಿ ಅವ್ರ ಬಗ್ಗೆ ಕೆಟ್ಟದೆ ಅಯ್ಯೋ ಅವ್ನು ಸರಿಯಿಲ್ಲ ಸರ್ ಅವತ್ತು ಸೇರ್ಲೇಬೇಡಿ ಅದರ ಟೀಚರ್ ನೋಡಿ ಸುಮ್ಮನೆ ಅವರು ಸರಿಯಿಲ್ಲ ಯಾವಾಗ ಏನ್ ಮಾಡ್ತಾರೆ ಅವ್ರಿಗೆ ಪಾರ್ಶಾಲಿಟಿ ಕೊಡೋದು ಅಂದ್ಬಿಟ್ಟು ಅಂದ್ರೆ ಸಪೋರ್ಟ್ ಕೊಡ್ತಂಬಿಟ್ಟು ಈ ತರ ಒಂದೇ ಅಂದ್ರೆ ಏನ್ರಿ ಸೆವೆನ್ ಟ್ರಂಪೆಟ್ಸ್ ಬಗ್ಗೆ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಬರೋ ಕ್ಲಾಸಲ್ಲಿ ಓದೋಣ ಅಂದ್ರೆ ಬರ್ಬೇಕು ಇವಾಗ ಏನ್ ಮಾಡೋದ್ರೆ ಫಸ್ಟ್ ಚರ್ಚ್ ಬಗ್ಗೆ ನಾವು ಏನ್ ಮಾಡೋದ ನಾವೊಂದು ಇಂಟ್ರೊಡಕ್ಷನ್ ಬಗ್ಗೆ ನೋಡಿದ್ರಿ ಅದರ ಇವಾಗ ಏನ್ ಮಾಡೋದ್ರೆ ಕಂಟಿನ್ಯೂ ಮಾಡೋದು ರೆವಲೇಷನ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ವರ್ಸ್ ಓದಿಂತೀನಿ ಎಫೇಸದಲ್ಲಿರುವಂತ ಸಭೆಯ ದೂತನಿಗೆ ಬರೇ ಅದರ ಎಫೇಸಲ್ಲಿರುವಂತ ಸಭೆಯ ದೂತನು ಯಾರು ಅಪೋಸ್ಟಲ್ ಪೌಲ್ ಅಲ್ಲರ ಸೊ ಸಮಯ ಎಷ್ಟು ಕಾಲ ಸಮಯ ಎಷ್ಟು ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೂ ತರ್ಟಿ ತರ್ಟಿ ತ್ರೀ ಅಥವಾ ತರ್ಟಿ ಫೋರ್ ಎ ಡಿ ಇಂದ ಹಿಡಿದು ಸೆವೆಂಟಿ ಎ ಡಿ ವರ್ಗೂ ಅದರ ಸೊ ಸೆವೆಂಟಿ ಎ ಡಿ ವರ್ಗೂ ಅಂದ್ರೆ ಮೊದಲನೇ ಒಂದು ಕಾಲ ಒಂದು ಇದು ಅದರ ಕಾಲಭಾಗ ಅದರ ನೋಡ್ಬೇಕು ಯೇಸು ಕ್ರಿಸ್ತ ಸತ್ತಿದ ನಂತರ ಮೊದಲನೇ ಸಭೆ ಭಾಗ ಏನೈತೆ ಅಲ್ಲಿ ಪೆಂಟಿಕಾಸ್ಟ್ ಏನೈತೆ ಅಲ್ಲಿ ಅದು ಆರಂಭ ಆಯ್ತು ಯಾವಾಗ ಮುಗಿದ್ರೆ ಅಂದ್ರೆ ಸೆವೆಂಟಿ ಎ ಡಿಲಿ ಜೆರೂಸಲಂ ಯಾವಾಗ ಕಂಪ್ಲೀಟ್ ಆಗಿ ನಾಶ ಮಾಡೋ ರೋಮನ್ಸ್ ಅಲ್ಲಿವರೆಗೂ ಇದೆ ಮೊದಲೇ ಭಾಗ ಅಂದ್ರೆ ಆ ಸಭೆಯ ದೂತನಿಗೆ ಬರೀ ಅಂತ ಹೇಳ್ಬೇಕ್ರೆ ಫಸ್ಟ್ ಆ ದೂತ ಯಾರು ಅಂದ್ರೆ ಪ್ರಮುಖವಾಗಿರೋದ್ರೆ ಅಪೋಸ್ಟಲ್ ಪೌಲ್ ಅದರ ಈ ಒಂದು ಚಾನ್ಸ್ ಫಸ್ಟ್ ದೇವ್ರು ಯಾರು ಕೊಟ್ಟಿದ್ರು ಆಕ್ಚುಲಿ ಜೂಡಾಸ್ ಏನ್ ಮಾಡಿದ್ರು ಕೊಟ್ಟಿದ್ರು ಜೂಡಾಸ್ ಏನ್ ಮಾಡ್ತಾರೆ ಇವೆಲ್ಲ ಅವಕಾಶ ಏನ್ ಮಾಡ್ತಾರೆ ಕಳ್ಕೊಂಡ್ಬಿಟ್ಟು ನೋಡ್ಬೇಕ್ರೆ ಅಪೋಸ್ಟಲ್ ಪೌಲ್ಗೆ ದೇವ್ರು ಎಷ್ಟು ಕೃಪೆ ಕೊಡ್ತಾರೆ ಅಂತಂದ್ರೆ
ಇಡೀ ಜೆಂಟೈಲ್ಸ್ಗೆ ಸುವಾರ್ತೆ ಸಾರಬೇಕು ಅಂದ್ಬಿಟ್ಟು ಆಡ್ಸ್ಕೊಂಡು ಮುಖ್ಯವಾಗಿರುತ್ತೆ ಅಪೋಸ್ಟ್ಲ್ ಯಾರೋ ಅಪೋಸ್ಟ್ಲ್ ಪೌಲ್ ಅದರ ಅದು ಹೇಳ್ತಾರಲ್ಲ ಅಂತಾರೆ ಅನ್ಯ ಜನಗೋಸ್ಕರ ಅಂತಾರೆ ಚೂಸ್ ಅಂಡ್ ವೆಸಲ್ ಯಾರೋ ಅಪೋಸ್ಟ್ಲು ಪೌಲ್ ಯೋಚನೆ ಮಾಡೋತೀನಿ ಯಾರಿಗೂ ಇಲ್ದಿರ ಅಂತ ಒಂದು ಗೌರವ ಬೇರೆ ಎಲ್ಲ ಅಪೋಸ್ಟ್ಲ್ಸ್ ಎಲ್ಲಿ ಯೂಸ್ ಮಾಡ್ಕೊಳ್ಳೋ ದೇವರು ಅಂತಂದ್ರೆ ಯಹೂದಿ ನಡುವೆ ಆದ್ರೆ ಇವರು ಮುಖ್ಯವಾಗಿ ಅಂತಂದ್ರೆ ಜೆಂಟೈಲ್ಸ್ಗಳಿಗೆ ಫಸ್ಟ್ ಏನಂತಾರೆ ಅವರು ಅವ್ರ ಮುಖಾಂತರ ಅನೇಕ ಜನಗಳಿಗೆ ಹೇಳ್ತಾರೆ ಸುವಾರ್ಥ ಸಾರಕ್ಕೆ ದೇವರು ಮಾಡಿದ್ರು ಇಪ್ಪಿಸ್ಕೊಂಡು ಯಾರು ಅಂತಂದ್ರೆ ಅಪೋಸ್ಟ್ಲ್ ಪೌಲ್ ಅದು ನೋಡ್ಬೇಕ್ರೆ ಅಪೋಸ್ಟ್ಲ್ ಪೌಲ್ ಯಾರಾಗಿದ್ರು ಇದಕ್ಕಿಂತ ಮುಂಚೆ ನೋಡ್ತಿಲ್ಲ ಹೇಳ್ತಾರೆ ಅವರು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಇವಾಸ್ ಎ ಹೀಬ್ರೂ ಅದರ ಹೀಬ್ರೂ ಆಫ್ ಹೀಬ್ರೂಸ್ ಹೇಳ್ತಾರೆ ಅಂತೀನಿ ಫಿಲಿಪಿಯನ್ಸ್ ಥರ್ಡ್ ಚಾಪ್ಟರ್ ಓದಿಂತೀನಿ ಫಿಲಿಪಿಯನ್ ಬಂದಂತ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಫಿಲಿಪಿಯನ್ ಬಂದಂತ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಐದನೇ ವಚನ ಹುಟ್ಟಿದ ಎಂಟನೇ ದಿನದಲ್ಲಿ ಆಯ್ತಂತೆ ಸುನ್ನತಿ ಆಯ್ತು ಯಾಕೆ ಅವತ್ತೆ ಮಾಡ್ಬೇಕು ಅದರ ಅವತ್ತು ಬ್ಲಡ್ ಫ್ಲೋ ಕಮ್ಮಿ ಇರ್ತಾರಂತೆ ಅದರ ಅದೇ ಮಾಡ್ಬೇಕ್ರೆ ಅವತ್ತಿಂದನೇ ಎಕ್ಸಾಕ್ಟ್ ಆಗಿ ಸುನ್ನತಿ ಮಾಡೋದು ಬೇರೆ ದಿನ ಮಾಡಂಗಿಲ್ಲ ಅದರ ಇವಾಗ ಡಾಕ್ಟರ್ ಏನ್ ಮಾಡ್ತಾರೆ ಇಷ್ಟ ಬಂದಾಗ ಇವಾಗ ಅದರ ಅವ್ರಿಗೆ ಏನ್ ಅಂತಾರೆ ಆ ಟೈಮಲ್ಲಿ ಅದೇ ಹೇಳ್ತಾರೆ ಅಪೋಸ್ಟ್ಲ್ ಪೌಲ್ ಎಂಟನೇ ದಿನದಲ್ಲಿ ಸುನ್ನತಿ ಆಯ್ತು ನ್ಯಾಯ ಪ್ರಮಾಣದ ಪ್ರಕಾರ ಆಮೇಲೆ ಇಸ್ರೇಲ್ ವಂಶದವರು ಆಮೇಲೆ ಬೆನ್ಯಾಮಿನ ಕುಲದವರು ಅಪೋಸ್ಟ್ಲ್ ಪೌಲ್ ಇರ್ಬೇಕ್ರೆ ಹಳೆ ಒಡಂಬಡಿಕೆ ಸರಿ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತು ಬಂದಲ್ಲ ಯೇಸು ಕ್ರಿಸ್ತು ಯಾರು ಬರೀಬೇಕಾರೆ ಅಥವಾ ಯಾರ ಬಗ್ಗೆನ ಹೇಳ್ಬೇಕಾರೆ ಇವ್ರು ಇಂತ ಗೋತ್ರದವರು ಅಂತ ಹೇಳಿದಾರ ಪೀಟರ್ ಇದ್ದಾರೆ ಆಮೇಲೆ ಯಾರು ಜೇಮ್ಸ್ ಇದಾರೆ ಆಮೇಲೆ ಯಾರು ಎಷ್ಟೋ ಜನ ಅಪೋಸ್ಟ್ಲ್ಸ್ ಇದಾರೆ ಫಿಲಿಪ್ ಬಾರ್ತಲೋಮಿ ಇವರೆಲ್ಲ ಇದಾರಲ್ಲ ಇವ್ರ ಬಗ್ಗೆ ಹೇಳ್ಬೇಕ್ರೆ ಯಾರು ಇಂಥ ಗೋತ್ರದವರು ಅಂತೆಲ್ಲ ಹೇಳಿದಾರ ತನ್ನ ಬಗ್ಗೆ ಹೇಳ್ಬಿಡೋ ಇವ್ರು ಯಾರು ಯಹೂದ ಗೋತ್ರ ಬಿಡಿ ಅದ್ ಬಿಟ್ರೆ ಬರಿ ಯಾರ ಗೋತ್ರ ಬಗ್ಗೆ ಎಲ್ಲರ ಮೆನ್ಷನ್ ಮಾಡಿದ್ಯಾ ನಾನು ನೋಡಿದ್ರೆ ಎಲ್ಲೂ ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ಅಷ್ಟು ಕಾಲತ್ತಿಗೆ ಏನಾಗ್ಬಿಡ್ತು ಅಂದ್ರೆ ಈ ಜೀನಿಯಾಲಜಿ ಈ ಗೋತ್ರದ ವಿಷಯನ ಮೇಂಟೈನ್ ಮಾಡೋಂತ ರೆಕಾರ್ಡ್ ಏನಾಗ್ಬಿಡ್ತಾವಲ್ಲ ಎಲ್ಲ ಹೊಟ್ಟೋಗ್ಬಿಡಿತ್ತು ಯಾಕಂದ್ರೆ ಇವಾಗ ಹೆಂಗಿದೆ ನೋಡಿ ಒಂದ್ ಕಾಲದಲ್ಲಿ ಇತ್ತಂದ್ರೆ ಏನಂತಾರೆ ಏನ್ ಏನಾಯ್ತಲ್ಲಪ್ಪ ಏನಂತಾರೆ ನಕ್ಷತ್ರ ಆಮೇಲೆ ಏನ್ ಹೇಳ್ತಾರಲ್ಲ ಹಿಂದೂಸ್ ಸಾಮಾನ್ಯ ಹೇಳ್ತಾರೆ ರಾಶಿ ನಕ್ಷತ್ರ ಅದರಿಂದ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳ್ತಾರ ಅದರ ಅದೆಲ್ಲ ಮುಂಜು ಇವಾಗ ಒಂದ್ ಕಾಲ ಜನರೇಷನ್ ಸಿಕ್ತು ಇವಾಗ ಫ್ಯೂಚರ್ ಬರೋ ಜನರೇಷನ್ಗೆ ಅವಲ್ಲ ಏನಾಗಲ್ಲ ಯಾವ್ದು ಗೊತ್ತಿಲ್ಲ ಯಾಕಂದ್ರೆ ನಾಲೆಜ್ ಬೆಳಿತಾ ಬೆಳಿತಾ ಮಾಡ್ತಾರೆ ಜನಗಳದ್ದ ಆ ಒಂದು ಹ್ಯಾಬಿಟ್ನ ಬಿಟ್ಬಿಡ್ತಾರೆ ಆ ರೀತಿ ಆ ಹ್ಯಾಬಿಟ್ನ ಬಿಟ್ಬಿಡಿದ್ರು ಅವ್ರ ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ ಇವ್ರು ಎಂತ ಗೊತ್ತಿರೋದವ್ರು ಅಂತೆ ಆಫ್ ದ ಟ್ರೈಬ್ ಆಫ್ ಬೆಂಜಮಿನ್ ಅಂದ್ರೆ ಏನ್ ಮಾಡೋರು ಆ ರೆಕಾರ್ಡ್ ಏನ್ ಮಾಡೋರು ಇನ್ನ ಅವ್ರು ಇಟ್ಕೊಂಡವ್ರು ಅಂದ್ರೆ ಅವ್ರ ಅಪ್ಪ ಅಮ್ಮ ಹೆಂಗಿರ್ಬೇಕಂಗಾರೆ ಅವ್ರ ಅಪ್ಪ ಅಮ್ಮ ಅವ್ರನ್ನ ಹೆಂಗ್ ಬೆಳೆಸಿರ್ಬೇಕು ಸತ್ಯದಲ್ಲಿ ಅಂದ್ರೆ ಅಂದ್ರೆ ಒಂದು ಸ್ಟ್ರಿಕ್ಟ್ ಆಗಿ ಯಹೂದ್ಯರ ಧರ್ಮದಲ್ಲಿ ಬದುಕಿರೋಂತ ಒಬ್ಬ ಮನುಷ್ಯ ಅಂತೆ ಅಪೋಸ್ಟ್ಲ್ ಪೌಲ್ ಆಮ್ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡ ಏನ್ ಲ್ಯಾಂಗ್ವೇಜ್ ರೀ ಅದರ ಏನ್ರಿ ಹಿಬ್ರಿಯರ್ಗೆ ಹುಟ್ಟಿದಂತ ಹಿಬ್ರಿಯರ್ ಅದರ ಏನ್ರಿ ಹೀಬ್ರೂಸ್ ಆಫ್ ಹೀಬ್ರೂಸ್ ಅಂತ ಹೇಳ್ತಾರೆ ಆಮೇಲೆ ನೋಡ ನೇಮನಿಷ್ಠೆಗಳನ್ನ ನೋಡಿದ್ರೆ ಯಾರಂತೆ ಪರಿಸಾಯನು ಅಂತ ಸ್ಟ್ರಿಕ್ಟ್ ಅಂತೆ ಅದರ ಆರ್ಡಿನರಿ ಮನುಷ್ಯನಲ್ಲ ಏನೋ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಲ್ಲ ಅದರ ನೇಮ ನೋಡೋದಿದ್ರು ಯಾರಂತೀವ್ರು ಫ್ಯಾರಿಸಿ ಆಫ್ ದಿ ಫ್ಯಾರಿಸೀಸ್ ಅದ್ರ ಏನಂದ್ರೆ ಏನ್ರಿ ಯೇಸು ಕ್ರಿಸ್ತನ ಮೂರ್ಸ್ ಜಗಳಾಡಕ್ ಬರ್ತಾ ಇದ್ದ ಯಾರಂತೆ ಆ ಗ್ರೂಪ್ಗೆ ಸೇರಿದವ್ರು ಅದರ ಏನ್ರಿ ನಮ್ದೇನೆಲ್ಲ ಕೇಳ ಕೂತ್ಕೊಂಡ್ಬಿಟ್ರೆ ಅಡುಗೆ ಮಾಡಕ್ಕೆ ಅಂತ ಅಂತ ಕ್ಯಾಟಗರಿ ಅಂತ ಆಮೇಲೆ ಇಷ್ಟ ನೋಡ್ರ ಮತಾಸಕ್ತಿ ನೋಡಿದ್ರೆ ಯಾರು ಹಿಂಸಕರಂತೆ ಕ್ರೈಸ್ತ ಸಭೆ ನಿಮ್ಮಂತೆ ಇವ್ರ ಇವ್ರು ಹಿಂಸಕರಂತೆ ಅಲ್ವರ ಆಮೇಲೆ ನೋಡ್ರ ನಿರ್ದೋಷಿ ಅಂದ್ರೆ ದೋಷಿನೇ ಬಿಡ್ರಿ ಧರ್ಮಶಾಸ್ತ್ರ ಪರ್ಫೆಕ್ಟ್ ಆಗಿದ್ರೆ ಕ್ರಿಟಿಕ್ ಇದ್ಬಿಟ್ಟಿರೋರು ಆದ್ರೆ ಇಲ್ಲ ಅದೇನರ್ಥ ಇವ್ರು ಎಷ್ಟು ಒಂದು ಕೆಪಾಸಿಟಿ ಇದೆ ಎಷ್ಟು ಗೊತ್ತಿದೆ ಅಷ್ಟ್ರಲ್ಲಿ ಏನಾಗಿದ್ರು ಇವ್ರ ಅಷ್ಟೊಂದು ನಂಬಿಕಸ್ಥಾಗಿರುತ್ತೆ ನೋಡಿರ್ತಾರೆ ಎಂತ ವ್ಯಕ್ತಿನ ದೇವರು ಹೆಂಗ ಆಡ್ಸ್ಕೊಳೋ ಅಂತ ಹೇಳಿದ್ರ ಎಂತ ಗ್ರೇಡ್ ಹೇಳಿದಿರೋ ಅಪೋಸ್ಟ್ಲ್ ಪೌಲ್ ಇವ್ರು ಯಾರ ಪಾಠ ಕಲ್ತಿದ್ದು ಗಮಾಲಿನ ಪಾದ ಸನ್ನಿಧಾನದಲ್ಲಿ ಅಂತ ಹೇಳ್ತಿರೋದ್ರ ಸೊ ಗಮಾಲಿನ ಪಾದ ಸನ್ನಿಧಾನ ಅಂದ್ರೆ ಈ ಕಾಲ ಏನೋ ದೊಡ್ಡ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಅಂತಾರೆ ಒಲ್ಲ ಒಲ್ಲೆ ಐದು ಡಿಗ್ರಿ ಪಡೆದಂಗೆ ಅಂದ್ರೆ ಆ ಕಾಲದಲ್ಲಿ ಅಂತ ಲೆವೆಲ್ ಏನ್ ಮಾಡಿದ್ರು ಅಪೋಸ್ಟ್ಲ್ ಪೌಲ್ ಓದಿರೋ ಇಂಥವ್ರು ಅದೇ ಏನ್ ಮಾಡೋದಂದ್ರೆ ಫಸ್ಟ್ ಟೈಮ್ ಮಾಡಂತಲೇ ಅಲ್ಲಿ ಇಫೆಕ್ಟ್ಸ್ ಕೊಟ್ಟಂತೆ ಅದರ ಹೈಲಿ ಎಜುಕೇಟೆಡ್ ಆಮೇಲೆ ಅಪೋಸ್ಟ್ಲ್ ಪೌಲ್ಗೆ ಗ್ರೀಕ್ ಕೂಡ ಬರ್ತಾ ಇತ್ತಂತೆ ನೋಡಿ ಅಪೋಸ್ಟ್ಲ್ ಕೃತ್ಯಗಳು 21:37 ಗ್ರೀಕ್ ಭಾಷೆಯಲ್ಲಿ ಮಾತಾಡೋದಂತೆ ಇವರು ಅಪೋಸ್ಟ್ಲ್ ಕೃತ್ಯಗಳಲ್ಲಿ 21:37 ಕೋಟೆಯೊಳಗೆ ಸೇರಿಸುವುದರೊಳಗಾಗಿ ಅವನು ಆ ಸಹಸ್ರಾಧಿಪತಿಯನ್ನು ನಿನಗೆ ಒಂದು ಮಾತು ಹೇಳುವುದಕ್ಕೆ ನನಗೆ ಅಪ್ಪನೇ ಆದೀತೆ ಎಂದು ಕೇಳಲು ಅವನು ಗ್ರೀಕ್ ಭಾಷೆ ನಿಮಗೆ ಬರುತ್ತದೋ ಕೆಲವು ದಿವಸಗಳ ಹಿಂದೆ ದಂಗೆ ಎಬ್ಬಿಸಿ ಆ 4,000 ಮಂದಿ ಘಾತಕರನ್ನು ಅಡವಿಗೆ ಕರೆದುಕೊಂಡು ಹೋದ ಆ ಐಗುಪ್ತರು ನೀನೇ ಅಲ್ಲವೇ ಎಂದು ಕೇಳಿದನು ಅದಕ್ಕೆ ಪೌಲನು ನಾನು ಯಹೂದ್ಯನು ತಾರ್ಸದವನು ಕಿಲಿಕ್ಯಾ ಸೀಮೆಯ ಪ್ರಖ್ಯಾತವಾದ ಪಟ್ಟಣದವನು ಈ ಜನರಿಗೆ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನನಗೆ ಅಪ್ಪಣೆಯಾಗಬೇಕೆಂದು ಭಾಷೆ ಮಾತಾಡಿದ್ರೆ ಗ್ರೀಕ್ ಭಾಷೆ ಇನ್ನೊಂದ್ ಕಡೆ ಹೇಳ್ತಾರೆ ಇವಾಗ ರೋಮನ್ ಸಿಟಿಜನ್ ಅಂದ್ರೆ ಅಪೋಸ್ಟ್ಲ್ ಪೌಲ್ ಏನೋ
ರೋಮನ್ ಪ್ರಜೆ ಆಗಿದ್ರು. ಇನ್ನೊಂದ್ಸಲ ಅರೆಸ್ಟ್ ಮಾಡಕ್ ಹೋಗ್ತಾರಲ್ಲ ತೊಳಬಿಟ್ಟೆ ಅರೆಸ್ಟ್ ಮಾಡ್ಕೊಂಡ್ಕೊಂಡ ಅವಾಗ ಏನ್ ಹೇಳ್ತಾರೆ, ರೋಮನ್ ಸಿಟಿಸನ್ ಹಿಂಗೆಲ್ಲ ನೀವು ಅರೆಸ್ಟ್ ಮಾಡ್ತೀರಾ, ಒಂದ್ ಏನಂತಾರೆ ನೀವು ಕ್ಲೀನ್ ಎಂಕ್ವೈರಿ ಮಾಡಿದ್ರೆ ಅದ್ ಮಾಡ್ತೀರಾ ಅಂತ ಹೇಳ್ತಾರೆ. ಅವ್ರು ಭಯ ಆಗ್ಬಿಡ್ತಾರೆ, ಏನಪ್ಪ ರೋಮನ್ ಸಿಟಿಸನ್ ಹೇಳ್ದಾರ ಅಂತ. ರೋಮನ್ ಸಿಟಿಸನ್ ರೋಮನ್ ಸೋಲ್ಜರ್ ಕೂಡ ಏನ್ ಮಾಡಂಗಿಲ್ಲ, ಮುಟ್ಟಂಗೆ ಇಲ್ಲ. ಅದರ ಅಷ್ಟೊಂದು ಒಂದು ಇನ್ಫ್ಲೂಯೆನ್ಸ್, ಅಷ್ಟೊಂದು ಪವರ್ ಯಾರಿಗಿತ್ತಂದ್ರೆ ಅಪೋಸ್ಟಲ್ ಪೌಲ್ಗೆ ಏನಾಗಿತ್ತು ಅಲ್ಲಿ, ಯಾಕಂದ್ರೆ ಇವರು ಒನ್ ಆಫ್ ದ ರೋಮನ್ ಸಿಟಿಸನ್ಸ್ ಅದರ. ಅದಕ್ಕೆ ಏನ್ ಮಾಡ್ತಾರೆ ದೇವ್ರು ಏನ್ ಮಾಡ್ತಾರೆ, ಇಂಥ ಒಬ್ಬ ವ್ಯಕ್ತಿನ ಏನ್ ಮಾಡ್ತಾರೆ ಅವ್ರು ಇಪ್ಪಿಸ್ಕೊಂತ ಅದ್ರ ಅದ್ರ ಬೇಕಾದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಇವ್ರಿಗೆ ಡೈರೆಕ್ಟ್ ಆಗಿ ಟೀಚ್ ಮಾಡಿದ್ರು. ಎಷ್ಟು ವರ್ಷ ಟೀಚ್ ಮಾಡಿದ್ರು, ಮೂರು ಅದರ ತ್ರೀ ಇಯರ್ಸ್, ಅದರ ತ್ರೀ ಇಯರ್ಸ್ ಏನ್ ಮಾಡ್ತಾರೆ ಟೀಚ್ ಮಾಡ್ತಾರೆ. ಎಲ್ಲಿದೆ ತ್ರೀ ಇಯರ್ಸ್ ಟೀಚ್ ಮಾಡಿದ್ರಂತ? ಗಲಾತಿಯರ್ ನೋಡಿಂತೀನಿ, ಗಲಾತಿಯರು ಒಂದನೇ ಅಧ್ಯಾಯದಲ್ಲಿ, ಗಲಾತಿಯರು ಒಂದನೇ ಅಧ್ಯಾಯದಲ್ಲಿ 17:18. ನನಗಿಂತ ಮುಂಚೆ ಅಪೋಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. 3 ವರ್ಷಗಳಾದ ಮೇಲೆ ಕೇಫನ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು. ನೋಡೋರ ಅಂತಾರೆ, 3 ಇಯರ್ಸ್ ಆಗಿ ಮೇಲೆ ಯೇಸುಕ್ರಿಸ್ತನೇ ಮಾಡೋರಿಗೆ ಡೈರೆಕ್ಟ್ ಆಗಿ ಮಾಡೋರೆ ಟೀಚ್ ಮಾಡೋರೆ ಅದ್ರ ಅದೇ ಹೇಳ್ಬೇಕಂದ್ರೆ ಏನ್ರಿ, ಒನ್ ಆಫ್ ದ ಚೂಸನ್ ಅಪೋಸ್ಟಲ್ಸ್ ಯಾರಾದ್ರೆ ಅಪೋಸ್ಟಲ್ ಪೌಲ್. ಅದರ ಅಪೋಸ್ಟಲ್ ಪೌಲ್ ಬಗ್ಗೆ ಯಾರು ಅಪ್ರಿಶಿಯೇಟ್ ಮಾಡ್ತಾರೆ, ರೈಟಿಂಗ್ಸ್ ಗಳನ್ನ ಯಾರು ಅಪ್ರಿಶಿಯೇಟ್ ಮಾಡ್ತಾರೆ? ಅಪೋಸ್ಟಲ್ ಪೀಟರ್ ನೋಡಿತ್ರಿ ಅಲ್ರ, ಅಪೋಸ್ಟಲ್ ಪೀಟರ್ ನ ಅಪೋಸ್ಟಲ್ ಪೌಲ್ ಏನ್ ಮಾಡಿದ್ರು, ಎಲ್ಲಾರ ಮುಂದೆ ಏನ್ ಮಾಡಿದ್ರು, ಖಂಡಿಸಿದ್ರು, ಪ್ರೈವೇಟ್ ಆಗಿ ಖಂಡಿಸಿದ್ರು ಅಂತ ಪರವಾಗಿಲ್ಲ. ಅಂತ ವ್ಯಕ್ತಿ ಬಗ್ಗೆ ಇವ್ರು ಏನ್ ಮಾಡೋರೆ ಅಪ್ರಿಶಿಯೇಟ್ ಮಾಡ್ತಾರೆ ನೋಡಿ ನೋಡಿ. ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್, ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಅಲ್ಲಿ 15:16. ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿದ ಜ್ಞಾನದ ಪ್ರಕಾರ, ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ 16:17 ಕರೆಕ್ಟ್ ಕರೆಕ್ಟ್ 15:16 ಅನುಗ್ರಹಿಸುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಅವರು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ, ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ. ಹೇಗಿದೆ ತಿಳಿಯೋದಿಕ್ಕೆ ಕಷ್ಟವಾಗಿದೆ ಅಂದ್ರೆ ಅಪೋಸ್ಟಲ್ ಪೌಲ್ ಬರ್ದಾರ ಅಂದ್ರೆ ಅಪೋಸ್ಟಲ್ ಪೌಲು ಬರ್ದಿಲ್ಲ. ಯಾಕೆ ಬರ್ಸಿದ್ದ ಬೇರೆಯವ್ರ ಕೆಲೆ ಬರ್ಸಿದ್ರು, ಯಾಕಂದ್ರೆ ಅವ್ರ ಕಣ್ದೃಷ್ಟಿನಾಗಿತ್ತು, ಮಂಜಾಗಿತ್ತು ಅಂದ್ರ ಅದರಲ್ಲೇ ಎಷ್ಟು ಬರ್ದಾರೆ ಅಂತಂದ್ರೆ 100% ಐಸೆಟ್ ಇದ್ರೆ ಅಪೋಸ್ಟಲ್ ಪೌಲ್ ಏನ್ ಮಾಡಿದ್ರು ಅದರ ಏನ್ ಗುಡ್ಸ್ ಗುಂಡಾಡಿಬಿಟ್ಟಿರೋ ಅದರ ಅದ್ರ ದೇವ್ರೇ ಮಾಡೋರು ಅಂತ ವ್ಯಕ್ತಿನೇ ಮಾಡೋದ್ರಲ್ಲಿ ಇಪೇಕ್ಷ. ಅದೇ ನೋಡ್ಬೇಕ್ರೆ ಈ ಒಂದು ಏನಂತಾರೆ ಮುಖ್ಯವಾಗಿರೋ ಸಭೆಗೆ ಇರೋಂಥ ಒಬ್ಬ ದೂತ ಯಾರಂದ್ರೆ ಅಪೋಸ್ಟಲ್ ಪೌಲ್. ಅದರ ಅದು ಯಾವ ಸಭೆ ಹೆಸರು, ಎಫೆಸಾ ಸಭೆಗೆ. ಅದರ ಅದೇ ನೋಡ್ಬೇಕ್ರೆ ಯಾಕೆ ಹಿಂಗೆ ಹೇಳ್ತಾರೆ ಅಂದ್ರೆ, ಎಫೆಸಾ ಸಭೆನ ಸ್ಥಾಪನೆ ಮಾಡಿದವ್ರು ಯಾರಂತೆ, ಅಪೋಸ್ಟಲ್ ಪೌಲ್. ಅದರ ಅದೇ ನೋಡ್ಬೇಕ್ರೆ ನಮ್ಗೆ ಚೆನ್ನಾಗಿತ್ತು ಎಲ್ಡರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ತಾರೆ ಹೇಳ್ತಾರೆ ನೋಡಿ ಅಪೋಸ್ಟಲ್ ಕೃತಗಳಲ್ಲಿ. ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಎಫೆಸಾದಲ್ಲಿರೋಂತ ಹಿರಿಯನ್ನ ಕರೆದೇನ್ ಮಾಡ್ತಾರೆ, ಅವರು ಅವ್ರು ಅಡ್ವೈಸ್ ಮಾಡ್ತಾರೆ ನೋಡ್ತೀನಿ ಅಪೋಸ್ಟಲ್ ಕೃತ್ಯಗಳಲ್ಲಿ. ಚಾಪ್ಟರ್ 20 ಚಾಪ್ಟರ್ 20 ವರ್ಸ್ 26 ನೇ ಓದ್ಕೊಂಡು ಬಂದಿದ್ದೀನಿ. ಇವತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ, ಯಾಕಂದರೆ ಒಂದನ್ನೂ ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ದೇವರು ಸ್ವಾರಸ್ಯದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ಅಂತ ಹೇಳ್ತಾರೆ. 17 ವರ್ಷ ಇವಾಗ 17 ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ನೋಡ್ರ ಎಫೆಸ್ ಅಲ್ಲಿ ಇರುವಂತ ಸಭೆ ಏನ್ ಕರೆದೇ ಮಾಡ್ತಾರೆ ಅಲ್ಲಿ ಅಲ್ಲಿ ಅಡ್ವೈಸ್ ಮಾಡ್ತಾರೆ. ನೋಡ್ಬೇಕ್ರೆ ಈ ಸಭೆಗೆನೆ ಮುಖ್ಯವಾಗಿ ಆರ್ಸ್ಟೋನ್ ಅಂತ ಒಂದು ಸ್ಪೆಷಲ್ ಏಂಜಲ್ ಯಾರಂತಂದ್ರೆ, ಸ್ಪೆಷಲ್ ಮೆಸೆಂಜರ್ ಆಫ್ ಗಾಡ್ ಯಾರಂತಂದ್ರೆ ಅಪೋಸ್ಟಲ್ ಪೌಲ್. ಅವ್ರ ಮುಖಾಂತರ ಏನ್ ಮಾಡ್ತಾರೆ, ಹಲವಾರು ವಿಚಾರಗಳು ಏನ್ ಮಾಡ್ತಾರೆ ಅಂದ್ರೆ, ಆ ಕಾಲದ ಸಭೆಗೆ ಏನೆಲ್ಲ ಬೇಕು ಆಹಾರಗಳು ಏನ್ ಮಾಡ್ತಾರೆ ಅವರು ಒದಗಿಸ್ಕೊಡ್ತಾರೆ. ಅದೇ ನೋಡ್ಬೇಕಾದ್ರೆ ನೋಡಿ ಇವಾಗ ಓದಿ ಪ್ರಕಟಣೆ 2:1 ಅಂತೀನಿ ಹೇಳ್ತಾರೆ ನೋಡೋಣ. ಇಂಟ್ರೊಡಕ್ಷನ್ ಹೇಳ್ತಾರೆ ಯೇಸು ಕ್ರಿಸ್ತನು ಒಂದು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಂಗಿದೆ. ದೀಪಸ್ತಂಭದ ನಡುವೆ ಏನಾಗಿದೆ ಅಂತ ಅಲ್ಲಿ
ಮಹಾಜಿಕ್ ಅಂತ ಡ್ರೆಸ್ ಹಾಕೊಂಡಿದ್ದಲ್ಲ ಆ ಒಂದು ಫಸ್ಟ್ ಭಾಗ ಏನ್ ಮಾಡ್ತಾ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ಇಡೀ ಸಭೆಯ ಒಂದು ಫುಲ್ ಜವಾಬ್ದಾರಿ ಫುಲ್ ಎಲ್ಲಾ ಒಂದು ಏನಂತಾರೆ ಓವರ್ ಸಿಂಗ್ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ ಅಂತ ಅಂದ್ರೆ ನೆಕ್ಸ್ಟ್ ಟೈಮ್ ಹೇಳ್ತಾರೆ ನೋಡಿ ನೆಕ್ಸ್ಟ್ ಮುಂದಿನ ವರ್ಷ ನಿನ್ನ ಕೃತ್ಯವನ್ನು ನಿನ್ನ ಪ್ರಯಾಸವನ್ನು ನಿನ್ನ ತಾಳ್ಮೆಯನ್ನು ಬಲ್ಲೆನೋ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹಂಗಾರೆ ಏನರ್ಥ ನಿನ್ ಬಗ್ಗೆ ಎಲ್ಲಾನು ಏನಾಗಿದೆ ಗೊತ್ತಿದೆ ಅದ್ರ ಇವಾಗ ಟೀಚರ್ ಹೇಳ್ತಾ ನೋಡ್ತೀನಿ ಅದ್ರ ನೀ ಹೇಳ್ಬಿಡಪ್ಪ ನಿನ್ ಬಗ್ಗೆ ಏನಾಗಿದೆ ನನಗೆಲ್ಲ ನಿನ್ಗೆ ಬಗ್ಗೆ ಎಲ್ಲಾ ನನಗೆ ಗೊತ್ತಿದೆ ಅಂತ ಅಂತಾರೆ ಸಾರಿ ನೋಡ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಕಾಲದಲ್ಲಿ ಏನ್ ಮಾಡ್ತಾರೆ ಸಭೆ ಅಷ್ಟೋನೇ ಅಂತಾರೆ ಒಂದು ಪ್ರಯಾಸ ಪಟ್ರ ಅಂತ ಅಂದ್ರ ಎಷ್ಟು ಪ್ರಯಾಸ ಪಟ್ರು ಅಂತ ನೋಡ್ಬೇಕಾದ್ರೆ ಹಲವಾರು ವಚನಗಳಲ್ಲಿ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಅಂದ್ರೆ ಎಷ್ಟೆಲ್ಲ ಕಷ್ಟ ಪಟ್ರು ಎಷ್ಟೆಲ್ಲ ಕಷ್ಟದಲ್ಲಿ ಅವ್ರು ಎಷ್ಟು ತೊಂದರೆಗಳಲ್ಲಿ ಏನ್ ಮಾಡಿದ್ರು ಅಷ್ಟೆಲ್ಲ ಒಂದು ಭಯ ಭಕ್ತಿಯಾಗಿ ನೋಡ್ಕೊಂಡ್ರು ಅಂತ ಬಿಟ್ರು ನೋಡಿ ಕೆಲವೊಂದು ವಚನ ಓದೋಣ ಅಂತೀನಿ ಸೆಕೆಂಡ್ ಕೊರಿಂಥಿಯನ್ಸ್ 8 ಚಾಪ್ಟರ್ ವರ್ಸ್ 2 ಅಂಡ್ 3 ನೋಡಿದ್ದೀರಿ ನೋಡ್ರ ಆ ಸಭೆಯವರು ಹೆಂಗಿದ್ರಂತೆ ಆ ಕಾಲದಲ್ಲಿ ಜನಗಳು ಬಹಳ ಹಿಂಸೆಗಳನ್ನ ತಾಳುವರಾಗಿದ್ದರು ನೋಡ್ರ ವಿಪರೀತವಾದ ಬಡತನದಲ್ಲಿದ್ರಂತೆ ಬಹು ಆನಂದದಿಂದ ತುಂಬಿದವರಾಗಿ ನೋಡ್ರ ಎಷ್ಟೇ ಬಡತನ ಹೆಂಗಿದ್ರಂತೆ ಆನಂದದಿಂದ ತುಂಬಿದವರಾಗಿದ್ರಂತೆ ಅತ್ಯಂತ ಔದಾರ್ಯ ಉಳ್ಳವರಾದರು ನೋಡ್ರ ಅತ್ಯಂತ ಏನಾಗಿದೆ ಧಾರಾಳ ಮನಸ್ಸಿತ್ತಂತೆ ಅದಕ್ಕೆ ಅಪೋಸ್ಟಲ್ ಪೌಲ್ ಬಂದಾಗ ಏನ್ ಮಾಡ್ತಾರೆ ಅಷ್ಟೊಂದೊಂದು ಸ್ವಾಗತ ಮಾಡಿ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಚೆನ್ನಾಗಾಗಿ ಎಲ್ಲ ಸಹಾಯ ಮಾಡ್ತಾರೆ ಅಂತ ಆ ರೀತಿ ನೋಡ್ಬೇಕಾದ್ರೆ ಹೇಳ್ರಿ ಅವ್ರ ಕೃತ್ಯಗಳು ನಿನ್ನ ಪ್ರಯಾಸವನ್ನು ಏನಾಗಿದೆ ನೀವು ನೀವು ತಾಳ್ಮೆಯನ್ನು ಬಲ್ಲೇನು ಅಂತ ಹೇಳ್ತಾರೆ ಅಂದ್ರೆ ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ಅಪೋಸ್ಟಲ್ ಏನ್ ಕೆಲಸ ಮಾಡ್ತಾರೆ ಎಲ್ಲ ಮೀಡಿಯೋರ್ ಕೆಲಸ ಅಪೋಸ್ಟಲ್ ಪೌಲೇ ದೊಡ್ಡ ಸ್ಕಾಲರ್ ಅಂದ್ರೆ ಯೇಸು ಕ್ರಿಸ್ತ ಕರೆದ ತಕ್ಷಣ ಏನ್ ಮಾಡಿದ್ರು ಏನ್ ಮಾಡೋದು ಇಮ್ಮೆಟಗೆ ಎಲ್ಲಾನು ಬಿಟ್ಬಿಟ್ಟು ಏನ್ ಮಾಡೋದ್ರು ಅವ್ರಿಗೆ ಕಳ್ಸಿದ್ರು ಅಂದ್ರ ನಮ್ ತರ 52 ಕ್ಲಾಸ್ ಕೇಳಿ ಆಮೇಲೆ ಕೂಡ ಯೋಚನೆ ಮಾಡಿ ಅದ್ರ ಮೇಲೆ ಇನ್ನೊಂದ್ ಸತಿ ಯೋಚನೆ ಮಾಡಿ ಆಮೇಲೆ ಲೆಕ್ಕ ಪತ್ರ ಲೆಕ್ಕ ಹಾಕಿ ಅಂದ್ರೆ ನಮ್ಗೇನಿದೆಲ್ಲ ಆದಾಯ ಬೆನಿಫಿಟ್ ಅಂತ ಲೆಕ್ಕ ಹಾಕಿ ಆಮೇಲೆ ದೀಕ್ಷೆ ಸಹ ತಗೊಂಡ್ರ ಅಂದ್ರೆ ಇಲ್ಲ ಅಂದ್ರೆ ಏನ್ ಹಿಡ್ತಾರೆ ಅಂತವಲ್ಲ ಒಂದ್ ವಚನ ಹೇಳ್ತಾ ನೋಡಿ ಬ್ಯೂಟಿಫುಲ್ ಹೇಳ್ತಾರೆ ಲೂಕ 5:11 ನೋಡಿ ಅಂತೀನಿ ಲೂಕ 5:11 ಅಪೋಸ್ತಲರ ಎಲ್ಲ ಹೆಂಗ್ ಬಂದ್ರಂತೆ ನೋಡಿ ದೋಣಿಗಳನ್ನ ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ನೋಡ್ರ ಸ್ಪಾಟ್ ಅಲ್ಲಿ ಡಿಸಿಷನ್ ಅಂದ್ರೆ ದೋಣಿಗಳನ್ನ ದಡಕ್ ಬಂದ್ರಂತೆ ದಡಕ್ ಬರೀ ತಕ್ಷಣ ಎಮ್ಮಿಡೆ ಇವಾಗ ಏನ್ ನೋಡ್ರಲ್ಲ ಅಲ್ಲೇ ಎಲ್ಲ ಸೆಟಲ್ಮೆಂಟ್ ಮಾಡಿ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಇಮ್ಮಿಡೆಗೆ ಯೇಸು ಕೃಷ್ಣ ಹೋಗ್ಸ್ಕೊಳ್ತಾರೆ ಅದಕ್ಕೆ ಅಪೋಸ್ಟಲ್ ಪೌಲ್ ಕೂಡ ಏನಿದೆ ಯೇಸು ಕೃಷ್ಣ ಕಾಣಿಸಿದ ತಕ್ಷಣ ಇಮ್ಮಿಡೆಗೆ ಮಾಡ್ತಾರೆ ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂತ ಏನ್ ಮಾಡ್ತಾರೆ ಮಾಡಕ್ಕೆ ಶುರು ಮಾಡ್ಬಿಟ್ರು ಅಂದ್ರೆ ಆ ರೀತಿ ಅದಕ್ಕೆ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಕೃತ್ಯಗಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಇನ್ನೊಂದು ವಚನ ಇಷ್ಟ ಸೆಕೆಂಡ್ ಕೊರಿಂಥಿಯನ್ಸ್ 3:2-3 ಅದಕ್ಕೆ ಅಪೋಸ್ಟಲ್ ಪೌಲ್ ಅವ್ರ ಬಗ್ಗೆ ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ನೋಡಿ ಇಂತೀರಿ ಎಲ್ಲರೂ ಓದುತ್ತಾರೆ ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ ನೋಡ್ರ ಏನ್ ಹೇಳ್ತಾರೆ ಇವತ್ತು ಲಿವಿಂಗ್ ಎಪಿಸ್ಟಲ್ಸ್ ಅಂತ ಏನ್ ಮಾಡ್ತಾರೆ ಕೊರಿಂಥಿಯನ್ಸ್ ಅನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಯಾಕಂದ್ರೆ ಹೆಂಗಿದ್ರಂದ್ರೆ ಪ್ರಾಕ್ಟಿಕಲ್ ಆಗಿ ಕ್ರೈಸ್ಟ್ ಇದ್ದಿದ್ರೆ ಹೆಂಗಿರೋರು ಆ ತರ ಪ್ರಾಕ್ಟಿಕಲ್ ಹೆಂಗ್ ಮಾಡ್ತಾರೆ ಶಿಷ್ಯನಿಗಳು ನಡ್ಬಿಟ್ಟು ನೋಡಿ ಸರಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ನೀವೇನಂದ್ರೆ ಕೈಯಿಂದ ಬರೆದಿರಂತ ಒಂದು ಪತ್ರಿಕೆ ಎಲ್ಲ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ನಿಮ್ಮ ಕೃತ್ಯಗಳು ನಿಮ್ಮಿದ್ದು ಬಲ್ಲೇನು ಅಂತ ನೋಡಿ ಇನ್ನೊಂದು ವಚನ ಓದಿ 1 ತಿಸ್ಸಲೋನಿಕ 1:3 ಫಸ್ಟ್ ತಿಸ್ಸಲೋನಿಕ ಫಸ್ಟ್ ಚಾಪ್ಟರ್ ಫಸ್ಟ್ 3 ಅಂಡ್ 4 ನೋಡ್ರ ನಂಬಿಕೆಯ ಪೂರ್ವಕವಾದ ಕರೆಕ್ಟ್ ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಪ್ರೀತಿ ಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆಯಿಂದ ಉಂಟಾದ ನಿಮ್ಮ ಸೈರಣೆಯನ್ನು ನೋಡ್ರ ನಿರೀಕ್ಷೆಯನ್ನು ಉಂಟಾದಂತ ಸೈರಣೆ ಅದರ ಈ ಮೂರು ಕ್ವಾಲಿಟೀಸ್ ಏನ್ ಮಾಡ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ 13:13 ವಚನ ಹೇಳ್ತಾರೆ ಈಗ ನಮ್ಗೆ ಮೂರಿದೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇದರಲ್ಲಿ ಪ್ರೀತಿನೇ ದೊಡ್ಡ ಆ ಕಾಲದಲ್ಲಿ ಸಭೆನ ಹೆಂಗ್ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಫೇತ್ ಹೆಂಗಿತ್ತದೆ ಫೇತ್ ವಾಸ್ ಇನ್ ಆಕ್ಷನ್ ಕಾರ್ಯದಲ್ಲಿ ಮಾಡುತ್ತೆ ಆಕ್ಷನ್ಸ್ ಅಲ್ಲಿ ನೋಡ್ಸ್ಬಿಡುತ್ತೆ ನೆಕ್ಸ್ಟ್ ಹೆಂಗಿತ್ತು ಚಾರಿಟಿ ಚಾರಿಟಿ ಹೆಂಗಿತ್ತು ಅಂತಂದ್ರೆ ಒಬ್ರಿಗೊಬ್ರಿಗೆ ಏನ್ ಮಾಡ್ತದೆ ಅಲ್ಲಿ ಅಲ್ಲಿ ಪ್ರೀತಿ ನೋಡ್ಸೋದಲ್ಲಿ ಒಬ್ರಿಗಿಂತ ಒಬ್ರು ಇದ್ರಂತೆ ನೆಕ್ಸ್ಟ್ ಹೇಳ್ತಾರೆ ನಿರೀಕ್ಷೆ ಆ ನಿರೀಕ್ಷೆ ಇರೋದ್ರಿಂದ ತಾಳ್ಮೆ ಏನಾಗಿತ್ತಂತೆ ಅವನಲ್ಲಿ ಆ ಗುಣ ಇತ್ತು ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ಮ ಕ್ರಿಯೆಗಳು ನಿಮ್ಮ ಪ್ರಯಾಸ ನಿಮ್ಮ ತಾಳ್ಮೆಯನ್ನು ನಾನು ಬಲ್ ಅಂತಂದ್ಬಿಟ್ಟು ಅಂದ್ರ ಸೊ ಸಭೆ ಎಲ್ಲ ಚೆನ್ನಾಗಿದ್ರು ಸರಿ ಚೇತನ್ ಏನ್ ಮಾಡ್ತಾನೆ ಸಭೆನ ಸುಮ್ಮನೆ ಬಿಡ್ತಾನ ಕ್ರಿಯೆಗಳು ಮಾಡಕ್ಕೆ ಮಾಡ್ದ ಶುರು ಮಾಡ್ದ ಅದೇ ತರ ನೋಡಿರ್ತೀನಿ ಪ್ರಕಟಣೆ ಹೇಳ್ತಾ ಇರ್ತೀನಿ 2:7 ಮುಂದಕ್ಕೆ ಓದಿ ನೋಡೋದ್ ಹೇಳ್ತಾರೆ ನೀನು ದುಷ್ಟರನ್ನು ಸಹಿಸಲಾರೆ ಹಂಗಾರೆ ಏನ್ ಮೀನಿಂಗ್ ದುಷ್ಟರು ಏನಾಗಿದ್ರು ಸಭೆಯಲ್ಲಿ ಇದ್ರು ಅಂತಂದ್ಬಿಟ್ಟು ಅದರ ಇದ್ಯಾರಪ್ಪ ದುಷ್ಟರು ಇದ್ರು ಅಂತಂದ್ರೆ ಆ ಕಾಲದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಸಾಮ್ಯದಲ್ಲಿ ಅದರ
ವೀಟ್ ಅಂಡ್ ಟೇರ್ಸ್ ಅದರ ಗೋಧಿ ಮತ್ತೆ ಅಣಜಿ ಅದರ ಆ ಗೋಧಿ ಬಿತ್ತನೆ ಮಾಡಿದ ತಕ್ಷಣ ಸೈತಾನ ಏನ್ ಮಾಡ್ದಂತೆ ಎಲ್ಲಾ ಸೇವಕರು ಇದ್ದ ಹೋಗಿದ ತಕ್ಷಣ ಅಣಜಿನ ಬಿತ್ತನೆ ಮಾಡಕ್ಕೆ ಶುರು ಉಂಟ ಆ ಕಲ್ಲಲ್ಲೇ ಮಾಡೋರು ಕ್ರಿಯೆಗಳು ಶುರು ಉಂಟ ಅಂದ್ರೆ ಇವನ್ ಅಪೋಸ್ಟಲ್ಸ್ ಪೌಲ್ ಇರ್ಬೇಕಾದ್ರೆ ಕೂಡ ಏನ್ ಮಾಡ್ರ ಎಷ್ಟೋ ದುರ್ಬೋಧನೆಗಳು ಎಂತ ತಕ್ಷಣ ಉಂಟ ಸಭೆಗಳಲ್ಲಿ ಅದರ ಆರ್ ಡಿ ಏನಂತಾರೆ ಏನು ಯೇಸು ಕೃಷ್ಣನ ಒಂದು ಪುನರ್ತಾನೆ ಆಗ್ಬಿಡೈತೆ ಸಾರಿ ಲೋಕಜನ ಎಲ್ಲಾ ಜನಗಳಿಗೆ ಪುನರ್ತಾನ ಆಗ್ಬಿಡಿದೆ ಅಂತ ಕಾನ್ಸೆಪ್ಟ್ ತಗೊಂಡಿದ್ರು ಆಮೇಲೆ ಯೇಸುಕೃಷ್ಣ ಸಿಲ್ವಿ ಮೇಲೆ ಸತ್ತಿರ್ಲಿಲ್ಲ ಅಂತ ಏನ್ ಮಾಡೋದು ಕಾನ್ಸೆಪ್ಟ್ ತಂದಿದ್ರು ಅದರ ಆಮೇಲೆ ಏನ್ರಿ ಅನ್ಯ ಭಾಷೆಗಳ ಬಗ್ಗೆ ಅದರ ಆಮೇಲೆ ಮದುವೆಗಳ ಬಗ್ಗೆ ವ್ಯವಿಚಾರದ ಬಗ್ಗೆ ಅದಕ್ಕೆ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋ ರೀತಿಯಲ್ಲಿ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ್ ಕ್ಲೀನ್ ಆಗಿ ಅಲ್ಲಿ ಅಷ್ಟೊಂದು ಪತ್ರಿಕೆಗಳು ಬರೀತಾರೆ 11 ಅಂತ ಒಂದ್ ಕಡೆ ಹೇಳ್ತಾರೆ ಅಂತೀನಿ ಓದಿಂತೀನಿ ಎಲ್ಲಿ ಅಂತಂದ್ರೆ ಫಸ್ಟ್ ಕೊರಿಂಥಿಯನ್ಸ್ ಶಂಸಿ ಸೆಕೆಂಡ್ ಕೊರಿಂಥಿಯನ್ಸ್ ಓದಿ ಮೊದಲು ಸೆಕೆಂಡ್ ಕೊರಿಂಥಿಯನ್ಸ್ 11 ಚಾಪ್ಟರ್ 12 ಇಂದ 15 ಎರಡನೇ ಕೊರಿಂಥ 11ನೇ ಅಧ್ಯಾಯ ನನ್ನನ್ನು ನಿಂದಿಸುವುದಕ್ಕೆ ಆಸ್ಪದವನ್ನು ಹುಡುಕುವವರಿಗೆ ಯಾವ ಆಸ್ಪದವೂ ಸಿಕ್ಕದಂತೆ ನಾನು ಮಾಡುವುದನ್ನು ಇನ್ನು ಮುಂದೆಯೂ ಮಾಡುವೆನು ಅವರು ಯಾವುದರಲ್ಲಿ ಹಿಗ್ಗುತ್ತಾರೋ ಅದರಲ್ಲಿ ನಮ್ಮಂತೆಯೇ ನಡೆಯುವವರಾಗಿ ಕಂಡು ಬರಲಿ ಆದರೆ ಅಂತವರು ಸುಳ್ಳು ಅಪೋಸ್ತಲರು ನೋಡ್ರಿ ಅಂತವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವರು ಆಗಿದ್ದಾರೆ ನೋಡ್ರಿ ಆ ಕಲರ್ ಏನಂದ್ರೆ ಸುಳ್ಳು ಅಪೋಸ್ತಲ ಕಡೆಯಂತ ಅಲ್ಲಿ ಅಂದ್ರೆ ಕ್ರಿಸ್ತನ ಅಪೋಸ್ತಲರ ಕಾಣಿಸ್ಕೊಂಡಕ್ಕೆ ಏನಾಗಿರಂತಲ್ಲಿ ವೇಷ ಕೊಡಿರಂತೆ ಅದರ ಅದಕ್ಕೆ ನಮ್ಗೆ ಇನ್ಸಿಡೆಂಟ್ ಗೊತ್ತು ಅಂದ್ರೆ ಸಿಮೋನ್ ಅದರ ಅದ್ಭುತ ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಸಿಮೋನ್ ನೋಡ್ಬಿಟ್ಟು ಈ ತರ ತಲೆ ಕೈ ಇಟ್ಟಿದ ತಕ್ಷಣ ಇರ್ತಾರೆ ಪವಿತ್ರ ಹಾಕೊಂಡು ವರಗಳು ಹೋಗ ನೋಡಿದ ತಕ್ಷಣ ಇವ್ರೇನ್ ಮಾಡ್ತಾರೆ ನಾನು ದುಡ್ಡು ಕೊಡ್ತೀನಿ ದಯವಿಟ್ಟು ನಮ್ಗೇನ್ ಮಾಡಿ ಇದು ಬಂದು ವರ ಕೊಡಿ ಅಂತ ಬಿಟ್ಟು ಕೇಳ್ಕೊಂಡು ಅವಾಗ ಏನ್ ಹೇಳ್ತಾರೆ ಇದನ್ನ ಈ ವರ ಏನಾಗೋದಿಲ್ಲ ಅದು ಕೊಡೋದಕ್ಕೆ ಯಾಕಂದ್ರೆ ನೀವು ಒಂದು ಕೆಟ್ಟ ಒಂದು ಇದನ್ನ ಕೇಳಿದ್ರೆ ನಿಮ್ಗೇನಾಗೋದಿಲ್ಲ ವರನ ಸಿಕ್ಕದಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಇನ್ನೊಂದು ವಚನ ಓದಿಂತೀನಿ ಇಲ್ಲಿ ಅಂದ್ರೆ ಫಸ್ಟ್ ತಿಮೋತಿ ಫಸ್ಟ್ ಚಾಪ್ಟರ್ 20th ವರ್ಸ್ ನೋಡ್ರ ಏನ್ ಮಾಡ್ಬಿಟ್ರ ದೇವ್ರು ಅವ್ನ ಯಾರ ಕೆಲ ಉಪಸ್ ಕೊಟ್ಟವ್ರೆ ಶೇತಾನ್ ಕೆಲ ಉಪಸ್ ಕೊಟ್ಟರೆ ಅಂದ್ರೆ ಅಪೋಸ್ಟಲ್ಸ್ಗಳಿಗೆ ಅಷ್ಟೊಂದು ಪವರ್ ಇತ್ತು ಅಂದ್ರೆ ಸಭೆಯಲ್ಲಿ ಯಾರ್ಯಾರು ದುಷ್ಟವಾಗಿದ್ದಾರೆ ಯಾರ್ಯಾರು ಮೋಸ ನಡೀತಾರೆ ಅಂದ್ಬಿಟ್ಟು ಇದನ್ನೆಲ್ಲ ಐಡೆಂಟಿಫೈ ಮಾಡೋ ರೀತಿ ಅಷ್ಟೊಂದು ಲೆವೆಲ್ ಅಲ್ಲಿ ಮಾಡಿ ದೇವ್ರಿಗೆ ಹೋಲಿಸ್ಬಿಟ್ಟು ಕೊಟ್ಟಿದ್ರು ನೋಡಿ ಅದಕ್ಕೆ ಹೇಳ್ತಾರೆ ರೆವಲೇಷನ್ 2:2 ಓದಿ ಪೂರ್ತಿ ಓದ್ಬಿಡಿ ನೀನು ದುಷ್ಟರನ್ನು ಸಹಿಸಲಾರೆ ಅಂದ್ರೆ ದುಷ್ಟರು ಇದ್ರು ಆ ದುಷ್ಟನ ಐಡೆಂಟಿಫೈ ಮಾಡ್ತಾ ಇದ್ರು ಆ ದುಷ್ಟನ ಏನ್ ಮಾಡ್ತಾ ಇದ್ರು ಸಹಿಸ್ಕೊಂತಾ ಇರ್ಲ ಆಮೇಲೆ ಅಪೋಸ್ತಲರ ಅಲ್ಲದಿದ್ದರು ಹೇಳಿಕೊಳ್ಳುವವರನ್ನು ಪರೀಕ್ಷಿಸಿ ಸುಳ್ಳುಗಾರರೆಂದು ಪರೀಕ್ಷಿಸಿ ಏನ್ ಮಾಡುತ್ತೆ ಸುಳ್ಳುಗಾರನಿಂದ ಕಂಡುಕೊಂಡೆ ಅದ್ರಾಗ ಕ್ಲೀನ್ ಐಡೆಂಟಿಫೈ ಮಾಡಂತ ಒಂದು ಸ್ಪಿರಿಟ್ ಏನ್ ಮಾಡಿದ್ರು ಅವ್ರು ಕೊಟ್ಟಿದ್ರು ಅಲ್ಲ ಅದ್ರ ಅಪೋಸ್ಟ್ ಪಲ್ಲೆ ಹೇಳ್ತಾರೆ ಇವ್ರಿಬ್ರು ಹೆಂಗಿದ್ರಂತೆ ಇವ್ ಮೋಸವಾಗಿ ನಡೆದಿರಂತ ಇವನ್ ಯಾರ ಕೇಳಿ ಒಪ್ಪಸ್ ಕೊಡ್ತಾ ಇದೀನಿ ಶೇತಾನ್ ಕೇಳಿ ಒಪ್ಪಸ್ ಕೊಡ್ತೀವಿ ಅಂದ್ಬಿಟ್ಟು ಕ್ಲೀನ್ ಆಗಿ ಮಾಡ್ತಾರೆ ಐಡೆಂಟಿಫೈ ಮಾಡಂತ ಒಂದು ಅಂತಾರೆ ಅಷ್ಟು ಲೆವೆಲ್ ಅಂತ ಮೆಚುರಿಟಿ ಇತ್ತಂತೆ ಅದರ ಇನ್ನೊಂದ್ ಕಡೆ ಹೇಳ್ತಲ್ಲ ಅಲ್ಲ ಅನಾನ್ಯಾಸ ಮತ್ತೆ ಸಫೀರ ಅವ್ರ ಆಸ್ತಿನ ಮಾರ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲ ಆಕ್ಚುಲಿ ಎಲ್ಲಾ ಕಲ್ಲೆಲ್ಲ ಮಾಡ್ತಾ ಇದ್ದು ಏನಂದ್ರೆ ಎಲ್ಲಾ ಮಾರ್ಬಿಟ್ಟು ಅಪೋಸ್ತಲರ ಪಾದಕ್ಕೆ ತಂದಿಡ್ತಾ ಇದ್ರು ಆದ್ರೆ ಏನ್ ಮಾಡಕ್ಕಾಗಲ್ಲ ಅದನ್ನ ಫರ್ದರ್ ಕಂಟಿನ್ಯೂ ಮಾಡಕ್ಕಾಗಲ್ಲ ಯಾಕಂದ್ರೆ ಇಬ್ರು ಜನ ಏನಾಗ್ಬಿಟ್ರ ಕೊಟ್ಟಬಿಟ್ರ ಅದೇ ತರ ಹಿಂಗ ಇದ್ದಿದ್ರೆ ಏನಾಗಿರುತ್ತೆ ಎಷ್ಟು ಜನ ಹೋಗಿರೋರು ನಾವೆಲ್ಲರೂ ಹೋಗಿರೋಲ್ಲ ಅಲ್ಲರ ಸೊ ಅದಕ್ಕೆ ಏನ್ ಮಾಡೋದ್ರೆ ಅಂದ್ರೆ ಬಡಪ ಇದು ಅದಕ್ಕೆ ಅಪೋಸ್ತಲರು ಹೇಳ್ತಾರೆ ಕೊಡಂಗಿದ್ರೆ ದಾನವಾಗಿ ಮನ್ಸಲ್ಲೇ ಮಾಡಿ ದೇವ್ರು ನಿಮ್ಗೆ ಆಶೀರ್ವಾದ ಮಾಡಿದ್ದಲ್ಲಿ ಒಂದು ಒಳ್ಳೆ ಮನ್ಸಲ್ಲಿ ಬಿಡಿ ನೀವು ಕೊಡ್ರಿ ಕಡ್ಡಾಯವೇ ಕೊಡ್ಬೇಕು ಅಂತೇನಿಲ್ಲ ಇಲ್ಲ ಅಂತಂದ್ರ ಸೊ ಅಪೋಸ್ತಲರು ಪೀಟರ್ ಅವರು ಆಸ್ತಿ ಮಾಡ್ಬಿಟ್ಟು ತಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅಲ್ಲಿ ಇಷ್ಟೇನ ಬಂದಿದ್ದು ಅವರು ಇಷ್ಟೇ ಬಂದಿದ್ದು ಅಂತ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಏನಂತಾರೆ ಅವ್ಗೆ ಸ್ಪಾಟ್ ಅಲ್ಲೇ ಯಾಕೆ ಸುಳ್ಳೇ ಇದೆ ಅಂತ ಪವಿತ್ರಾತ್ಮ ಯಾಕೆ ಸುಳ್ಳೇಲಿಕ್ಕೆ ಮನ್ಸ್ಕೊಂಡಿದ್ರೆ ಅಲ್ಲೇ ಇಮ್ಮಿಡಿಯೇಟ್ ಆಗಿ ಏನಾಗ್ಬಿಡ್ತಾರೆ ಸೊ ಏನ್ ಇಮೇಜಿನ್ ಮಾಡಿ ಏನ್ ಪವರ್ ಅದರ ಹಂಗ ಹೇಳ್ತಾರಂಗೆ ಪಟ್ ಅಂತ ಏನ್ ಯಾವ ತರ ಕಾಯಿಲೆ ಬಂತ ಗೊತ್ತಿಲ್ಲ ನೋಡ್ತೀವಿ ಸ್ಪಾಟ್ ಅಲ್ಲಿ ಹಂಗೆ ಓಟಾಗ್ಬಿಟ್ರು ಅದರ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ ಅವ್ರ ಹೆಂಡತಿ ಬರೀ ತಕ್ಷಣ ಹೆಂಡತಿಗೆ ಏನ್ ಮಾಡ್ತಾರೆ ಕ್ವಶನ್ ಕೇಳ್ತಾರೆ ಅವ್ರು ಏನ್ ಮಾಡ್ತಾರೆ ತಗೊಂಡ್ ನೀನ್ ಗಂಡಿದ್ರೆ ನೀನ್ ಏನ್ ಮಾಡೋ ಹೋಗ್ಬಿಟ್ಟು ಅದರ ಇಮೇಜಿನ್ ಮಾಡ್ರೆ ಅಂದ್ರೆ ಎಷ್ಟು ಒಂದು ರೀತಿಯಲ್ಲಿ ಸಭೆಯಲ್ಲಿರೋಂತ ಒಂದು ಕೆಟ್ಟತನ ಐಡೆಂಟಿಫೈ ಮಾಡೋಂತ ಒಂದು ಸ್ಪಿರಿಟ್ ಏನಾಗಿದೆ ಅವ್ರಿಗೆ ಅವ್ರು ಕೊಟ್ಟಿದ್ರು ಅದೇನ್ ಹೇಳ್ತಾರೆ ನೋಡಿ ಇವ್ರ ಇಬ್ರು ಬಗ್ಗೆ ಅಲ್ಲ ಇನ್ನೊಂದು ವಚನ ಓದಿಂತೀನಿ ಒಂದನೇ ತಿಮ್ಮತಿ 1:20 ಓದ್ರ ಸೆಕೆಂಡ್ ತಿಮ್ಮತಿ ಓದಿಂತೀನಿ ಸೆಕೆಂಡ್ ತಿಮ್ಮತಿಯಲ್ಲಿ ಸೆಕೆಂಡ್ ಚಾಪ್ಟರ್ಲಿ ವರ್ಸ್ 16 ಮತ್ತು 17 ಓದಿ ಅಂತೀನಿ ನೋಡೋಣ ನೋಡ್ರ ಪ್ರಾಪಂಚಿಕವಾಗಿರೋ ಎಂತ ಮಾತುಗಳಂತದ ಹರಟೆ ಮಾತುಗಳು ಅದರ ಸುಮ್ನೆ ನಾನ್ ಸೆನ್ಸ್ ಇಲ್ದಿರೋದನ್ನೆಲ್ಲ ಡಿಸ್ಕಸ್ ಮಾಡೋದು ಏನಕ್ಕೆ ಅನ್ನೆಸೆಸರಿ ಅದರ
ಅದ್ರ ಡಿಸ್ಕಸ್ ಮಾಡೋದ್ರಿಂದ ಏನಂತಾರೆ, ಏನು ಪ್ರಯೋಜನ ಆಗ್ತದೆ, ಭಕ್ತಿ ವೃದ್ಧಿ ಆಗ್ತದೆ, ಇಲ್ಲ ಏನಾಗ್ತದೆ ಅದರಿಂದ ಏನ್ ಬೆಳೀತಂದ್ರೆ ಇಟ್ ವಿಲ್ ಇನ್ಕ್ರೀಸ್ ಅನ್ ಟು ಅನ್ಗಾಡ್ಲಿನೆಸ್. ಅದರ ದೇವ್ರಲ್ಲಿ ಅಂತ ಅವಭಕ್ತಿನೇ ಜಾಸ್ತಿ ಆಗ್ತದೆ ಅವ್ರು ತಾನು ಬಿಟ್ಬಿಡು ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು ನೋಡದ, ಕೊಳಕಿನ ಹುಣ್ಣಿನಂತೆ ಕ್ಯಾಂಕರ್ ಅಂತ ಹೇಳ್ತಾರೆ. ಅದರ ಏನಂದ್ರೆ ಒಂದಕ್ಕೆ ಒಂದು ಕ್ಯಾನ್ಸರ್ ಹುಳ ಹೆಂಗೆ ದೇಹದ ಬಂದ್ಬಿಟ್ರೆ ಏನಂತ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಹೆಂಗೆ ತಿನ್ಕೊಂಡು ಹೋಗ್ತಾರೆ, ಆತರ ಒಂದು ಹುಳ ತರ ಏನ್ ಮಾಡ್ತಂತೆ ಕ್ಲೀನಾಗೆ ತಿನ್ಕೊಂಡು ಹೋಗ್ಬಿಡ್ತಂತೆ. ಇದು ಯಾವ ತರ ವುಡ್ ಹೇಳೋದಂದ್ರೆ ಈ ವುಡ್ ಒಡೆ ಬರ್ತಾವ ನೀ ಸೌದಿ ಒಡೆ ಒಂದು ಹುಳ ಬರ್ತದೆ ಟರ್ಮೈಟ್ ಕೇಳಿದಿರಾ ಅವರ ವೈಟ್ ಆತರ ಬಿಟ್ಟರೆ ಅದು ಕ್ಲೀನಾಗೆ ಒಡನೆ ಪುಡಿ 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 ಮಾಡಕ್ ಬಿಡ್ತಾರೆ ಎಲ್ಲ ಕೊನೆಗೆ ಮಾಡಿದ್ರೆ ವೈಟ್ ಬುದ್ಧಿ ಮತ್ತೆ ಬರ್ತಾರೆ. ಅದರ ಆತರ ಆಚ ಕಡೆ ಗೊತ್ತೇ ಆಗಲ್ಲ ಆತರ ಏನಂತ ಇವ್ರು ಎಂತವ್ರು ಅಂತಂದ್ರೆ ಕ್ಯಾಂಕರ್ ತರ ಇರೋರು ಅಂದ್ರ ಅದ್ರ ಏನ್ ಒಡನೆ ತಿಂತಾ ಇರ್ತಾರಂತೆ. ಆಮೇಲೆ ಅವರಲ್ಲಿ ಯಾರು ಇದಾರಂತೆ, ಹುಮನಾಯಿನೋ ಆಮೇಲೆ ಫಿಲೇತನೋ ಇದ್ದಾನೆ. ಆಮೇಲೆ ನೆಕ್ಸ್ಟ್ ಅವರು ಪುನರುತ್ಥಾನವು ಆಗಿ ಹೋಯಿತೆಂದು ಹೇಳುತ್ತಾ ಸತ್ಯ ಭ್ರಷ್ಟರಾಗಿ ಕೆಲವರ ನಂಬಿಕೆಯನ್ನು ಕೆಡಿಸುವವರ ನೋಡ್ರ ನಂಬಿಕೆನ ಆ ಕಾಲದಲ್ಲಿ ಕೆಲವು ಜನ ಕೆಡಿಸ್ಬಿಟ್ರಂತ ಅಪೋಸ್ಟಲ್ ಪೌಲ್ ಇರ್ಬೇಕು. ಹಂಗಾರೆ ಈ ಕಾಲದಲ್ಲಿ ಏನ್ ಆಗದಿರಕ್ಕೆ ಏನ್ ಸಾಧ್ಯ ಇಲ್ಲ ಸರ. ಆ ಕಾಲದಲ್ಲಿ ಅವ್ರಿದ್ದೇ ಆಗೈತಂದ್ರೆ ಈ ಕಾಲದಲ್ಲಿ ಏನಾಗ್ಬೋದು, ಇಲ್ದಿರ್ಬೇಕಾರೆ ಇನ್ನ ಜಾಸ್ತಿ ಏನಾಗ್ತದೆ ಆಗ್ತಾರೆ. ಆದ್ರೆ ಇದಾಗದೇನಿಕೆ ಫಿಲ್ಟ್ರೇಷನ್ ಅದರ ಏನ್ರೆ ಫಿಲ್ಟ್ರೇಷನ್ ಆಗ್ಬೇಕು ಸಭೆಯಲ್ಲಿ. ಅದರ ಯಾಕಂದ್ರೆ 124,000 ಜನಕ್ಕೂ ದೊಡ್ಡ ಸಮೂಹಕ್ಕೆ ಏನಬೇಕು ಇವಾಗ, ಮತ್ತೆ ಎರಡನೇ ಮಣ್ಣಕ್ಕೆ ಹೋಗುವಂತ ವ್ಯತ್ಯಾಸಕ್ಕೆ ಏನ್ ಬೇಕಲ್ಲಿ ಬೇಕೇ ಬೇಕೇ ಬೇಕು. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ದೇವರು ಇದನ್ನೆಲ್ಲ ಪರ್ಮಿಟ್ ಮಾಡ್ತಾರೆ ಅಂತ ನೋಡಿಂತೀನಿ. ಎಲ್ಲಿ ಹೇಳ್ತಾರೆ, ಫಸ್ಟ್ ಕೊರಿಂಥಿಯನ್ಸ್ 11:18-19 ಓದಿ, 1 ಕೊರಿಂಥ 11:18-19. ನೋಡ್ರ ಸಭೆಯಲ್ಲಿ ಬರಬೇಕಾದ್ರೆ ಏನಾಗ್ತಾರೆ ನಿಮ್ಮಲ್ಲಿ ಏನಂತ ಭೇದಗಳು ಉಂಟಾಗ್ತವೆ ಅಂತ ಕೇಳಿದೀನಿ. ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ, ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣ ಬರುವಂತೆ ನಿಮ್ಮಾಭಿಪ್ರಾಯಗಳು ಇರುವುದು ಅವಶ್ಯವೇ. ನೋಡ್ರ ಒರಿಜಿನಲ್ ಕಂಡಿಡಬೇಕು, ಡೂಪ್ಲಿಕೇಟ್ ಇರ್ಬೇಕು. ಡೂಪ್ಲಿಕೇಟ್ ಇಲ್ಲ ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಏನಾಗಲ್ಲ, ನಮಗೆ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಹೇಳ್ತಾರೆ ಕೆಟ್ಟವ್ರು ಇರ್ಬೇಕು ಅಂತ ಹೇಳ್ತಾರೆ, ಕೆಟ್ಟವ್ರು ಇದ್ರೇನೆ ಒಳ್ಳೆಯವ್ರಿಗೆ ಏನಾಗದು ಒಂದು ವ್ಯಾಲ್ಯೂ ಗೊತ್ತಾಗೋದು ಅಲ್ವರ. ಏನಂತ ಬಿಫೋರ್ ಆಫ್ಟರ್ ಫೋಟೋ, ತಲೆ ಕೂದಲು ಇಲ್ಲ ಅಂತಂದ್ರೆ ಮನೆ ತಲೆ ಕೂದಲು ವ್ಯಾಲ್ಯೂ ಗೊತ್ತಾಗೋದು ಅಲ್ವರ. ಇಲ್ಲ ಏನಾಗಲ್ಲ ಆ ಥರ ಏನಂತಂದ್ರೆ ಅದಕ್ಕೆ ಹೇಳ್ತಾರೆ ಕೆಟ್ಟದ್ದು ಇರಬೇಕು, ಆವಾಗ ನಮ್ಗೆ ಏನಾಗೋದು ಒಳ್ಳೆ ಥರದ ವ್ಯಾಲ್ಯೂ ಏನಾಗೋದು ನಮಗೆ ಗೊತ್ತಾಗೋದು. ದೇವರು ಇದನ್ನ ಅನುಮತಿ ಕೊಡ್ತಾನೆ. ಅಂದ್ರೆ ಯೇಸು ಕ್ರಿಸ್ತನಿಗೆ 12 ಜನ ಅಪೋಸ್ತಲ್ಸ್ ಇದ್ರು, ಅದ್ರ ಒಬ್ರು ಏನಾಗಿದ್ರು ಜೂಡಾಸ್. ಏನಕ್ಕೆ ದೇಳ್ಬಿಟ್ಟಿದ್ರು ಅಂದ್ರೆ ಅವಾಗ ಮಿಕ್ಕಿದ್ದಿನ ಅಪೋಸ್ತಲ್ಸ್ಗಿರೋಂಥ ವ್ಯಾಲ್ಯೂ ಏನಾಗಿದೆ ಅಲ್ಲಿ ಅಲ್ಲಿ ಗೊತ್ತಾಗಿತ್ತು ಅಲ್ವಾ. ಇಲ್ಲ ಏನಾಗ್ತಾ ಇತ್ತು, ಇವಾಗ ಜೂಡಾಸ್ ಬಗ್ಗೆ ಒಂದು ಚರಿತ್ರೆ ಇರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ಏನೋ ರೆಕಾರ್ಡ್ ಇರ್ತಲ್ಲ ನಮ್ಗೇನಾಗಿರೋದು ಆ ಥರ ಕೂಡ ನಡ್ಕೊಳ್ಬೋದು ಅಂತ ಏನಾಗಿರೋದ ಒಂದು ಒಂದು ಚಾನ್ಸಸ್ ಇರೋದಲ್ಲ. ಇವಾಗ ಕೊಟ್ಟರೆ ನಮ್ಗೇನಾಗಿದೆ, ಇವಾಗ ನಮ್ಗೊಂದು ವಾರದಿಂದ ಅದೇ ಥರ ನೋಡ್ಬೇಕಾದ್ರೆ ಏನಂತಾರೆ ಸಭೆಯಲ್ಲಿ ಈ ಥರ ಎಲ್ಲ ಅನುಮತಿ ದೇವರೇ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಅನುಮತಿ ಆಗೋದಿಲ್ಲ, ಶುದ್ಧವಾಗಿರ್ಬೇಕು ಎಲ್ಲ ಸಭೆಗಳಿಗಿಂತ ನಮ್ಮ ಸಭೆ ಏನಾಗಿರ್ಬೇಕು ಸೂಪರ್ ಆಗಿರ್ಬೇಕು, ನಾವು ಲೈಫಲ್ಲಿ ಏನು ಮಾಡಕ್ ಹೋಗ್ಬಿಡ್ದು ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬಿಡ್ದು. ಅಲ್ಲ ಅದೇ ಹೇಳ್ತಾರೆ ಏನಂತಾರೆ, ನಿನ್ನ ಕೃತ್ಯಗಳು ನೀ ಪ್ರಯಾಸವನ್ನು ಬಲ್ಲೇನು, ಸುಳ್ಳು ಅಪೋಸ್ತಲ್ಸ್ಗಳು ಏನ್ ಬಿಡಿದೆ ನೀನು ಕಂಡುಕೊಂಡಿದ್ಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಐಡೆಂಟಿಫೈ ಮಾಡಂತ ಒಂದು ಸ್ಪಿರಿಟ್ ಏನ್ ಬಿಡಿದೆ ಅವ್ರಿಗೆ ಕೊಟ್ಟಿದ್ರು. ಅಮ್ ನೋಡಿ ಪ್ರಕಟಣೆ 2:3 ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ನೋಡ್ರ ಬಾಧೆಯನ್ನು ಸಹಿಸಿಕೊಂಡು ಏನ್ ಮಾಡಿಲ್ಲ ಅಂತೆ ಬೇಸರಗೊಳ್ಳಿಲ್ವಂತೆ. ಅಲ್ಲ ಓದಿದ್ದೀನಿ 2 ಕೊರಿಂಥಿಯನ್ಸ್ ಸಭೆ ಹೆಂಗ್ ಮಾಡಿದ್ರಂತೆ 2 ಕೊರಿಂಥಿಯಲ್ಲಿ 8:2 8:3 ನೋಡ್ರ ಶಕ್ತಿಯನ್ನು ಮೀರಿ ಹೆಂಗ್ ಕೊಟ್ರಂತ ಅವ್ರ ತಮ್ಮಷ್ಟಿಗೆ ತಾವೇ ಏನ್ ಮಾಡೋರು ಅವ್ರ ಅವ್ರು ಕೊಟ್ಟರಂತ ಅದರ ಬಿಯಾಂಡ್ ದರ್ ಲಿಮಿಟ್ ಅದರ. ಆಮೇಲೆ ಇದಕ್ಕೆ ನಾನು ಸಾಕ್ಷಿ, ದೇವ ಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು, ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ನೋಡ್ರ ಸೊ ಆತರ ಒಂದು ಯಂತ್ರ ಬಂದು ಒಂದು ದೇವ್ರಿಗೋಸ್ಕರ ಮಾಡಂತ ಒಂದು ಝೀಲು ಆಸಕ್ತಿ ಆಗಿತ್ತಂತೆ ಮೊದಲನೇ ಭಾಗದಲ್ಲಿ ಸಭೆಗಿತ್ತ. ನೋಡಿ ಇದೆಲ್ಲ ನೋಡಿ ಇವೆಲ್ಲ ನೋಡಿದ್ರೆ ಮೆಜಾರಿಟಿ ರೇಟಿಂಗ್ ಸಾರಿ ನೋಡಿದ್ದು ಅಪೋಸ್ಟಲ್ ಪೌಲ್ ರೇಟಿಂಗ್ಸ್ ನೋಡಿದ್ದು ಅದರ ಅದಿ ನೋಡಿತೀನಿ. ಪ್ರಕಟಣೆ 2:4 ವಚನ ಓದಿಂತೀನಿ. ನೋಡ್ರ ಹೇಳ್ತಾರೆ ಆದ್ರೆ ಎಲ್ಲಾನು ಬಲ್ಲೇನೋ ಆದ್ರೆ ನಿನಗಿರಂತ ಮೊದಲನೇ ಪ್ರೀತಿ ಏನ್ ಮಾಡಿದ್ವಿ ನೀನು ನೀನು ಬಿಟ್ಬಿಟ್ಟಿದ್ಯಾ ಅಂತ ಅಂತಂದ್ರ ಯಾಕಂದ್ರೆ ಸಭೆಯಲ್ಲಿ ಯಾವಾಗ ಒಂದು ಫಾಲ್ಸ್ ಡಾಕ್ಟರ್ ಬರಕ್ ಶುರು ಆಯ್ತು ಅನೇಕ ಜನಗಳಿಗಿರಂತ ಒಂದು ಮೊದಲನೇ ಪ್ರೀತಿ ಏನ ಬಿಡ್ತಾ
ಅಲ್ಲಿ ಕಳೆದ ಬಿಡ್ತಾರ. ಇವಾಗ ನಾವು ಹೆಂಗೆ ಬೇಸಿಕ್ ಕ್ಲಾಸ್ ಕಲಿಬೇಕು, ಫಸ್ಟ್ ಹೆಂಗಿರ್ತದೆ, ಓ ಫಸ್ಟ್ ಯು ಏನಪ್ಪ ರ್ಯಾನ್ಸಮ್ ರ್ಯಾನ್ಸಮ್ ಅಜೆಕ್ಷನ್, ನೆಕ್ಸ್ಟ್ ಏನ್ ಕ್ಲಾಸ್, ಮೂರು ಮಾರ್ಗಗಳು, ಮೂರು ಮಾರ್ಗಗಳು ಕಲಿಸ್ ಮೂರು ಲೋಕಗಳು, ಮೂರು ಲೋಕ ಇದೆ ಅಂದ್ರೆ ದಾನಿಯಲ್ಲಿ ಎರಡು ಅಪ್ಪ, ನೆಕ್ಸ್ಟ್ ಏನ್ ಬರ್ತದೆ ತುಂಬಾ ಆಸಕ್ತಿ ಇರ್ತೀರಿ ಅಲ್ವಾ. ಇವಾಗ ಏನ ಹೋಗ್ತದೆ, ಅಯ್ಯೋ ಅದೇ ಕ್ಲಾಸ್ ಏನ್ ಹೋಗೋಣ ಬಿಡ ಬಸ್, ನೀವು ಬೇಜಾರು ಒಂದಿನ ಏನ್ ಮಾಡೋಣ ಬಂಗ್ ಕುಡಿಯೋಣ ಅದರ. ಸೊ ಫಸ್ಟ್ ಇರೋಂತ ಸ್ಪ್ರೀತಿ ಏನಾಗೋಯ್ತಾ, ಅದು ಹೇಳ್ತಾರೆ ಮೊದ್ಲಿನಂತ ಪ್ರೀತಿ ಏನಾಗಿದೆ, ನೀವು ಕಳ್ಕೊಂಡ್ಬಿಟ್ಟಿದ್ಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಎಚ್ಚರಿಕೆ ಮಾತು ಹೇಳ್ತಾರೆ, ಅಡ್ಮೋನಿಷನ್ ಅದರ. ಆಮ್ ನೆಕ್ಸ್ಟ್ ನಾನು ನಿನ್ ಮೇಲೆ ಮಾಡಕ ತಪ್ಪು ಹೊರಿಸಬೇಕಾಗಿ ಬರ್ತಾ ಇದೆ. ನೋಡ್ರ ಅದನ್ನ ಏನಂತಾರೆ, ಎಲ್ಲಿಂದ ಬಿದ್ದಿದ್ಯೋ ನೇ ಮಾಡಿ ನೀನು ಅಲ್ಲ ನೀನ್ ನೆನ್ಸ್ಕೋ ಅಂತ ಹೇಳ್ಬಿಟ್ಟು ಹಂಗ ಏನಂತಾರೆ, ಮೊದಲಿನಂತ ಸ್ಥಿತಿ ನೇ ಮಾಡಿ ಫಸ್ಟ್ ನೀವು ನೆನ್ಸ್ಕೊಳ್ಳಿ, ಯಾವ ಒಂದು ಸ್ಟೇಜ್ ಏನಾಗಿದ್ದೀರಾ ನೀವು ಬಿದ್ದಿದ್ದೀರಾ. ಆಮೇಲೆ ನೋಡ್ರ ಬಂದ್ ಮಾಡ್ತಾರೆ ದೀಪಸ್ತಂಭವನ್ನು ಮಧ್ಯದಲ್ಲಿ ತೆಗೆದಾಕ್ಬಿಡ. ಏನ್ ದೀಪಸ್ತಂಭ ಅಂತಂದ್ರೆ, ಯೇಸುಕ್ರಿಸ್ತ ಹೇಳ್ತಾರಲ್ಲ, ಯಾರೋ ಒಬ್ರು ಏನಂತಾರೆ ಕ್ಯಾಂಡಲ್ ಹಚ್ಬಿಟ್ಟು ಏನ್ ಮಾಡೋದಿಲ್ಲ, ಯಾರೋ ಒಂದು ಕೊಳಗೊಳಗಡೆನ ಅಲ್ಲಿ ಬುಟ್ಟಿ ಒಳಗಡೆ ಏನ್ ಮಾಡೋದಿಲ್ಲ, ಇಡದಿಲ್ಲ. ಏನ್ ಮಾಡ್ತಾ ಇದ್ದ ಅಲ್ವರ ಮೇಡ ಏನ್ ಮಾಡ್ತಾರೆ, ಅದು ಪ್ರಕಾಶವಾಗಿ ಎಲ್ಲರೂ ಕಾಣಿಸ್ತಿಲ್ಲ ಇಡ್ತೀರ ಬಿಡ. ಅದ್ರ ಹಂಗೆ ಅಂದ್ರೆ ನಮ್ಮ ಕೃತಿಗಳು ಹೆಂಗಿರ್ಬೇಕು ಅಂತಂದ್ರು, ಎಲ್ಲಾ ಜನಗಳಿಗೆ ಏನಬೇಕು, ಪ್ರಜ್ವಲಾಗೆ ಎಂತ ಒಂದು ಪ್ರಕಾಶವಾಗೆ ಎಂತಾರ ಒಂದು ಇದಾಗಿ ಶೈನ್ ಆಗ ರೀತಿಯಲ್ಲಿ ಹೇಳ್ಬೇಕು ನಮ್ಗಿರ್ಬೇಕು ಅಲ್ವರ. ಹಂಗಾದ್ರೆ ಏನಂತಂದ್ರೆ, ನಮ್ಗಿರಂತ ಮೊದಲನೇ ಪ್ರೀತಿ ನಾವು ಯಾವಾಗ ಕಳ್ಕೊಂಡ್ಬಿಡ್ತಿರೋ, ನಾವು ದೇವ್ರಿಗೆ ಯೋಗ್ಯರಾಗಿ ಬೆಳೆಯೋದಿಲ್ವಾ, ಅವಾಗ ದೇವ್ರ ಏನ್ ಮಾಡ್ತಾರೆ, ನಮ್ಮ ಒಂದು ಬೆಳಕು ಅಂದ್ರೆ ನಮ್ಮಲ್ಲಿರಂತ ಒಳ್ಳೆ ಗುಣಗಳು ಬೇರೆಯವ್ರಿಗೆ ಗೊತ್ತಾಗ್ತೈತಿ, ಅಲ್ಲಿ ದೇವ್ರ ಏನ್ ಮಾಡ್ತಾರೆ, ಅಲ್ಲಿ ಅಲ್ಲಿ ಗೊದ್ರೆ ಹೊರಗೆ ಬರೋದು. ಅವಾಗ ಏನಾಗಲ್ಲ, ಒಂದು ಪ್ರಕಾಶವಾಗಿ ಒಂದೇನಾಗಲ್ಲ ಹೊರಗಡೆ ಶೈನು ಆಗೋದಿಲ್ಲ ಅಲ್ವರ. ಅದೇ ನೋಡ್ಬೇಕು ಅದೇ ಮಾಡ್ತಾರೆ ಅಂತಂದ್ರೆ, ಮೊದಲಿನಂತ ಪ್ರೀತಿ ಮಾಡಕ್ ಫಸ್ಟ್ ನಾವು ಅದನ್ನ ತಿರ್ಗಾಯಿ ಮಾಡಕ್ ನಾವು ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರ ಅಲ್ಲಿ ಏನ್ ಮಾಡ್ತಾರೆ, ಒಂದ್ ಪಾಯಿಂಟ್ ಹೇಳ್ತಾರೆ, ಒಂದು ಅಪ್ರಿಸಿಯೇಷನ್ ಅಂದ್ರೆ ಎಲ್ಲ ಸರಿ ಓಕೆ, ಆದ್ರೆ ಇದೆಲ್ಲ ಇದೆ ಒಂದು ಇಷ್ಟೆಲ್ಲ ಕೊಡ್ತಾ ಇದ್ರು ಪರವಾಗಿಲ್ಲ, ಏನಿದೆ ಒಂದು ಒಂದು ಒಳ್ಳೆ ಕೆಲಸ ಇದೆ. ಏನ್ ಕೆಲಸ ಅಂತಂದ್ರೆ, ನಾನು ದ್ವೇಷಿಸುವಂತ ನಿಕೋಲೇಟರ ಕೃತ್ಯಗಳನ್ನು ನೀವೇನ್ ಮಾಡ್ತಾ ಇದ್ದೀರಾ, ನೀವು ದ್ವೇಷಿಸ್ತಾ ಇದ್ದೀರಾ ಅಂತಂತಂದ್ರ ಏನಂದ್ರೆ, ಏನೋ ನಿಕೋಲೈಟ್ಸ್ ಅಂತ ಏನ್ ಅರ್ಥ ಅವರ ನಿಕೋಲೈಟ್ಸ್ ಅಂತಂದ್ರೆ, ಆಕ್ಚುಲಿ ನಿಕೋಲೈಟ್ಸ್ ಅಂತಂದ್ಬಿಟ್ಟು ಬರ್ತಾರೆ ಅದರ. ಇವಾಗ ನಾವು ಈ ಪದ ಅರ್ಥ ಏನಂದ್ರೆ ಗ್ರೀಕ್ ಅಲ್ಲಿ ನಿಕೋ ಅಂತಂದ್ರೆ ಏನರ್ಥ ಅಂತಂದ್ರೆ, ಕಾನ್ಕರ್ ಮಾಡೋದು ಅಂತಂದ್ಬಿಟ್ಟು, ಅಂದ್ರೆ ತುಂಬಾ ಏನಂದ್ರೆ ಓವರ್ಕಮ್ ಮಾಡೋದು, ತುಂಬಾ ಫೈಟ್ ಮಾಡೋದು, ಜಯ ಹೊಂದೋದು ಅಂತಂದ್ಬಿಟ್ಟು, ಅದ ಎಲ್ಲಾನು ಏನ್ ಮಾಡೋದು ಜಯಿಸೋದು ಅಂತ ಅಂದ್ರೆ ಒಂದು ಇದು ಪದ ಅರ್ಥ. ನಿಕೋ ಅಂದ ಲೈಟ್ಸ್ ಅಂತಂದೇನು, ನಾವು ಆಂಟಿ ಕ್ರೈಸ್ಟ್ ಕ್ಲಾಸ್ ಅಲ್ಲಿ ಕೇಳಿದಿರಿ ಅದರ, ಸಭೆ ಏನಾಗ್ಬಿಡ್ತು ಎರಡು ಭಾಗ ಆಗ್ಬಿಡ್ತು, ಕ್ಲರ್ಜಿ ಮತ್ತೆ ಲೈಟಿ ಅಂತ ಕೇಳಿದಿರಲ್ವ. ಕ್ಲರ್ಜಿ ಅಂದೇನು, ಸಭೆಯಲ್ಲಿರೋಂಥ ಪಾಸ್ಟ್ಗಳು ಎಲ್ಡರ್ಸ್ಗಳು ಅವ್ರಲ್ಲ ಏನಾಗ್ಬಿಟ್ರೆ ಇವಾಗ ಫಾದರ್ಗಳೆಲ್ಲ ಒಂದು ಕ್ಲರ್ಜಿ ಥರ ಆಗ್ಬಿಟ್ರು, ಅಂದರೆ ಕ್ಲರ್ಜಿ ಕ್ಲಾಸ್ ಆಫ್ ಪೀಪಲ್ ಅದರ, ಸಭೆ ನಡೆಸೋರು ಅದರ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳೋರೆಲ್ಲ. ಲೈಟ್ ಏನಂದ್ರೆ ಸಾಮಾನ್ಯವಾಗಿರೋಂಥ ಜನಗಳು, ಅವ್ರಿಗೆ ಅಂದ್ರೆ ಲೈಟಿ ಅಂತ ಕೇಳಿಕ್ಕೆ ಶುರು ಮಾಡಿದ್ರ. ಸೊ ನಿಕೋಲೈಟ್ಸ್ ಅಂದ್ರೆ ಏನರ್ಥ ಅಂದ್ರೆ, ಜನಗಳ ಮೇಲೆ ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡೋಂತ ಒಂದು ಒಂದು ಕ್ಯಾಟಗರಿ ಆಫ್ ಪೀಪಲ್ ಅದರ. ಅವಾಗ ಏನಾಗ್ಬಿಡ್ತ ಅಲ್ಲಿ ಸ್ಲೋ ಆಗಿ ಸಭೆಯಲ್ಲಿ ಉತ್ಪತ್ತಿ ಆಗೋದಕ್ಕೆ ಏನಾಗ್ಬಿಡ್ತ ಅಲ್ಲಿ, ಅಲ್ಲಿ ಡೆವಲಪ್ ಆಗಿ ಏನಾಗ್ಬಿಡ್ತಂದಲ್ಲಿ, ಅಲ್ಲಿ ಸ್ಪ್ರೆಡ್ ಆಗ್ಬಿಡ್ತಂದ್ರ. ಸೊ ಸಭೆಯಲ್ಲಿ ಅದಕ್ಕೆ ಅಪೋಸ್ಟ್ ಪೋಲ್ ಹೇಳ್ತಾರಲ್ಲ ನೋಡಿ, ಆ ಎಫಿಸಿಯ ಸಭೆಗೆ ಇದನ್ನ ಕರೆದ್ಬಿಟ್ಟು ಏನಂತಂದ್ರ, ಕಣ್ಣೀರ್ ಸುರಿಸ್ತಾ ಹೇಳ್ತಾರಲ್ಲ ಅಪೋಸ್ಟ್ಲ ಕೃತ್ಯಗಳಲ್ಲಿ ನೋಡಿದ್ರಿ, 20ನೇ ಅಧ್ಯಾಯದಲ್ಲಿ 20ರಲ್ಲಿ 29-31 ನಾನು ಹೋದ ಮೇಲೆ ನೋಡ್ರ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನೋಡ್ರ, ಅವು ಹಿಂಡನ್ಗಳನ್ನ ಕನಿಕರಿಸುವುದಿಲ್ಲ. ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ನೋಡ್ರ, ನಿಮ್ಮೊಳಗೆ ಏನ್ರಿ ಕೆಲವು ಜನ ಎದ್ಬಿಟ್ಟು ಏನ್ ಮಾಡ್ತಂದ್ರೆ ವ್ಯತ್ಯಾಸ ಬೋಧನೆಗಳನ್ನ ಮಾಡಿ ನೋಡ್ರ, ಯೇಸು ಕ್ರಿಸ್ತನ ಶಿಷ್ಯನೇ ಮಾಡ ತಮ್ಮ ಕಡೆಗೆ ಹೇಳಿಕೊಡೋರು ಅಲ್ವರ. ಇದೇ ಆಂಟಿಕ ಸ್ಪಿರಿಟ್ ಇರುತ್ತೆ ಅಲ್ಲಿ, ಒಂದು ಡೆವಲಪ್ ಆಗೋದಕ್ಕೆ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಸ್ಟಾರ್ಟ್ ಅಲ್ಲಿ ಇಗ್ನೈಟ್ ಆಗುತ್ತೆ ಅಂತ ಅಲ್ಲಿ ಅಲ್ಲಿ ಶುರು ಆಯ್ತು ಅಲ್ವರ. ಅದೇ ನೋಡ್ಬೇಕಾದ್ರೆ ಈ ಕೃತ್ಯಗಳನ್ನ ಏನ್ ಮಾಡ್ತಾ ಇದ್ರಂತೆ ಅವರು, ದ್ವೇಷಿಸ್ತಾ ಇದ್ರ ಅಂತ ಹೇಳ್ತಾರೆ. ಅಲ್ಲಿ ಅವ್ರ ಬಗ್ಗೆ ಹೇಳಿಲ್ಲ ಅಲ್ಲಿ ಕಟ ಏನಂತ, ನಿಕೋಲೈಟ್ಸ್ ಕೃತ್ಯಗಳನ್ನ ನಾನು ದ್ವೇಷಿಸುವ ರೀತಿಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಕೋಲೈಟ್ಸ್ ಇನ್ನ ಅಲ್ಲಿ ಕಂಪ್ಲೀಟ್ ಆಗಿ ಏನಾಗಿಲ್ಲ ಅಲ್ಲಿ, ಅದು ಓಪನ್ ಆಗಿ ಬರಲಿಲ್ಲ. ಅದು ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ರಹಸ್ಯವಾಗಿರೋದು ಇನ್ನ ಗುಪ್ತವಾಗಿ ಏನ್ ಮಾಡ್ತಾರೆ ಕೆಲಸ ಮಾಡ್ತಾ ಇದೆ ಅಂದ್ರೆ, ಆ ಕ್ರಿಯೆಗಳು ಮಾತ್ರ ಏನ್ ಮಾಡ್ತಾ ಇದ್ದಲ್ಲಿ ಅಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಮಾಡ್ತಾ ಇದ್ದ ಯಾರು ಅಂದ್ರೆ, ಸತ್ಯಲ್ಲಿರೋಂತ ಸೋದುಗಳೇನ್ ಮಾಡ್ತಾ ಇದ್ರು, ಇದನ್ನ ಮಾಡ್ತಾ ಇದ್ರು, ದೇವ್ರೇ ಮಾಡೋದ್ರ ಅನುಮತಿ ಕೊಟ್ರು ಏನಕ್ಕೆ ಅಲ್ಲಿ ಡಿಫ್ರೆನ್ಸ್ ಏನಾಗ್ಲಿ ಅದ ಗೊತ್ತಾಗ್ಲಿ ಅಂತ ಅಂದ್ರೆ. ಸದ್ಗೆ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ದ್ವೇಷಿಸಿದ್ದು ಏನಂತಂದ್ರೆ, ಅವ್ರಿಗೆ ಕ್ರಿಯೆಗಳನ್ನ ಹೊರತು ಆ ಸೋದರಗಳನ್ನ
ಅಲ್ಲ ಅದರ ಅದೇ ಅರ್ಥ ನೋಡ್ಬೇಕ್ರೆ ಅಂದ್ರೆ ಡಾಕ್ಟ್ರಿನ್ ಅಲ್ಲಿ ವ್ಯತ್ಯಾಸ ಆಗಿರೋದು ಸಹೋದರಗಳನ್ನ ನಾವೇನ್ ಮಾಡ್ಬೇಕು ಸಹೋದರಗಳನ್ನ ದ್ವೇಷಿಸಲ್ಲ ಕ್ರಿಯೆಗಳೇ ಮಾಡೋದು ನಾವು ದ್ವೇಷಿಸೋರಾಗಿರ್ಬೇಕು ಅಂತ ಅಂದ್ರೆ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನಾನು ದ್ವೇಷಿಸುವಂತ ಅಂತ ಹೇಳ್ತಾರೆ ಅಂದ್ರೆ ದೇವರ ದೇವರು ಮತ್ತೆ ಯೇಸು ಕ್ರಿಸ್ತ ದ್ವೇಷಿಸ್ತಾರ ಅಂತಂದ್ರೆ ಎಸ್ ಅವರು ಏನ್ ಮಾಡ್ತಾರೆ ದ್ವೇಷಿಸ್ತಾರೆ ಏನ ದ್ವೇಷಿಸ್ತಾರೆ ಹೀಬ್ರೂಸ್ ಫಸ್ಟ್ ಚಾಪ್ಟರ್ ಓದಿ ನೈನ್ತ್ ವರ್ಸ್ ಹೆಬ್ರಿಯರು ಒಂದೇ ಅಧ್ಯಾಯ ಒಂಬತ್ತನೇ ವಚನ ನೋಡಿ ನೀನ್ ಧರ್ಮವನ್ನು ಪ್ರೀತಿಸಿದ್ದಿ ಅಧರ್ಮವನ್ನು ದ್ವೇಷಿಸಿ ನೋಡ್ರಿ ಯೇಸು ಕ್ರಿಸ್ತ ಏನ್ ಮಾಡ ದ್ವೇಷನ ಪಟ್ಟವ್ರೆ ಅಲ್ವ ಸೊ ಈ ತರ ಈ ಒಂದು ದ್ವೇಷ ಪಡೋಂತ ಒಂದು ಗುಣ ಯಾರಲ್ಲಿ ಇರ್ಬೇಕು ನಮ್ಮಲ್ಲಿ ಕೂಡ ಇರ್ಬೇಕು ಅಲ್ಲ ರಾಂಗ್ ಡಾಕ್ಟ್ರಿನ್ಸ್ ಏನ್ ಮಾಡ್ಕೋಬಾರ್ದು ಯಾವ್ದೇ ವಿಚಾರಕ್ಕೂ ನಾವು ಸಪೋರ್ಟ್ ಮಾಡಕ್ಕೆ ಹೋಗ್ಬಾರ್ದು ಅದರ ಅದನ್ನ ಇದ್ರನ್ನ ದೇವ್ರ ಏನ್ ಮಾಡ್ತಾರೆ ನಮ್ಮ ಹತ್ರ ಅಪ್ರಿಶಿಯೇಟ್ ಮಾಡ್ತಾರೆ ಅದರ ಅದೇ ಸಭೆನ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಟೈಮ್ ನೋಡಿ ಪ್ರಕಟಣೆ ಎರಡನೇ ಅಧ್ಯಾಯ ಆರನೇ ವಚನ ಆಯ್ತಲ್ಲ ಏಳನೇ ವಚನ ಓದಿ ಕಿವಿ ಉಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಅಲ್ವ ಯಾರು ಜಯ ಹೊಂದ್ತಾರೋ ಅಂದ್ರೇನೋ ಯೇಸು ಕ್ರಿಸ್ತ ಅಡ್ವೈಸ್ ಎಲ್ಲ ಕೇಳ್ಕೊಂಡು ಇದ್ರ ಪ್ರಕಾರ ನಡೆದಿ ಯಾರೋ ಓವರ್ಕಮ್ ಮಾಡ್ತಾರೋ ಅವ್ರಿಗೇನ್ ಕೊಡ್ತಂತೆ ಜೀವದಾಯಕ ವೃಕ್ಷದ ಒಂದು ಹಣ್ಣನ್ನು ತಿನ್ನೋದಕ್ಕೆ ಕೊಡ್ತಾರೆ ಇವ ಜೀವದಾಯಕ ವೃಕ್ಷ ಎಲ್ಲಿತ್ತು ಈಡೆನ್ ತೋಟದಲ್ಲೇ ಇತ್ತು ಅಲ್ವರ ಸೊ ಎಲ್ಲಿ ಈಡೆನ್ ತೋಟದ ಇದ್ದಂತ ಒಂದು ಲೈಫ್ ಗಿವಿಂಗ್ ಟ್ರೀ ಅಲ್ವರ ಆ ವೃಕ್ಷನ ತಿನ್ನೋದಕ್ಕೆ ಆಕ್ಸೆಸ್ ಕೊಡ್ತಾರೆ ಅಂತ ಮೀನಿಂಗ್ ದೇವ್ರು ಫಸ್ಟ್ ಈ ಆಕ್ಸೆಸ್ ನ ಯಾರು ಕೊಟ್ಟಿದ್ರು ಆದಾಮ್ ಕೊಟ್ಟಿದ್ರು ಅಲ್ವರ ಆದಾಮ್ ಯಾವಾಗ ದೇವ್ರ ಅವಿದ್ಯೆ ನೋಡ್ಕೊಂಡು ದೇವ್ರ ಮಾಡಿದ್ರು ಈಡೆನ್ ತೋಟದ ಹೊರಗಡೆ ಹಾಕ್ಬಿಟ್ರು ಅವಾಗ ಆ ವೃಕ್ಷಗಳು ತಿನ್ನೋದಕ್ಕೆ ಅವ್ನ್ಗೆ ಇದಿತ್ತ ಆಕ್ಸೆಸ್ ಇತ್ತ ಅವಕಾಶ ಇರ್ಲಿಲ್ಲ ಹಂಗಾರೆ ಏನಂದ್ರೆ ದೇವರ ಒಂದು ಸನ್ನಿಧಾನಕ್ಕೂ ದೂರ ತಳ್ಳಲ್ಪಟ್ಟಂತ ಒಂದು ಕಾರ್ಯ ಪಾಪ ಮಾಡಿದಾಗ ಅಲ್ಲ ಹಂಗಾದ್ರೆ ದೇವ್ರು ವಾಪಸ್ ಏನ್ ಮಾಡ್ತಾರ ಅದನ್ನ ಸೇರ್ಸ್ಕೊಂತಾರ ಅಂದ್ರೆ ದೇವ್ರ ತನ್ನ ಕುಟುಂಬಕ್ಕೆ ಏನ್ ಮಾಡ್ತಾರ ವಾಪಸ್ ತನ್ನ ಫೆಲೋಶಿಪ್ ಏನ್ ಮಾಡ್ತಾರ ಅದನ್ನ ಅವ್ರನ್ನ ಸೇರ್ಸ್ಕೊಂತಾರೆ ಆಮೇಲೆ ಆದಾಮ್ಗೆ ಏನಿತ್ತು ಅವಾಗ ನಿತ್ಯ ಜೀವ ಇತ್ತು ಅಂದ್ರೆ ದೇವ್ರಿಗೆ ವಿಧೇಯನಾಗಿದ್ದಿದ್ರೆ ಶಾಶ್ವತವಾಗಿ ಆ ಗಿಡದ ಹಣ್ಣ ತಿನ್ಕೊಂಡು ಮಾಡ್ತಾರ ಶಾಶ್ವತವಾಗಿ ಇರ್ಬೋದಾಗಿತ್ತು ಅದ್ರ ಅದೇ ಸಭೆಗೆ ಏನ್ ಕೊಡ್ತೀನಿ ಹೇಳಿದ್ರೆ ವಾಪಸ್ಸು ಜೀವ ಕೊಡ್ತೀನಿ ಅಂತ ಹೇಳಿದ್ರೆ ಎಂತ ಜೀವ ನಮ್ಗೆ ಕೊಡೋದ್ ಜೀವ ಎಂತ ಜೀವ ಅಮರತ್ವ ಜೀವ ಅದ್ರ ಅಮರತ್ವ ಜೀವದ ಸಾಧ್ಯತೆ ಏನು ಏನ್ ಸ್ಪೆಷಾಲಿಟಿ ಸಾವು ಸಾವೇ ಸಾಧ್ಯ ಅಲ್ಲ ಸರಿ ಅಮರತ್ವ ಜೀವ ಕೊಟ್ಬಿಟ್ರು ನಾಳೆ ನಾಳೆ ಸೂಸೈಡ್ ಮಾಡ್ಕೊಂತೀನಿ ಅಂದ್ರೆ ಯಾಕಾಗಲ್ಲ ಅವ್ರು ತೆಗಿಯಕ್ಕಾಗಲ್ಲ ನಮ್ ಜೀವ ನಾವೇ ತೆಗೊಳಕಾಗಲ್ವಾ ಇವಾಗೆಲ್ಲ ಹೇಳ್ತಾರದು ಅಲ್ಲಿ ದೈವಿಕ ಸಭೆ ಅಮರತ್ವ ಅಮರತ್ವ ಸ್ಪೆಷಾಲಿಟಿ ಏನೋ ನೀವು ಸಾಯಕ್ ಸಾಧ್ಯ ಅಲ್ಲ ಅವರು ಸಾಯಿಸೋದಕ್ಕೆ ಏನಿಲ್ಲ ಸಾಧ್ಯ ಇಲ್ಲ ಅವರ ಇಮೇಜ್ ಏನ್ ಮಾಡ್ರಿ ಅಂತ ಕಂಡೀಷನ್ ಹೋಗ್ತೀರಿ ಅಂದ್ರೆ ನಮ್ಮ ಕ್ವಾಲಿಟೀಸ್ ಕ್ಯಾರೆಕ್ಟರ್ ಹೆಂಗ್ ಬೆಳ್ಕೊಬೇಕು ಅಲ್ವರ ಅದರ ಅದಕ್ಕೆ ಬ್ರದರ್ ಹೆಸರು ಬರಿಬೇಕಾದ್ರೆ ಒಂದ್ ಕಡೆ ಬರೀತಾರೆ ಪಾಯಿಂಟ್ಸ್ ಅದು ಲಾಸ್ಟ್ ಟೈಮ್ ಓದ್ಬೇಕಿರೋದಲ್ಲ ರೈಟ್ ಅಂತ ಹೇಳ್ತಾರಲ್ಲ ಆಮೇಲೆ ಇದನ್ನ ಏನ ಬುದ್ಧಿ ಇದ್ದವನು ಓದ್ಲಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಅದರ ಲೆಟ್ ಹಿಮ್ ರೀಡ್ ಅಂತ ಹೇಳ್ತಾರೆ ಪ್ರಕಟಣೆ ಪುಸ್ತಕ ಅಂತಾರಲ್ಲ ಈ ಓದೋನು ಕೇಳೋನು ನಡ್ಕೊಡೋನು ಭಾಗ್ಯವಂತ ಅಂತ ಅದಕ್ಕೆ ಹೇಳ್ತಾರೆ ಬ್ರದರ್ ಹೆಸರು ಒಬ್ಬ ಮನುಷ್ಯ ಲೋಕದಲ್ಲಿ ಏನ್ರಿ ಒಂದು ಡಿಗ್ರಿ ಗಿರಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಓದ್ಬೇಕು ಒಂದ್ ಲೈಫಲ್ಲಿ ಒಂದ್ ಲೆವೆಲ್ ನಿಂತ್ಕೊಬೇಕು ಅಂದ್ರೆ ಅದರ ಎಷ್ಟು ವರ್ಷ ನಿಂತ್ಕೊಂತಾನೆ ಒಂದ್ 30 ಇಯರ್ಸ್ 30 ಇಯರ್ಸ್ ಓದ್ಬೇಕು ಇನ್ ನೆಕ್ಸ್ಟ್ ಏನಕ್ಕೆ ನೆಕ್ಸ್ಟ್ 30 ಇಯರ್ಸ್ ಬದುಕ್ಬೇಕು ಅಂದ್ರೆ ಅಷ್ಟೇ ಜೀವನ ಆಯ್ಸಿ ಮುಗಿದೋಯ್ತು ಅದರ ಸೊ ಅದಕ್ಕೆ ಎಷ್ಟು ಓದ್ಬೇಕು ಅಂದ್ರೆ ನಾವು ಇಮ್ಮಾರ್ಟಲ್ ಲೈಫ್ ಓದ್ಬೇಕು ಅಂತಂದ್ರೆ ನಾವ್ ಇನ್ನೆಷ್ಟು ಓದ್ಬೇಕು ನಾವ್ ಇನ್ನೆಷ್ಟು ಅಂದ್ರೆ ಅದ್ರ ಪ್ರಕಾರ ನಡ್ಕೊಬೇಕು ಅಂತ ಏನ್ ಮಾಡ್ತಾರೆ ಬ್ರದರ್ಸ್ ಹೇಳ್ತಾರೆ ಅದ್ರ ಅದೇ ನೋಡ್ಬೇಕು ಏನಂದ್ರೆ ಕಿವಿ ಇದ್ದಾನ ಏನ್ ಮಾಡ್ಲಿ ಅಂದ್ರೆ ಕೇಳೋನೆಲ್ಲ ಏನಾಗೋದಿಲ್ಲ ಕೇಳೋರೆಲ್ಲ ಏನಾಗೋದಿಲ್ಲ ಇದನ್ನ ಓವರ್ಕಮ್ ಮಾಡೋದಿಲ್ಲ ಅದ್ರ ಹಂಗ್ರೆ ಕಿವಿ ಇದ್ದೋನು ಕೇಳಿ ಅದ್ರ ಪ್ರಕಾರ ಓವರ್ಕಮ್ ಮಾಡೋದೇ ಇಂಪಾರ್ಟೆಂಟ್ ಸುಮ್ಮನೆ ಕೇಳ್ಕೊಂಡ್ರೆ ಏನಾಗಲ್ಲ ಏನೋ ಪ್ರಯೋಜನ ಆಗಲ್ಲ ಏನಂತಾರೆ ಓವರ್ಕಮ್ ಮಾಡೋದು ಏನಂತಾರೆ ಜೀವ ಮತ್ತೆ ಜಯಮಲ್ಲ ಏನ್ ಮಾಡ್ತಾರೆ ನಮ್ಗೆ ದಯಮಾಲ ದಯ ಪಾಲಿಸ್ತಾರೆ ದೇವರು ಅಂತಂದ್ಬಿಟ್ಟು ಅದರ ಸದ್ಯ ಏನ್ ಮಾಡೋದು ನೋಡಿ ಇದು ಮೊದಲೇ ಸಭೆ ಅದರ ಎರಡನೇ ಸಭೆ ಯಾವ್ದು ನೆಕ್ಸ್ಟ್ ಸ್ಮಿರ್ನ ಸಭೆ ಅಂತ ನೋಡ್ತೀರಿ ಫಸ್ಟ್ ಸಭೆ ಹೆಸರು ನೋಡಿದ್ರೆ ಏನಂತೆ ಹೆಸರು ಎಫೆಸಸ್ ಅಂತಂದ್ಬಿಟ್ಟು ಅದರ ಎಫೆಸಸ್ ಅನ್ನೋ ಪದದ ಅರ್ಥ ಏನು ಅಂತಂದ್ರೆ ಡಿಸೈರಬಲ್ ಬರ್ಕೊಳಿತೀರಿ ಏನ ಅರ್ಥ ಡಿಸೈರಬಲ್ ಅಂತಂದ್ಬಿಟ್ಟು ಅಂದ್ರೆ ಏನಂದ್ರೆ ಏನು ಡಿಸೈರಬಲ್ ಅಂದ್ರೆ ಮೋಸ್ಟ್ ಫೇವರಬಲ್ ಪೀರಿಯಡ್ ಇನ್ ಚರ್ಚ್ ಪಾರ್ಟ್ ಸಭೆಯ ಒಂದು ಇತಿಹಾಸ ನೋಡ್ಬೇಕಾದ್ರೆ ತುಂಬಾ ಒಂದು ಇತರ ಒಂದು ಡಿಸೈರಬಲ್ ಪೀರಿಯಡ್ ತುಂಬಾ ಸಂತೋಷ ಪಡೋಂತ ಒಂದು ಕಾಲ ಯಾವ್ದಂದ್ರೆ ಆ ಒಂದು ಕಾಲ ಅಂತ ಹೇಳ್ತಾರೆ ಯಾಕಂದ್ರೆ ಅಪ್ಪಸದ ಏನಾಗಿದ್ರು ಜೀವಂತವಾಗಿದ್ರು ಅಷ್ಟು ಚೆನ್ನಾಗಿ ಏನ್ ಮಾಡಿದ್ರು ಸಭೆನ ಅವ್ರು ನಡೆಸಿದ್ರು ಅಷ್ಟು ಚೆನ್ನಾಗಿ ಏನಾಯ್ತು ಸುಮಾರು ತಲೆಕಡೆ ಸ್ಪ್ರೆಡ್ ಆಗಿ ಸಭೆನೇ ತಂಗೆ ಹಂಗೆ ಡೆವಲಪ್ ಆಯ್ತು ಅಂತ ಅದರ ಸದ್ಗೆ ಏನ್ ಮಾಡ್ತಾರೆ ಆ ಒಂದು ಹೆಸರು ಏನ್ ಮಾಡ್ತಾರೆ ಅದನ್ನ ಕೊಡ್ತಾರೆ ಅದರ ಸದ್ಗೆ ನಾವೇನ್ ಮಾಡೋಣ ಇದನ್ನ ಇವತ್ತು ತಿನ್ಸ್ಬಿಡೋಣ ನೆಕ್ಸ್ಟ್ ಬರೋ ಒಂದು ತಿಂಗಳಲ್ಲಿ ನಾವೇನ್ ಮಾಡೋಣ ಒಂದು ಎರಡನೇ ಭಾಗ ನಾವೇನ್ ಮಾಡೋಣ ಎರಡನೇ ಸಭೆ ಏನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅದರ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ ಏನ್ ಡೌಟ್ಸ್ ಇಲ್ವಾ ದೂತನಿಗೆ ಬರಿ ಅಂತ ಹೇಳ್ತಾರಲ್ಲ ದೂತನಿಗೆ ಅಂದ್ರೆ ಬರೀ ದೂತನ್ ಮಾತ್ರ ಸಭೆಗೆ
ಸಭೆಗೆನೆ. ಯಾಕಂದ್ರೆ ಇದು ಟ್ರಂಪೆಟ್ ಕೊಡ್ತಾರೆ ಯಾರಿಗೆ, ಇವಾಗ ದೂತ ಬಂದು ಏನ್ ಮಾಡ್ಬೇಕು ಅಂದ್ರೆ, ಆಕ್ಚುಲಿ ದೂತ ಬಂದು ಸುಮ್ಮನೆ ಹೋಗೋದಿಲ್ಲ, ದೂತ ಟ್ರಂಪೆಟ್ ಏನ್ ಮಾಡ್ತಿದ್ರು ಬೂತಾ ಇದ್ರು. ಅದ್ರ ಹಂಗ ಏನಿರ್ತಾರೆ, ಒಬ್ಬ ದೂತನ ಮುಖಾಂತರ ಸಭೆಗೆ ಕೊಡ್ತಾರೆ ಅಂತ ಏನ್ರಿ ಅದ ಒಂದು ಎಚ್ಚರಿಕೆ. ಯಾಕಂದ್ರೆ ಅಸ ನೋಡ್ಬೇಕಾದ್ರೆ, ಅಂದ್ರೆ ಆ ಪೀರಿಯಡ್ ಅಲ್ಲಿ ಆ ಏಂಜಲ್ ಮುಖ್ಯವಾಗಿ ಉಪಯೋಗಿಸ್ಕೊಂಡೇ ಮಾಡಿದ್ರು ಆ ಸಭೆಗೆ ಬೇಕಂತ, ಅವ್ರು ಇದನ್ನೇ ಮಾಡಿದ್ರು ಅದನ್ನ ಕೊಟ್ರು ಅಂದ್ಬಿಟ್ಟು. ಓಕೆನ್ರ. ಇವಾಗ ರೈತರು ನೋಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ, ಏಳನೇ ಸಭೆ ದೂತ ಲವದೇಶ ಸಭೆಗೆ ಬರೀ ಅಂತ ನೇಮ್ ಇರೀಗ ಅದ ಅವ್ರಿಗೆ ಏನ್ ಮಾಡ್ತಾರೆ ಅದಲ್ಲೇ ಅವ್ರು ಹೇಳ್ತಾರೆ, ಅವ್ರ ಮುಖಾಂತರ ಏನ್ ಮಾಡ್ತಾರೆ ಇಡೀ ಸಭೆ ಜನಗಳಿಗೆ ಏನ್ ಮಾಡ್ತಾರೆ ದೇವ್ರವ್ರು ಅವರು ತಿಳಿಸಿರ್ಬಿಟ್ಟು. ಅದಕ್ಕೆ ನಾವು ನೋಡಿಲ್ಲ ದೂತ ಅಂದ್ರೆ ಪದದ ಅರ್ಥ ಏನು, ಮೆಸೆಂಜರ್ ಮಲಾಕಿ ನೋಡಲ್ಲ ಯಾರು ಮೆಸೆಂಜರ್ ನೋಡಲ್ಲ ಹಾ ಮಲಾಕಿ ನೋಡಿದ್ರಿ, ಮಲಾಕಿ ಸೆಕೆಂಡ್ ಚಾಪ್ಟರ್ ನೋಡಿ ದೂತ ಅಂದ್ರೆ ಯಾರು, ಮಲಾಕಿ 2:7 ನೋಡಿ. ನೋಡ್ರ ಏನಂತಾರೆ, ಯಾಜಕ ಬಂದ್ಬಿಟ್ಟು ಸೇನಾಧೀಶ್ವರನಾದಂತ ಯಹೋವನ ದೂತ. ಯಾಕಂದ್ರೆ ಅವನ್ ಏನ್ ಮಾತಾಡ್ತಾನಂತೆ, ಆ ಧರ್ಮೋಪದೇಶ ಮಾಡ್ತಾನೆ ನೋಡಿ ಓದಿ ಮುಂದಕ್ಕೆ. ನೋಡ್ರ ಅವ್ರ ಬಾಯಿಂದ ಏನ್ ಬರ್ತಾರೆ, ದೇವರ ಧರ್ಮೋಪದೇಶ. ಅಂದ್ರೆ ಯಾರು ದೇವ್ರ ಧರ್ಮೋಪದೇಶನ ಮಾತಾಡ್ತಾರೋ, ದೇವ್ರ ಮೆಸೇಜ್ ನ ಕೊಡ್ತಾರೋ ಯಾರ ಗಾಡ್ಸ್ ಮೆಸೆಂಜರ್, ಅವ್ರಿಗೆ ಏನ್ ಮಾಡೋದು ತಮಿಳು ಚಾಮರ್ತಿ ಬರಜಿ. ಆಸಾರಿನುಡಿಯ ಉದಡುಗಳ ಅರಿವೆ ಕಾಕ ವೇಂಡು, ವೇದತ್ತೆ ಅವನ್ ವಾಯಿಲೆ ತೇಡುವಾರ್ದಲ್ಲಿ, ಅವನ್ ಸೇನೆಗಳುಡಿಯ ಕರ್ತರಿನ್ ತೂದನ್. ಪಾತಿಂಗ್ಲಾ ಸೇನೆಗಳಿನ್ ಕರ್ತರಿನ್ ದೂತನ್ ಅಂದ್ರೆ, ಸೊ ದೇವ್ರ ಒಂದ್ ಮೆಸೆಂಜರ್ ಯಾರು ಅಂದ್ರೆ ಅವರು. ಯಾಕಂದ್ರೆ ಅವ್ರ ಬಾಯಿನಲ್ಲಿ ಏನಿದೆ ದೇವ್ರ ವಾಕ್ಯ. ಅಂದ್ರೆ ಏನಂದ್ರೆ ದೇವ್ರ ಸಭೆಗೆ ಒಂದ್ ಮೆಸೇಜ್ ಕೊಡ್ಬೇಕಾದ್ರೆ ಯಾರ ಮುಖಾಂತರ ಕೊಟ್ರು ಅಂದ್ರೆ, ಹೇಳು ಸಭೆಯಲ್ಲಿ ಅಂತ ಒಬ್ಬ ಇದ್ರೆ ಒಬ್ಬ ರೆಪ್ರೆಸೆಂಟೇಟಿವ್ ಮುಖ್ಯವಾಗಿ ಆ ಕಲ್ಲಲ್ಲಿ ಉಪಯೋಗಿಸ್ಕೊಂಡಿದ್ದು ಯಾರಂದ್ರೆ ಅಪೋಸ್ಟಲ್ ಪೌಲ್ನ. ಅದರ ಇನ್ನು ವಚನ ಹಗಾಯಿ ಸೆಕೆಂಡ್ ಚಾಪ್ಟರ್, ಹಗಾಯಿ ಸಾರಿ ಫಸ್ಟ್ ಚಾಪ್ಟರ್ 13th verse. ನೋಡ್ರ ಯಹೋವನ ದೂತನಾದಂತ ಹಗಾಯನು. ಇದನ್ನು ನೋಡಿ ಜನರಿಗೆ, ನಿಮ್ಮೊಂದಿಗೆ ಇದ್ದೇನೆ ಎಂದು ಯಹೋವನು ನುಡಿಯುತ್ತಾನೆ ಎಂಬುದನ್ನು ಯಹೋವನ ದೂತನಾಗಿಯೇ ಹೇಳಿದನು. ನೋಡ್ರ ಹಾಗೆ ಮೀನಿಂಗ್ ಅಂದ್ರೆ ಅವರು ಕೂಡ ಏನಂದ್ರೆ ಇವಾಸ್ ಎ ಪ್ರೀಸ್ಟ್ ಅದರ ಇದ್ರಿ ಫಸ್ಟ್ ವರ್ಸ್ ನೋಡಿದ್ರಿ. ಒಂದು ದಾರ್ಯಾವೇಶನ ಆಳಿಕೆಯ 2nd verse 6th month ಮೊದಲನೇ ದಿನದಲ್ಲಿ ಯಹೋವನು ಈ ವಾಕ್ಯವನ್ನು ಶೇಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜರುಬಾಬೆಲನಿಗೂ ಯೋಚಾದಾದನಿಗೆ ಜನಿಸಿದ ಮಹಾಯಾಚಕನಾದ ಯೆಹೋಶುವನಿಗೂ ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿದನು. ಏನ್ ಮಾಡ್ತಾರೆ ಲಾರ್ಡ್ಸ್ ಮೆಸೆಂಜರ್ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಇವ್ರ ಮುಖಾಂತರ ಏನ್ ಮಾಡಿದಾರೆ ಆ ಕಾಲದಲ್ಲಿ ಇಸ್ರೇಲ್ಗಳಿಗೆ ಇದು ಆಲಯನ್ ಕಟ್ಟಕ್ಕೆ ಏನ್ ಮಾಡ್ತಾರೆ ಅವರು, ಆ ಒಬ್ಬ ಹಗಾಯಿ ಮುಖಾಂತರ ಮಾಡ್ತಾರೆ ಮಾತಾಡ್ತಾರೆ. ಸೊ ಆ ರೀತಿ ನೋಡ್ಬೇಕಾದ್ರೆ ಎಲ್ಲ ಪ್ರೊಫೆಸರ್ ಅಂದ್ರೆ ರೆಪ್ರೆಸೆಂಟೇಟಿವ್ಸ್ ಆಫ್ ಗಾಡ್ಸ್. ಓಕೆನಾ ಬೇರೆ ಏನು ಡೌಟ್ಸ್ ಬೇರೆ ಇಲ್ಲ ಸರಿ ಓಕೆ. ಸರಿ ಒಂದು ಪ್ರಾರ್ಥನೆ ಮಾಡೋಣ.